ओम श्री राघवेन्द्राय नमः। ಏ ಮುಟ್ಬೇಡ, ದೇವರು ಕಣ್ಕಿಟ್ಕೊಂಡು ಬರ್ತಾನೆ। ಲಕ್ಷ್ಮಿ, ಅಮ್ಮ ಪೂಜೆ ಮಾಡ್ಮೇಲೆ ನಾವು ಇದನ್ನೆಲ್ಲ ತಿಂತೀವಲ್ವಾ? अपन ಮಾವ ಬಂದಿದ್ರಂತೆ, ಬೇಗ ಬರಬೇಕಂತೆ ಅಂತ ಓಡು ಓಡು ಓಡು। ಮಾವ ಬಂದಿದ್ರಂತೆ, ಅಪ್ಪ ಬರಬೇಕಂತೆ, ಮಾವ ಬಂದಿದ್ರಂತೆ, ಅಪ್ಪ ಬರಬೇಕಂತೆ, ಮಾವ ಬಂದಿದ್ರಂತೆ, ಅಪ್ಪ ಬರಬೇಕಂತೆ। ಅಪ್ಪ ಅಪ್ಪ, ಏನು ಶಿವು? ಮಾವ ಬಂದಿದ್ರಂತೆ, ಬೇಗ ಬರಬೇಕಂತೆ। ಹೌದಾ? ಆ ಹೋಗಣ। ಸ್ಕೂಲ್ಗೆ ಹೋಗ್ತಿದ್ದೀಯ ಪುಟ್ಟ? ಏನ್ರಿ, ಚೆನ್ನಾಗಿ ಓದಬೇಕು। ಅಣ್ಣ ಎಷ್ಟು ತಾಯ್ತು ಬಾವ? नमस्कार। मॉर्निंग गुड सर। मॉर्निंग गुड अल्ल, गुड मॉर्निंग। निम्म मगना? हौदु। हुडुग अंत तुंबा चूटियागिदाने। नम्म बिल् एष्टु आयतु? डैनमो रिपेरी, बैटरी सर्विस, लेबर सेरि 500 रूपाय। लिंगय्य, इष्टु दोड्ड जागदल्लि ग्यारेज् इट्कोळ्ळो बदलु ननगे कोट्बिडु, मल्टी स्टोर बिल्डिंग कट्टिस्कोतीनि। एनु? जाग मारोदा? इल्ल सौकर्य, कष्ट दुड़ी जगह ना जीव इवू नान मारो ऐनो ननगू नी मकलू भगवंत एर ऊट नडस्ता है अस्ट साकु आस्ति मारी श्रीमंत नो आसे खंडित नन सौकर्य इष्ट इलाबिड़ो को केदे नड़ी नड़ी नोड़ अली बोल्ट क्ली अम्मा अम्मा अलबेड़म्मा
ನಿನ್ನು ಲಕ್ಷ್ಮಿನು ನಾನು ದುಡುಕ ಸಾಕ್ತೀನಮ್ಮ ಶುಭ ಕೋರಿಕೆ ನನಗೆ ಶ್ರೀ ರಕ್ಷೆಯು ನೀರು ತಾಯಿ ಸಮಾನ ಹರಸೆ ನಿಮ್ಮ ಮಗುನ ಶಿವ ಶಿವಣ್ಣ ಜನ್ಮ ಜನ್ಮಾನ ತಾಳಿ ಹುಟ್ಟಬೇಕು ಇಲ್ಲೇನೆ ನಿಮ್ಮ ಜೊತೆನ ಹುಟ್ಟಿದಾಗ ನಾ ಕುಡಿದೆ ಹೆತ್ತ ತಾಯ ಹಾಲನ್ನ ಬೆಳೆಯುವಾಗ ನಾ ಸವಿದೆ ಕನ್ನಡಾಂಬೆ ಹಾಲನ್ನ ಇದುವೆ ಸೌಭಾಗ್ಯವು
ಪುಣ್ಯವೇನು ನಿನ್ನಿಂದ ಸನ್ಮಾನ ಗೌರವ ನಿನ್ನೆದೆಯಲ್ಲಿ ದೊರಕಿದ ಸಿರಿ ಒಲವ ಸಿಂಹಾಸನ ಯಾರೇನು ಪಿತೂರಿ ಮಾಡಲಾರರೆಂದು ಈ ಪ್ರೇಮ ಇರುವ ತನಕವು ಬೆಳೆಸುತ್ತ ನನ್ನ ಉಳಿಸಿದ ಜನ ನಿಮಗೆ ಎಂದು ಋಣಿ ನೀರು ತಾಯಿ ಸಮಾನ ಹರಸೆ ನಿಮ್ಮ ಮಗುನ ಶಿವ ಶಿವಣ್ಣ ಜನ್ಮ ಜನ್ಮ ನಾತಾಳಿ ಹುಟ್ಟಬೇಕು ಇಲ್ಲೇನು ನಿಮ್ಮ ಜೊತೆನ್ನ ಹುಟ್ಟಿದಾಗ ನಾ ಕುಡಿದೆ ಹೆತ್ತ ತಾಯ ಹಾಲನ್ನ ಬೆಳೆಯುವಾಗ ನಾ ಸವಿದೆ ಕನ್ನಡಾಂಬೆ ಹಾಲನ್ನ ಇದುವೇ ಸೌಭಾಗ್ಯವು ಏನ್ ಮಗಳೇ ಟೈಲರ್ ಡ್ರೆಸ್ ಮಾಡ್ಕೊಂಡು ಸ್ಕೂಲ್ ಹೊರಟ್ಬಿಟ್ಟಿದ್ಯಾ ಹುಷಾರಾಗಿ ಹೋಗು ಯು ಸ್ಟಡಿ ವೆಲ್ ಬಿಕಮಿಂಗ್ ಗ್ರಾಜುಯೇಟ್ ವೆಲ್ ದಿಸ್ ಮಾಮಾಸ್ ಅನ್ ಈಕ್ವಲ್ ಸ್ಟಡಿಯಿಂಗ್ ಅಯ್ಯೋ ದಯವಿಟ್ಟು ಇಂಗ್ಲಿಷ್ ಮಾತಾಡಬೇಡ ಅಣ್ಣ ನಾನ್ ಕಲ್ತಿರೋದು ಮರ್ತು ಹೋಗುತ್ತೆ ನೀನೇ ಅಲ್ವಲ್ಲಮ್ಮ ನಾನು ಹೇಳ್ಕೊಟ್ಟಿದ್ದು ನೋಡು ಸಾಯಂಕಾಲ ಪಾಠಕ್ಕೆ ಬರೋದನ್ನ ಮರಿಬೇಡ ಓಕೆ ಟೀಚರ್ ತಾವು ದೊಡ್ಡ ಮನ್ಸ್ ಮಾಡಿ ದಯವಿಟ್ಟು ಇಲ್ಲಿಂದ ಕಳ್ಸ್ಕೊಂಡು ರೈಟ್ ಹೇಳ್ತೀರಾ ಬರ್ತೀನಿ ಇನ್ನ ಇಲ್ಲೇ ಇದೆಯಾ ಗುಡ್ ಏನೇ ಅದು ಇಂಜಿನ್ ಸಾಮಾನು ಎಲ್ಲ ಕಳಿಸಿ ಬಿಸಾಕ್ಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಡಬ್ಬಾ ನನ್ನ ಮಕ್ಕಳು ಯಾವನಾದ್ರು ದೇಪ್ಕೊಂಡು ಒಬ್ರು ಏನ್ ಗತಿ ಮೊದಲು ಇದನ್ನೆಲ್ಲ ಎತ್ತಿ ಒಳಗಿಡ್ಬೇಕು ಈ ನನ್ನ ಮಗ ಇದನ್ನ ಡಿಕ್ಕಿ ಅನ್ಕೊಂಬಿಟ್ಟಣ ಇಲ್ಲ ಅಂದಿ ಗೂಡು ಅನ್ಕೊಂಬಿಟ್ಟಣ ಡಬ್ಬಾ ನನ್ನ ಮಕ್ಳ ನಿಮ್ಮನ್ನ ನಂಬಿ ಗ್ಯಾರೇಜ್ ಬಿಟ್ಬಿಟ್ಟು ಹೋದ್ರೆ ಇಂಜಿನ ಸ್ಪೇರ್ ಪಾರ್ಟ್ ಮಾಡಿಸ್ಬಿಟ್ಟು ಹಿಂಗ್ ಬಿಸಾಕಿದ್ರಲ್ಲ ಯಾವನಾದ್ರು ಕದ್ಕೊಂಡೋಗ್ಬಿಟ್ರೆ ಕಾರ್ ಯಜಮಾನ್ ಏನೋ ಹೇಳಿ ನಾನು ಬುದ್ಧಿದೇ ಓದ್ಬಿಡ್ತೀನಿ ನಿಮ್ಗೆ ಏನೇ ರಿಯಾಕ್ಷನ್ ಮಾಡ್ತಾ ಇಲ್ಲ ನಾನು ಒಡೆಯಕ್ಕೆ ನಾನು ರೆಡಿ ಆಗ್ಬಿಟ್ರ ಗಿರಾಕಿ ಗಿರಾಕಿ ಹಾಕಿ ಡೋಸ್ ಬಿಡ್ತಾವನೆ ಡಬ್ಬಾ ನನ್ನ ಮಕ್ಕಳ ನೀವು ರೌಡಿ ಕೊಡ್ತಾರ ಆತರ ಹಿಡ್ಕೊಂಡು ಪೋಸ್ ಕೊಡ ನೋಡಿದ್ರೆ ಗಿರಾಕಿ ಎದ್ರು ಬಿಡ್ತಾರೆ ಇಳ್ಸಗಳಿಗೆ ಸ್ವಾಮಿ 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 ಇದ್ಯಾಕಿ ಗಿರಾಕಿ ನನ್ನ ನೋಡಿ ಹಿಂಗೆ ಎದ್ರಕೊಂಡು ಹೋಗ್ಬಿಟ್ಟ ಏನೇ ಈ ಗ್ರೀಸ್ ಕನ್ನ ನೋಡ್ಬಿಟ್ಟಿವ್ ಏನಾದ್ರೂ ಶಿವರಾಸ್ ಅಂದು ಏಕೆ ಪಾರ್ಟಿ ಸೆವೆನ್ ಅನ್ಕೊಂಡ್ಬಿಟ್ಟ ಎಂ ಎ ಟಿ ಫ್ಯಾಟ್ ಬ್ಯಾಟ್ ಸಿ ಎ ಟಿ ಮ್ಯಾಟ್ ಕ್ಯಾಟ್ ಎಫ್ ಎ ಟಿ ರ್ಯಾಟ್ ಫ್ಯಾಟ್ ತಪ್ಪಾಗಿದ್ರೆ ಆಕ್ಟ್ ಈ ಕೋಲು ನನ್ನ ಬಾಡಿ ಸೆಟ್ ಆಗಕ್ಕಿಲ್ಲ ಇನ್ನೊಂದ್ಸರಿ ಹೇಳ್ಬಿಡ್ಲ ಎಂ ಎ ಟಿ ನನಗೆ ಗೊತ್ತು ಸುಮ್ಮನೆ ಬರಿ ಅಯ್ಯೋ ಬಿಡ್ಬೇಕಲ್ಲ ಯಾಳ ಅದ್ ಇಂಗ್ಲಿಷ್ ನಮ್ ತಲೆ ಬೇರೆ ಹೋಯ್ಕಿಲ್ಲ ನಮ್ಮ ಅಚ್ಚ ಕನ್ನಡ ನಮ್ಮ ಮರ್ತು ಜನ ಯಾಕೆ ಇಂಗ್ಲಿಷ್ ಕಲಿತಾರ ಗೊತ್ತಿಲ್ಲ ಎಲ್ಲ ಭಾಷೆನೂ ಕಲಿಬೇಕಣೆ ಕೂತ್ಕೊಮ್ಮ ಲಕ್ಷ್ಮಿ ನೀನ್ ಇಂಥ ಅಣ್ಣನ್ ಪಡೆಯೋದಕ್ಕೆ ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಿದ್ಯಮ್ಮ ಅವನು ಓದ್ಲಿಲ್ಲ ನಿನ್ನನ್ನು ಓದಿಸ್ತಾ ಇದ್ದಾನೆ ನೀನ್ ಅವನಿಗೆ ಹೇಳ್ಕೊಡ್ತಾ ಇದೀಯ ವೆರಿ ಗುಡ್ ಮಾಮಾ ಮಮ್ಮಿ ದಿಸ್ ಮಾಮಾ ಬಾಡಿ ಕಮಿಂಗ್ 1 ಬೈ 2 ಕಾಫಿ ಬ್ರಿಂಗಿಂಗ್ ಅಣ್ಣ ಯಾವಾಗ ಬಂದ್ರಿ ಈಗ ತಾನೆ ಬಂದೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅದಕ್ಕೆ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರೆ ಜಗದೀಶ್ ಎಲ್ಲಿ ಅವನು ಆಗಲೇ ಹೋದವರ ಅಮೆರಿಕಕ್ಕೆ ಹೋದ್ನಲ್ಲ ಹೈಯರ್ ಸ್ಟಡೀಸ್ಗೆ ವಾಟ್ ಯುವರ್ ಸನ್ ಅಮೆರಿಕಾ ಗೋಯಿಂಗ್ ಹೈಯರ್ ಸ್ಟಡಿ ಐ ಸಂಡಿ ಮೈ ಸಿಟ್ ಔಟ್ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಕಣ ಯಾವುದೋ ಒಂದು ಲ್ಯಾಂಡು ಅಮ್ಮ ಮಾವನು ನನಗೂ ಬೇಗ ಅವನು ಬೈಟು ಕಾಫಿ ತಗೊಂಬರಮ್ಮ ಕಾಫಿ ಯಾಕೆ ಅಡಿಗೆ ಆಗಿದೆ ಊಟ ಮಾಡ್ಕೊಂಡು ಹೋಗೋಣ ಬೇಡ ನಾನು ಹೀಗೆ ಸುಮ್ಮನೆ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಮನೆಗೆ ಹೋಗ್ಲೇಬೇಕಮ್ಮ ಇಲ್ಲದ್ರೆ ರಾಜೇಶ್ವರಿ ಸುಮ್ಮನೆ ಕಾಯ ಕಾಯ ಅಂತಿರ್ತಾಳೆ ಮಾವ ನಂಗೊಂದು ಡೌಟು ಎಲ್ಲ ಮದುವೆ ಆದ ಗಂಡಸರು ನಿನ್ನಂಗೆ ಹೆಂಡತಿದ್ರಿಗೆ ಎದ್ರಕೊಂಡು ಬೇಗ ಮನೆಗೆ ಹೋಗ್ಬೇಕು ಅಂತಾರಲ್ಲ ಹೆಂಡತಿದ್ರು ಗಂಡನ ಎದುರಿಸಕ್ಕೆ ಏನ ಆತರ ಉಪಯೋಗಿಸ್ತಾರೆ ನೀನು ಇಂಗ್ಲಿಷ್ ಓದಿರೋ ಹುಡುಗಿನ ಮದುವೆ ಮಾಡ್ಕೋ ಆಗ ನಿನಗೆ ಅರ್ಥವಾಗುತ್ತೆ ಮ್ಯಾರೇಜ್ ಅಕ್ಕ 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 ಅಜಿತ್ ಯಾಕೆ ಹೀಗೆ ಬೊಂಬೆ ಹೊಡಿತಿದ್ಯಾ ಏಯ್ ಏನ್ ನೋಡ್ತಾ ಇದೀಯಾ ಕೆಲಸ ಮಾಡು ಬಾವ ಇಲ್ಲಕ್ಕ ಚಕ್ಕಿ ಸೇರಿಸ್ಕೋಬೇಕಿತ್ತು
ಆಫೀಸಲ್ಲಿ ಕಾಯ್ತಾ ಇದ್ದೀನಿ ನಿಮಗೋಸ್ಕರ ಚೆಕ್ಕಿ ಸೇನಾಸ್ಕೋಬೇಕಿತ್ತು. ಅದೇ ನಾನು ಮಾತಾಡ್ತಾ ಇದ್ದೀನಿ, ನೀವು ಹೋಗ್ತಾನೆ ಇದೀರಲ್ಲ. ಹೌದಪ್ಪ, ಅವ್ರ ತಂಗಿ ಮನೆಗೆ ಹೋಗ್ಬಿಟ್ಟು ಬಂದ್ರೆ ಹಾಗೇನೆ ಮೂಡು ಔಟ್ ಆಗ್ಬಿಡುತ್ತೆ. ನಮ್ ಜೊತೆ ಎಲ್ಲ ಹೇಗ್ ಮಾತಾಡ್ತಾರೆ? ಈ ಮನೇಲಿ ಮೃಷ್ಟಾನ ಇದ್ರು ತಂಗಿ ಮನೆ ತಂಗ್ಳನ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ. ರಾಜೇಶ್ವರಿ, ಯಾಕೆ ನನ್ನ ತಂಗಿ ಬಗ್ಗೆ ಯಾವಾಗಲೂ ಇಷ್ಟೊಂದು ತಿರಸ್ಕಾರವಾಗಿ ಮಾತಾಡ್ತೀಯ? ಇಲ್ಲ, ಪುರಸ್ಕಾರ ಕೊಟ್ಟು ಉಪ್ಪರಿಗೆ ಮೇಲ್ ಕೂರಿಸ್ತೀನಿ. ಶುರುವಾಯ್ತಾ ನಿಮ್ ಜಗಳ? ಅಕ್ಕ ಬಾವ, ನೀವು ಕುಂತ್ಕೊಂಡು ಸಾವ ಇಂಕಲ್ಲೂ ಜಗಳ ಆಡಿರೋಂತೆ. ಸ್ವಲ್ಪ ಈ ಕಡೆ ಬನ್ನಿ ಬಾವ, ತಗೊಳ್ಳಿ ಇದಕ್ಕೊಂದು ಸೈನ್ ಹಾಕಿ ಫಸ್ಟ್. ಥ್ಯಾಂಕ್ ಯು ಬಾವ, ಥ್ಯಾಂಕ್ ಯು. ಈಗ ನೀವಿಬ್ರು ಎಷ್ಟು ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಬಾಯ್. ಜಗಳ ಮಾಡಿ ಮಾಡಿ ಸಾಕಾಯ್ತು, ಇನ್ನು ಪ್ರಾಣ ಕಳ್ಕೊಳ್ಳೋದೊಂದೇ ಬಾಕಿ. ರಾಜೇಶ್ವರಿ, ಯಾಕೆ ಹೇಗೆ ಮಾತಾಡ್ತಾ ಇದೀಯಾ? ನಿನಗೇನೆ ಕಡಿಮೆ ಮಾಡಿದ್ದೀನಿ? ಈ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೆದಿದ್ದೀನಿ. ಮಗನ ಹೈಯರ್ ಸ್ಟಡೀಸ್ಗೆ ಅಮೆರಿಕಾ ಕಳಿಸ್ಬೇಕು ಅಂದೆ, ಆ ಏರ್ಪಾಟು ಮಾಡಾಯ್ತು. ನನ್ನ ಒಬ್ಬಳೆ ತಂಗಿಗೆ ಇಲ್ಲಿವರೆಗೆ ನಾನು ಬಿಡುಗ ಸಹಾಯ ಮಾಡಿಲ್ಲ ಕಣೆ. ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಿ, ನೀವು ಅವ್ರ ಮನೆಗೆ ಹೋಗ್ಬಾರ್ದು. ಇಲ್ಲಿವರೆಗೆ ಇರೋ ಒಬ್ಬಳ ತಂಗಿಗೆ ಸಹಾಯ ಮಾಡಲಿಲ್ಲ, ಕೊನೆ ಪಕ್ಷ ಅವಳು ಈ ಮನೆ ಯೋಗಕ್ಷೇಮ ವಿಚಾರಿಸೋದನ್ನು ಬೇಡ ಅಂತ ಹೇಳ್ತೀನಿ. ರಾಜೇಶ್ವರಿ, ಇದ್ಯಾವ ಪಾರ್ವತಿ, ಈ ಹೇಳಿ ಅಣ್ಣನಿಗೆ ನೀನು ತಂಗಿ ಆಗುಟ್ಬಾರ್ದಾಗಿತ್ತಮ್ಮ, ತಂಗಿ ಆಗುಟ್ಬಾರ್ದಾಗಿತ್ತು. ನೀನೇನಮ್ಮ, ಯಾವ ಇಲಾಖೆಗಳು ಕಾಸು ಕೊಟ್ಟಿಲ್ಲ ಅದಕ್ಕೆ ನಾನು ನಿನ್ ಕೊಡಕ್ಕಾಗಿಲ್ಲ, ಅದಕ್ಕೆ ಮಮ್ಮತ ಮಾಡ್ಕೊಂಡಿದ್ಯಾ ಆಂಜನೇಯ ತರ ಮುಖನ. ಅಯ್ಯೋ, ಯಾಕಮ್ಮ ಕುಂಟ್ತಾ ಇದ್ಯಾ? ಏನಿಲ್ಲ ಅಣ್ಣ, ಇವತ್ ಸ್ಕೂಲ್ನಲ್ಲಿ ನಮ್ಮ ಮಾಸ್ಟ್ರು ಡ್ರಿಲ್ ಮಾಡಿಸಿದ್ರು, ಅದಕ್ಕೆ ಕಾಲು ತುಂಬಾ ನೋವ್ತಾ ಇದೆ. ಏನು, ನಿಮ್ ಮಾಸ್ಟ್ರು ಯಾರಾದ್ರೂ ಡ್ರಿಲ್ ಮಾಡಿಸ್ಬಿಟ್ಟು ಕುಂಟಂಗ್ ಮಾಡಿಸ್ಬಿಟ್ನ? ಅಯ್ಯೋ ಕಾಲು ತೋರ್ಸಮ್ಮ, ಏನಾಗಿದೆ ನೋಡೋಣ. ಅಯ್ಯೋ ಅಯ್ಯೋ, ತುಂಬಾ ನೋತಾ ಇದೆಯಮ್ಮ. ಏನೋ ನೀನು ನೋವು ಅಂತ ಇದ್ದಾಗ ಹಾಕಿಸುತ್ತಾ ಇದ್ದಾರೆ ಮತ್ತೆ? ಹೌದೌದು, ನೀ ಬೇಗ ಹೋಗಿ ಚಂಡು ಬಾಂಬು ತಗೊಂಬ. ಅಯ್ಯೋ ಅಣ್ಣ, ಚಂಡು ಬಾಂಬ್ ಅಲ್ಲ, ಜಂಡು ಬಾಂಬ್. ಯಾವ್ದೋ ಒಂದು ಆಳದ ಬಾಂಬು ಅಲ್ಲ, ನನ್ ತಂಗಿ ನಡೆದ್ರೆ ಸವಿತಾಳೆ ಅಂತ ನಾನು ಸಾಕ್ತಾ ಇದ್ರೆ ನಿಮ್ ಡ್ರಿಲ್ ಮಾಸ್ಟ್ರು ಯಾರಾದ್ರೂ ಡ್ರಿಲ್ ಮಾಡಿಸ್ಬಿಟ್ಟವನಲ್ಲ, ಅವ್ನ್ ಎಟ್ಟಿರ್ಬೇಕು ಅಂಕರ. ಈಗ ನಾನು ಅಲ್ಲಿ ಹೋದ್ರೆ ಇದುಡ್ನ ಯೋ, ನಿಮ್ಮ ಏನ್ ಡ್ರಿಲ್ ಮಾಡ್ರು ಗಂಡ್ಸಾಗಿ ನಿನ್ ಕೈಲೇ ಡ್ರಿಲ್ ಮಾಡಕ್ ಆಯ್ತಲ್ಲ ಅಂತ ಹೆಣ್ಮಗಳು, ನನ್ ತಂಗಿ ಅವಳು ಡ್ರಿಲ್ ಮಾಡ್ತಾಳ, ಇನ್ನೊಂದ್ ಸರಿ ನೀನ್ ಏನಾದ್ರೂ ಹೆಣ್ಮಕ್ಳು ಡ್ರಿಲ್ ಮಾಡ್ತಾರೆ ನಾನು ಬಂದು ನಿನ್ ಎರಾ ಬೇರೆ ಡ್ರಿಲ್ ಮಾಡ್ಬಿಡ್ತೇನೆ. ಬಿ ಕೇರ್ಫುಲ್. ಸರಿಯೋ ನೀನ್ ಬಾನೆಟ್ನ, ಬಾನೆಟ್ ಅಂದ್ರೆ ಬಾಯಿ ಹಿಡ್ಕೋ, ಇದನ್ನ ನಿಧಾನಕ್ಕೆ ಡ್ರಿಲ್ ಮಾಡು. ಅದೇ ನಾನು ವೆಂಕಟೇಶ ಮಾತಾಡ್ತಿರೋದು. ಹಾ, ನೀವು ಕಳಿಸೋದು 5 ಲಕ್ಷ ರೂಪಾಯಿ ಚೆಕ್ ಬಂದ್ ಸೇರ್ತು, ಆ ಪ್ರಾಜೆಕ್ಟ್ಗೆ 5 ಕೋಟಿ ರೂಪಾಯಿ ಆಗುತ್ತೆ. ಆಯ್ತು, ಅದಕ್ಕೆ ಬೇಕಾದ ಏರ್ಪಾಟೆಲ್ಲ ನಾನು ಮಾಡ್ತೀನಿ. ಓಕೆ. ಏನು ಸರ್? ಇದನ್ನು ಕ್ಯಾಶ್ ಮಾಡಿಸಿ. ಓಕೆ ಸರ್. ಓ, ಚೆಕ್, ಬಿಗ್ ಅಮೌಂಟ್ ಸರ್. ಅದೇ ರೀ, ಬ್ಯಾಂಕಿಗೆ ನಮ್ಮ ಭಾವ ನಿನಗೋ ಕೇಳಿದ್ರು, ನಮ್ಮ ಅಕ್ಕ ನನಗೆ ಹೇಳಿದ್ರು. ಸರ್, ಮೊನ್ನೆ ಬೇರೆ 5 ಲಕ್ಷ ರೂಪಾಯಿ ತಗೊಂಡಿಲ್ಲ ಸರ್. ಅದೊಂದು ತಿರುಪ್ತಿ ಉಂಡಿಗೆ ಹಾಕ್ಬಿಟ್ಟೆ. ರಾಜೇಶ್ವರಿ ಬ್ರದರ್ ಬರ್ಲಾ? ಗುಡ್ ಲಕ್. ಇಷ್ಟೊಂದು ಖುಷಿ ಆಗಿದ್ಯಾ? ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ? ಅಯ್ಯೋ, ನೀನ್ ನೋಡ್ತಾ ಇದ್ದ ಏನ್ ಖುಷಿ ಆಗ್ತಾ ಇದೆ ಗೊತ್ತಾ? ನಿನ್ನ ಕಷ್ಟಪಟ್ಟು ಓದ್ಸಿದ್ಕು ಬಹಳ ಸಾರ್ಕ್ ಆಯ್ತು. 1 ನಿಮಿಷ ತಡಿ, ಲೋ ಡಬ್ಬ ನನಗ ಬರೋಲಿ. ನನ್ ತಂಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟಳಂತೆ, ಇದೇ ಖುಷಿಲಿ ಹೋಗಿ ಸ್ವೀಟ್ ತಗೊಂಬರು. ಆಯ್ತು ಗುರು, ಹೋಗು ಬೇಗ. ಮಸಿ ಆಗ್ಬಿಟ್ಟಿದೆ ಮೇಡಮ್? ಅದು ನೋ ನೋ, ಅದೆಲ್ಲ ನಮಗ್ ಗೊತ್ತಿಲ್ಲ. ಇಷ್ಟು ಕಮ್ಮಿ ರೇಟ್ಗೆ ನಾವು ಪ್ಲಾಟ್ ಬಿಸ್ನೆಸ್ ಮಾಡಕ್ ಆಗಲ್ಲ ಅಷ್ಟೇ. ಏನ್ರಿ? ಗುಡ್ ನೈಟ್ ಪವ. ನೈಟ್ ಅಲ್ವಾ ಮುಟ್ಟಾಳ ಡೇ. ಗುಡ್ ಮಾರ್ನಿಂಗ್ ಅವ್ವ. ಯಂಗ್ ಬಿಸ್ನೆಸ್ ಜೆಂಟ್ಲ್ಮ್ಯಾನ್, ಡೋಂಟ್ ಮಿಸ್ಟೇಕ್ ಮಿ, ದಿಸ್ ನೋ ಇಂಗ್ಲಿಷ್ ಪ್ರಾಪರ್, ದಿಸ್ ಇಸ್ ಮಾಮಾ ಸಿಸ್ಟರ್ ಸಾನ್, ನೈಸ್ ಮೀಟಿಂಗ್ ಯು, ಶಿವಣ್ಣ. ಮಾವ, ನಿನ್ನ ಹತ್ರ ಮುಖ್ಯವಾದ ವಿಷಯ ಹೇಳಕ್ ಬಂದೆ. ಮದುವೆ ಏನಾದ್ರೂ ಏರ್ಪಾಟ್ ಆಯ್ತೇನ? ವಾಟ್ ಇಸ್ ದಿಸ್ ನಾಸ್? ವಾಟ್ ಮ್ಯಾರೇಜ್? ನೋ ಮ್ಯಾರೇಜ್. ದಿಸ್ ಸಿಸ್ಟರ್ ಕಮಿಂಗ್ ಫಸ್ಟ್ ಕ್ಲಾಸ್. ಇದನ್ನೆಲ್ಲ ಕುತ್ಕೊಂಡು ಕೇಳಬಾರ್ದು, ನಿಂತ್ಕೊಂಡು ಕೇಳಬೇಕು, ಇಲ್ಲಾಂದ್ರೆ ಜಾಕ ಹಾಕಿ ಬಿಡ್ಸ್ಬಿಡ್ತೀನಿ. ಇದೊಳಿ, ಸ್ವಲ್ಪ ದಯವಿಟ್ಟು ಬಾನೆಟ್ ಓಪನ್ ಮಾಡ್ತೀರಾ? ಬಾನೆಟ್ಟು ಏನು ಅದು? ಬಾನೆಟ್ಟು ಅಂದ್ರೆ ನಮ್ಮ ಭಾಷೆಯಲ್ಲಿ ಬಾಯಿ ಅಂತ. ನಿಮ್ಮ ಮುಂದೆ ನಾನು ಚಿಕ್ಕವನು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ.
ನಿನ್ನ ಗೆಲುವಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಆರ್ಡಿನರಿ ಆಶೀರ್ವಾದ ಮಾಡಿದ್ರೆ ಸಾಲದು ಮಾವ, ಈ ನಿಮ್ ಶಿವಣ್ಣ ಸೂಪರ್ ಡಿಲೆಕ್ಸ್ ಮೆಕಾನಿಕ್ ಆಗಬೇಕು ಅಂತ ಇಂಪೋರ್ಟೆಡ್ ಆಶೀರ್ವಾದ ಮಾಡಬೇಕು. ಇಂಪೋರ್ಟೆಡ್ ಅಂದ್ರೆ ಹಿಂಗೆ. ಜಸ್ಟ್ ಎ ಮಿನಿಟ್, ಏ ಬ್ಯಾಡ್ ಮ್ಯಾನ್ ಕಮ್ ಹಿಯರ್. ಯು ನೋ ಕಮಿಂಗ್, ಐ ಕಮಿಂಗ್. ದಿಸ್ ಇಸ್ ಮೈ ಸಿಸ್ಟರ್ ಸ್ಪೆಷಲ್ ಸ್ವೀಟ್ ಗಿವಿಂಗ್ ಎವರಿಬಡಿ. ನೋ ಗುರೈಸಿಂಗ್ಸ್. ಬರ್ಲ ಮಾವ. ಏನ್ರಿ ಇದು ವ್ಯವಹಾರ ನಡೆಯೋ ಜಾಗದಲ್ಲಿ ಗುಳಿ ತರ ನುಗ್ತಾನೆ? ನಾನರ್ಲೆಸ್ ಕ್ರೀಚರ್, ಇಂಥ ಕಚ್ಚಡಗಳನ್ನ ಅವಾಯ್ಡ್ ಮಾಡಿ. ಅವನು ಮಗು ಇದ್ದಾಗೆ ಕಣೆ. ಈಗ ಕುಮಾರಿ ಲಕ್ಷ್ಮಿಯವರಿಂದ ಒಂದು ಭಾವಗೀತೆ. ಸಿಸ್ಟರ್, ಮೊದಮೊದಲು ಸ್ಟೇಜ್ ಮೇಲೆ ಹಾಡಕ್ ಹೋಗ್ತಾ ಇದ್ಯಾ? ನೀನ್ ಹೆಂಗಾಡ್ಬೇಕು ಗೊತ್ತಾ? ನೀನ್ ಹಾಡೋದ್ ನೋಡಿದ್ರೆ ಇಲ್ಲಿ ಎವ್ರಿಬಡಿ ಸುಸ್ತು, ಎವ್ರಿಬಡಿ ಮೀಟ್ ಆಫ್. ಹಂಗಾಡ್ಬೇಕು. ಓಕೆ, ಹೋಗು ಹೋಗು. ನೋಡ್ತೀರು ನನ್ ಸಿಸ್ಟರು ಹೆಂಗಾಡ್ತಾಳೆ ಅಂತ. ಬಾರಿಸು ಕನ್ನಡ ದಿಂಡಿಮವ. ಮೇಲೇನ್ ಕೋತಿನ ಕುಡಿತಾ ಇದೆ? ಒಬ್ಬ ಕನ್ನಡದ ಹೆಣ್ಮಗಳು ಕನ್ನಡದಲ್ಲಿ ಭಾವಗೀತೆ ಹಾಡಿದಾಗ ನಿಮಗೆಲ್ಲ ಓ ಅಂತ ಕಿರ್ಚಿ ವ್ಯಂಗ್ಯ ಮಾಡ್ಬೇಕು ಅನ್ಸತ್ತೆ ಅಲ್ಲ? ನಮ್ಮ ಭಾಷೆಗೆ ಮಾತೃಭಾಷೆ ಅಂತಾರೆ, ಅಂದ್ರೆ ತಾಯಿ ಹೋಲಿಸ್ತಾರೆ. ನಿಮ್ಮ ತಾಯಿನ ನೋಡಿ ನೀವೆಲ್ಲ ನಗುತ್ತೀರಾ? ನಗರಿ. ನಿಮ್ ಭಾಷೆನ ನೋಡಿ ನೀವು ನಗಬೇಕಾದೆ. ಅದಕ್ಕೆ ಇವತ್ತು ಎಲ್ಲ ಕನ್ನಡಿಗರು ಅಲ್ಪಸಂಖ್ಯಾತರಾಗಿ ಬೇರೆಯವರು ಬಂದು ಮೆರಿತಾ ಇರೋದು. ನಗರಿ. ಒಬ್ಬ ಕನ್ನಡದ ಹೆಣ್ಮಗಳು ಇವತ್ತು ಭಾವಗೀತೆ ಹಾಡಿದಾಗ ನಿಮ್ಗೆ ಓ ಅಂತ ಕಿರ್ಚಿ ವ್ಯಂಗ್ಯ ಮಾಡ್ಬೇಕು ಅನ್ಸುತ್ತೆ. ಅದೇ ಪಾಶ್ಚಾತ್ಯ ಶೈಲಿಯಲ್ಲಿ ಹಾಡಿದಾಗ ನಿಮ್ಗೆಲ್ಲ ಖುಷಿ ಆಗುತ್ತೆ ಅಲ್ಲ? ಹಾಡ್ತೀನಿ, ಅವಳು ಪರವಾಗಿ ನಾನು ಹಾಡ್ತೀನಿ. ತಾಯಿ ನೆಲಕ್ಕೆ ತಲೆಬಾಗಿ ನಡೆಯೋದೇ ಧರ್ಮ. ತಾಯ ಮಣ್ಣೆ ಮಗಿ ನೆರಳೀವ ಧಾಮ. ಕನ್ನಡದ ಕಂದನಿ ಕುಂದೇ ಧಾಟಿ, ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ. ಕನ್ನಡದ ಕಂದನಿ ಕುಂದೇ ಧಾಟಿ, ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ. ಇದನ್ನುಡಿಯುವ ಇದನ್ನುಳಿಸುವ ಮನಸ್ಸಿದ್ದರೆ ಇದೆ ಮಾರ್ಗವು. ಬರಿ ಹೊಗಳೆಯ ಬಿಗಿಯುವ ಕಪಟದ ಬದುಕಿನ ಜನರ ತೊಲಗಿಸಿ. ಕನ್ನಡದ ಕಂದನಿ ಕುಂದೇ ಧಾಟಿ, ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ. ರಾಜ್ಯೋತ್ಸವ, ದುಡ್ಡು ಕಾಸು ಕಾರುಬಾರು, ರಾಜಕೀಯ ಮಾಡೋದಕ್ಕೆ ಮನೆ ಮನೆ ಅಂಗಿ ಅಂಗಿ ಡೊನೇಷನ್ ಕಲೆಕ್ಷನ್. ಇನ್ನು 364 ದಿವಸ ಗಾಢನಿದ್ದೆಯಲ್ಲಿ ಬಿದ್ದ ನಾಯಕರೇ, ಸ್ಟೇಜ್ ಮೇಲೆ ಮಾತ್ರ ನಿಮ್ಮ ಕನ್ನಡಂ ಗೆಲ್ಗೆ. ಮಕ್ಕಳೆಲ್ಲ ಹೋಗ್ತಿರೋದು ಕಾನ್ವೆಂಟ್ ಸ್ಕೂಲ್ಗೆ. ಮಕ್ಕಳು ಹೆತ್ತವರು ಹೇಳುತ್ತಾರೆ, ಅಪ್ಪ ಅಮ್ಮ ಅನ್ನಬೇಡಿ, ನಮ್ಮ ನೀವು ಕರಿಬೇಕು ಮಮ್ಮಿ ಮಮ್ಮಿ ಡ್ಯಾಡಿ ಡ್ಯಾಡಿ. ಅಭಿಮಾನ ಎಂದರೆ ಇವರಿಗೆ ಅವಮಾನ, ಇವರಿಂದ ನಾಡಿಗೆ ಭಾಷೆಗೆ ಅವಮಾನ. ಹಿರಿಯೋರು ನಮಗೆ ಕೊಟ್ಟ ಬಹುಮಾನ, ಇವರಿಂದ ಉಳಿಯೋದು ಬಲು ಅನುಮಾನ. ನಮ್ಮೆಲ್ಲರ ಸೌಜನ್ಯವ ದೌರ್ಬಲ್ಯವ ಎಂದು ತಿಳಿಯುವ, ನಮ್ಮ ವಿನಯವ ಸ್ವಾರ್ಥಕ್ಕೆ ಬಳಸುತ್ತ ಬದುಕುವ ಜನರ ತೊಲಗಿಸಿ. ಕನ್ನಡದ ಕಂದನಿ ಗುಂದಿ ದಾಟಿ,
ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ. ಕುಡಿತಾರೆ ಉಸಿರಾಡೋದು ಕನ್ನಡ ಗಾಳಿ, ಕುಡಿಯೋದು ಇವರು ಕಾವೇರಿನೇ. ಆದ್ರೂ ಬೇಕು ಪಾರಿನ ಚೋಟಿ ಕಾಲೇಜಲ್ಲಿ ಕನ್ನಡನ. ಇವರೇ ನಮ್ಮ ಕನ್ನಡದ ಕಾಲೇಜಿನ ಹುಡುಗಿಯರು. ಇವರನ್ನೆಲ್ಲ ಪಾಕೆಟ್ ಮನಿ ಕೊಟ್ಟು ಕೊಟ್ಟು ಕಾಲೇಜಿಗೆ ಕಲಿಸೋ ಮಮ್ಮಿ ಡ್ಯಾಡಿಗಳು, ನಾಡ ನುಡಿ ಕಲಿಸದ ಮಾನಗೆಟ್ಟ ಹೇಳಿಗಳು. ಕನ್ನಡ ಮಾತಾಡಿ ಅಂದ್ರೆ ನಮ್ಮನ್ನೇ ಕೇಳ್ತಾರೆ. ಅರೆ ಬಾಯ್, ಆಜು ಬಾಜು ದೇಕೋ ದೇಕೋ ಕಹಾರೆ ಕನ್ನಡ. ಅಭಿಮಾನ ಶೂನ್ಯರಿಗೆ ಧಿಕ್ಕಾರ, ಇಂದವರು ಕನ್ನಡ ಭೂಮಿಗೆ ಭಾರ. ಕನ್ನಡದ ಜನಗಳ ಮನಸ್ಸಿ ಉದಾರ, ಶತ್ರುವಿಗೂ ಮಾಡುವರು ಸಂಧಾರ. ತಾಯಿ ನುಡಿಯನ್ನು ತಾಯಿ ನೆಲವನ್ನು ಗೌರವಿಸದ ಒಲಬಿರಿಸದ ಬರಿ ಪರ ನುಡಿ ಪರಹಿತ ಪರಸ್ಥಿತಿ ನಡೆಸುವ ಜನರ ತೊಲಗಿಸಿ ಕನ್ನಡದ ಕಂದನಿಗೊಂದೇ ಭಾಟಿ, ಕನ್ನಡಕ್ಕೆ ಕನ್ನಡ ಒಂದೇ ಸಾಟಿ. ಜೀವನದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಖುಷಿಯಾ ಮಾಡ್ಬೇಕು. ಆಮೇಲೆ ರೈಟ್ ರೈಟ್ ನಿಜದ ಯೌವನ ಮೋಜಿನ ಮೋಟರು ಗಾಡಿ ಗಾಡಿ, ಅದರ ಗಾಲಿಯು ಉರುಳೋ ರೀತಿಯ ನೋಡಿ ನೋಡಿ ಈ ಕಡೆ. ಅಯ್ಯೋ, ತಗಡ ಮಗ ನಿಲ್ಸಿದ ಗಾಡಿ ಡ್ಯಾಸ್ ಹೊಡಿತಾವನಲ್ಲ, ಎಷ್ಟಿರ್ಬೇಕು ಅಂಕರ ಅವನಿಗೆ. ನನ್ನ ಮಗನೇ ಮಗಲ ಬಿಗರು ಸಾರಿ ರೀ, ನಾನ್ ಬೇಕು ಅಂತ ಮಾಡ್ಲಿಲ್ಲ ರೀ, ನನಗೆ ಗೊತ್ತಾಗ್ಲಿಲ್ಲ. ಯಾಕಮ್ಮ ಹಿಂಗ್ ಬಡ್ಕೊಂತ ಇದ್ಯಾ? ನಾನೇನೋ ನೀನು ಬೈದ್ನ? ಮತ್ತೆ ಯಾಕಮ್ಮ ಕೈ ಅಂತ ಬಡ್ಕೊಂತ್ಯಾ? ಯಾವನ ಕೆಲಸ ತಲೆ ಹೊಡೆದಾಕ್ಬಿಟ್ರೆ ನನ್ನ ಗಾಡಿ ಯಾಕೆ ಡ್ಯಾಸ್ ಹೊಡೆದೆ ಅಂತ ಕೇಳಿದೆ. ಅದಕ್ಕೆ ಹಿಂಗ ಬಡ್ಕೊಳೋದು ಈಡಿಯಟ್, ಐ ಸ್ವಿಮ್ಮಿಂಗ್ ಪೂಲ್, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಸಾರಿ ರೀ, ನೀವು ಬಂದಿದ್ ಫೋರ್ಸ್ ನೋಡಿ ರೌಡಿ ಅನ್ಕೊಂಡೆ. ನೋಡಿದ್ರ ಸ್ವಾಮಿ, ಕರಿಗಿರೋರ್ನ ನೋಡಿದ ತಕ್ಷಣ ಕೇಳಿ ರೌಡಿ ಪರೋಡಿ ಅಂತ ಹೆಸರಿಟ್ಬಿಡ್ತಾರೆ. ಬೆಳ್ಳಿಗಿರೋರ್ನ ನಂಬಿಡ್ತಾರೆ, ಯಾಕೆಂದ್ರೆ ತಳಕ್ ಮಾಡ್ಬಿಡ್ತಾರಲ್ಲ ಅದಕ್ಕೆ. ಯಾಕೆ ನೀವು ಬೆಳ್ಳಿಗಿದ್ರ? ಹಂಗಾರೆ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಡಿ. ಏನಿದು ಬಾಡಿ ಇದ್ದಕ್ಕಿದಂಗೆ ಜರ್ಕೊಡಿತಾ ಇದೆ ನಿಮ್ಗೆ? ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಏನಿರ್ಬೋದು? ನನ್ ಮಕ್ಳ ಯಾರಾದ್ರೂ ಹೊಸ ಗಿರಾಕಿ ಬಂದ್ರೆ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಿರಲ್ಲ, ನಿಮ್ ಕಾಯಿಲೆ ನಮ್ಗೂ ಬಂದ್ಬಿಡ್ತಲ್ಲಯ್ಯ. ಇದು ಅಟ್ಯಾಕ್ ಕೇಸ್ ಅಲ್ಲ, ಆಕ್ಸಿಡೆಂಟ್ ಕೇಸು. ಮೊದಲು ಗಾಡಿ ಏನಾಗಿದೆ ಹೋಗಿ ಚೆಕ್ ಮಾಡಿ ಇಟ್ಟು ತಲೆ ಇಷ್ಟಕೊಂಬನಿ. ಚೆಕ್ ಮಾಡೋದು ಯಾಕೆ? ಮಿಸ್ಟೇಕ್ ನಂದೇ ತಾನೇ. ನೀವಾಗ ನೀವೇ ಡ್ಯಾಶ್ ಹೊಡೆದು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರಲ್ಲ, ಕೋಟಾ ನೋಟ್ ಏನ ಪ್ರಿಂಟ್ ಹೊಡಿತೀರಾ? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಗಾಡಿ ಬ್ರೇಕ್ ರಿಪೇರಿ ಆವಾಗ್ಲೇ ಬಂದ್ರಿ. ಇದ್ಯಾವ ಸ್ಟೈಲು? ಕೋಣ ಸ್ಟೈಲು ಇಂಜಿನ್ಗೆ ಬರ್ತೀನಿ. ಓಕೆ ಬಾಯ್. ಇವಳ ಇವಳೆ ಡ್ಯಾಶ್ ಹೊಡೆದು ದುಡ್ಡು ಕೊಡ್ತಾಳಲ್ಲ, ಇದ್ರ ಅರ್ಥ ಏನಿರ್ಬೋದು? ಏಯ್, ಏನಾಯ್ತು? ಬ್ರೇಕ್ ಪೈಪ್ ಕಿತ್ಬಿಡಿದೆಯಲ್ಲ. ಎಂತದ್ ಮಾಡುದು ಮಾರಯ್ಯ, ನೋಡ್ಲಿಕ್ಕೆ ಹೊಸ ಮಾರುತಿ ಕಾರು, ಬ್ರೇಕ್ ಪೈಪ್ ಡಬ್ಬ. ಸರಿ ಮಾಡ್ಲಿಕ್ಕೆ ಉಂಟು, ಸರಿ ಮಾಡುವೆ. ರಾಜೇಶ ನಮಸ್ಕಾರ. 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 ಚಂಬಣ್ಣ? ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ, ನಮ್ದು ಕಾರಿ ಎಲ್ಲಿ? ಏನ್ ಸ್ವಾಮಿ ಹಿಂಗ್ ಕೇಳ್ತಾ ಇದ್ರೆ, ಎದುರುಗಡೆ ಇಟ್ಕೊಂಡು ನೋಡಿ ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ. ಇದು ನಮ್ದು ಕಾರು, ನೀವು ಚೆನ್ನಾಗೇ ಮಾಡ್ತಾರ. ವಾಂಗಿಲಾಲು? ಮೇರಾ ನಾಮ್ ವಾಂಗಿಲಾಲ್ ನೀ ಮಾಂಗಿಲಾಲ್. ಎಂತದೋ ಒಂದ್ ಲಾಲು, ನೀವು ಕನ್ನಡ ಮಾತಾಡೋ ಸ್ಟೈಲ್ ನೋಡಿದ್ರೆ ನಿಮ್ ಬಾಯಿ ಒಂದ್ ಕಿಸ್ ಹೊಡಿಬೇಕು ಅನ್ಸುತ್ತೆ. ರೇ ಸುಮ್ನೆ ಅಂದೆ, ಬರ್ರಿ ರೀ. ರಾಧೇಶ್ಯಾಮ್ ಬರ್ರಿ, ಟ್ರೈಲ್ ನೋಡೋಣ. ಮಾಂಗಿಲಾಲು ಪಂಪು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪಂಪು ಪೆಟ್ರೋಲ್ದು? ಚಲೋ ಬಾಯ್ ಚಲೋ. ಬಿಸಾದ ಗಂಜಿನಿ ಕಾರ್ ಏನಾಯ್ತು? ಓ ಎಕ್ಕೊಂಡಿ ಯಾಕಲೆಯ ಮಗನ, ನಮ್ಮ ಅಪ್ಪ ಹೆಸರಿಟ್ಟಿಲ್ಲನ ಇಲ್ಲಿದ್ ಕಾರ್ ಏನಾಯ್ತು? ಏ ಇವನವನವನ್ ಯಾವನೋ ಓನರ್ ಬಂದಿನಪ್ಪ, ಶಿವಣ್ಣವರು ಟ್ರಯಲ್ ಕೊಡ್ಲಿಕ್ಕೆ ಅಂತ ಕರ್ಕೊಂಡು ಹೋದ್ರಪ್ಪ. ಟ್ರಯಲ್ ಕೊಡ್ಲಿಕ್ಕೆ ಹೋದ್ರ? ಬ್ರೇಕ್ ಪೈಪ್ ನನ್ನ ಹತ್ರ ಉಂಟಲ್ಲಪ್ಪ. ಗೋವಿಂದ ಗೋವಿಂದ
ನೋಡ್ದ ಮಾಂಗಿ ಸೇಟು ಗಾಡಿ ಏನ್ ಚಿಂದಿಯಾಗಿ ರೆಡಿ ಆಗ್ಬಿಟ್ಟೈತೆ. ಅರೆ ಚಂಬಣ್ಣ, ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ, ನಾವೀಗ ಗಾಡಿಗೆ ತಗೊಂಡು ತಿರುಪ್ತಿಗೆ ಹೋಗ್ಬಿಡೋಣ. ಬಾಲಾಜಿಗೂ ದೇಖ್ಬೇಕು. ತಿರುಪ್ತಿ ಏನು ಬೇಕಾದ್ರೆ ಟಿಪ್ಪು ಟಾಪಿನ ಕೆಳಗೆ ಇಳಿಸ್ಬಿಡ್ಬೋದು. ಐ ಸಕ್ಕರೆ ಹಿಂಗೆ ಇವನೇ ಅವ್ನು ತಿರುಪಿ ನಿಂಗಡ್ಡ ಬರ್ತಾವನೆ. ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ಬ್ರೇಕ್ ಫೇಲ್ ಹೋಗಯ್ಯ. ಅರೇ ಸ್ವಾಮಿ, ಬ್ರೇಕ್ ಫೇಲ್ ಅಂದ್ರೆ ಹಿಂಗ್ತಾ ಇದೀರ ನೀವು? ಅರೇ ಅಮ್ಮ ತಾಯೇ, ಈ ದೇಹದಿಂದ ದೂರವಾದೆ ಏಕೆ ಆತ್ಮನೆ? ಏನಾದ್ರು ಧರ್ಮ ಮಾಡಮ್ಮ, ಧರ್ಮ ಮಾಡ್ಸವೆ. ಏನ್ ಮನ್ಸಾರ, ಬ್ರೇಕ್ ಫೇಲ್ ಆದ್ರೆ ಪ್ರಾಣ ಹೋಗ್ತಾ ಇದ್ರೆ ನಗ್ತಾವನ ಇವನು. ಅಯ್ಯೋ, ಈ ದೇಹದಿಂದ ದೂರವಾದೆ ಏಕೆ? ಅಯ್ಯೋ ಕುಡ, ತಾರಿ ಬಿಡ, ಆ ಬ್ರೇಕ್ ಫೇಲ್ ಆಗಿದೆ, ತಾರಿ ಬಿಡು. ತಾರೆ ಚಂಬಣ್ಣ. ಅಯ್ಯೋ ಚಂಬಣ್ಣ ಅಂತ ನಿನ್ ಬಾಯಿ ಮಣ್ಣಾಗ ಸುಮ್ಮನಿರಿ, ಆ ಬ್ರೇಕ್ ಇಲ್ಲ, ನನ್ ಜೀವ ಹೋಗ್ತಾ ಇದೆ. ದಾರಿ ಬಿಡ, ಬ್ರೇಕ್ ಫೇಲ್ ಆಗ್ಬಿಡಿದೆ, ದಾರಿ ಬಿಡು. ಎತ್ಕೊಂಡಾಗೆ ಚಂಬಣ್ಣ, ನೀವು ಬ್ರೇಕ್ ಇಲ್ದೆ ಇದ್ರು ಗಾಡಿನ ಚೆನ್ನಾಗ್ ಓಡಿಸ್ತಿದಾವ. ಈಗ ನಾನು ಡೈವ್ ಹೊಡಿತಾವ್, ನೀನ್ ಡೈರೆಕ್ಟ್ ತಿರುಪ್ತಿ ಜಾತಾವ್. ಅಯ್ಯೋ ಅಯ್ಯೋ ಮಾಂಗಿ ಸೇಟು, ಪಾಪ ತಿರುಪ್ತಿಗೆ ಹೋಗ್ಬೇಕು ಅಂತ ಬಲೆ ಆಸೆ ಇಕೊಂಡಿದ್ದ. ಕಾರ್ ಗುದ್ದಿರ ಫೋರ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಡೈರೆಕ್ಟ್ ಆಗಿ ತಿರುಪ್ತಿಗೆ ಹೋಗ್ಬಿಟ್ಟಿರ್ತಾನೆ. ಅಡ್ರೆಸ್ ಗೊತ್ತಿದ್ರೆ ಹೆಂಡತಿ ಮಕ್ಕಳಿಗೆ ಚಟ್ಟ ರೆಡಿ ಮಾಡ್ಕೊಳಕ್ ಹೇಳ್ಬೋದಾಯ್ತಲ್ಲ. ಏನಿದು ಸೇಟು ವಾಯ್ಸ್ ಇದ್ದಂಗ ಐತಲ್ಲ, ಸತ್ತೋಗ್ಬಿಟ್ಟೇನ ದೆವಾಬಿಟ್ನ. ನಮ್ಗೆ ಪಾಗಲ್ ಸಮಜ್ಞಯ್ಯ, ನೀವು ಹಾರಕ್ಕೆ ಮೊದ್ಲೇ ನಾವು ಪಂಚೆ ಎತ್ಕೊಂಡು ಆ ಕಡೆ ಹಾರ್ಬಿಟ್ಟಿದ್ದಾವ್. ಈಗ ಏನ್ ಮಾಡ್ತಾವ್? ಏನ್ ಮಾಡ್ತೀವಿ? ಅರೆ ಈ ಚಮ್ಮಂಗೆ ಗತಿಯಿಂದ ನಾವು ಸತ್ತು ಹೋಗ್ಬಿಟ್ಟಿದ್ರೆ ನಮ್ದು ಶತಾನಿಗಳು ರಾಮಾಚಾರ್ಯ ಚುಮಣ್ಣ ಭಾರ್ಯ ಕುಟ್ಟಿ ಸಲಯ್ಯ ಪೀರಿ. ಕಟ್ಟಲೆ ಯಾರನ? ಓ ಮನೆ, ನಂದು ಎಂಟಾಣಿ ಎತ್ತು ರಾಣಿ ರಾಜ ಆಯ್ತು ಕಣ್ಣ. ಕಟ್ಟಲೆ ಮಗನ ಏಕೊಂಡು ನೀನ್ ಕಟ್ಟ ರಾಣಿ ಮೇಲೆ ಒಂದ್ 50 ಪೈಸೆ. 50 ಪೈಸೆ ಅಂದ್ರೆ ಎಂಟಾಣಿ ಬಂದಿ ಅಂತ ರಾಜ ಆಯ್ತು ಕಣ್ಣ. ಅಲ್ಲ ಇವನು ಕಟ್ಟಲೆ ನಂದು ಎಂಟಾಣಿ ರಾಣಿ ಹಾಕೋ. ಎಲ್ಲೇ ಹೋಗ್ಬಿಟ್ರೆ ಡಬ್ಬಾ ನನ್ನ ಮಕ್ಕಳು, ಇವ್ರು ಹೇಳೋರ್ ಕೇಳೋರು ಯಾರು ಇಲ್ವಾ? ಇವ್ನು ಅವ್ರಿಗೆ ಎಂಟಾಣಿ ಬಂದ ಮೇಲೆ ಯಾಕೋ ನಂಗೆ ಅನುಮಾನಪ್ಪ, ತಡಿಯಲ್ಲ ನೋಡ್ತೀನಿ. ಎರಡು ಕಡೆ ರಾಜ ಆಯ್ತಲ್ಲೇ ಎಲ್ಲ ಒಟ್ಟು ಕಾರಲ್ಲಿ ಕೂತ್ಬಿಟ್ಟು ಏನೇ ಮಾಡ್ತಾವ್ರಿ? ಯಾರು ಹೊಸ ಭಜನೆ ಮಾಡಿ ಓಪನ್ ಮಾಡ್ಬಿಟ್ರ ಲೇ ಮಗನ. ಇನ್ಮೇಲೆ ಚುಕ್ರಿ ಆಟ ಆಡಿದ್ರೆ ಮುಕ್ಳಿ ಮೇಲೆ ಒದ್ಬಿಡ್ತೀನಿ ನೋಡ. ನೀ ಹಾಕಲೆ ಡಬ್ಬಾ ನನ್ ಮಕ್ಳ, ನನ್ ತಂಗಿ ಫೀಸ್ ಕಟ್ಟಿಲ್ಲ, ನಮ್ಮ ಅಮ್ಮಂಗ್ ತಿಂಗಳ ಕಾಸು ಕೊಟ್ಟಿಲ್ಲ ಅಂತ ನಾನ್ ಒದ್ದಾಡ್ತಾ ಇದ್ರೆ ನೀವು ಎಡ್ಡು ಬುಷ್ ಆಡ್ತಾ ಇದ್ರೇನ್ರೋ? ನೀವ್ ಎಡ್ಡು ಬುಷ್ ಆಡಕ್ಕೆ ನಂಗೆ ದರಿದ್ರ ಅಡ್ಗಾಯಿಸ್ಕೊಂಡ್ಬಿಟ್ಟಿರೋದು. ಚಾ ಕುಡಿಯಕ್ ದುಡ್ಡಿಲ್ರಿ, ಅದಕ್ಕೆ ಸುಮ್ನೆ ಟೈಮ್ ಪಾಸ್ ಆಡಕತ್ತೀವ್ರಿ. ಇವತ್ ಚಾ ಕುಡಿಯಕ್ ಕಾಸಿಲ್ಲ ಅಂತ ಎಡ್ಡು ಬುಷ್ ಆಡು, ನಾಳೆ ಇನ್ನೊಂದಕ್ಕಿಲ್ಲ ಅಂತ ಸ್ಟೆಪ್ ನೀನು ಮಾರ್ಬಿಡು. ಕೆಲಸ ಇಲ್ಲ, ಎಂತದ್ದು ಮಾಡುವುದು? ಪಿಂಕಣ್ಣ ಮುಚ್ಚುವುದು. ಊರ್ ತುಂಬಾ ಕಾರ್ ಹೊಳಿಕೊಂಡಿರ್ತಾರೆ, ರಿಪೇರಿ ಮಾಡಿಸ್ಕೊಂಡ್ಬಿಡ್ತಾರೆ, ಕಾಸು ಕೊಡ್ಕೊಡಲ್ಲ, ಒಂದೇ ಬೇಜಾರು ಮಾಡ್ತಾರೆ. ಲೈಫೇ ಬೇಜಾರಾಗ್ಬಿಟ್ಟಿದೆ. ಏನ್ ಯಾವ ಇವ್ರ ಆತರ ಆಡ್ಕೊಂಡ್ ಕಬಡ್ಡಿ ಪೋಸ್ ಕೂಡ ನೋಡಿದ್ರೆ ಯಾರೋ ಬಕರ ಬಂದಂಗೈತಲ್ಲ. ಚೈನೀಸ್ ಇವತ್ ಕಾಸು ಇಲ್ದಿರದ್ಕು ಒಂದ್ ಬಂದಿರೋದ್ಕು ಎರಾಬೇರಿ ರೋಲ್ ಕಾಲು. ಜಸ್ಟ್ ಮಿನಿಟ್. ಎರಡೇ ಮೀಸೆ ಚೈನೀಸ್ ಶಾಂಗ್ಯಾಂಗ್ ಬೋಸ. ದಿಸ್ ಇಸ್ ಕನ್ನಡ ಶಿವಣ್ಣ ಮೆಕಾನಿಕ್ ದಿ ಗ್ರೇಟ್ ಫ್ರೆಂಡ್ಸ್. ನಾವು ಅಲಿತಾದ್ವಿ ಖರ್ಚು ಕಾಸಿಲ್ಲ ಅಂತ ಒಳ್ಳೆ ಬಕರನ್ ಮಗ ಸಿಗಾಕೊಂಡ್ಬಿಟ್ಟವನೆ. ಹೊಸ ಸಾಮಾನ ಎಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 1000 ರೂಪಾಯಿ ಬಿಲ್ ರೆಡಿ ಮಾಡಿ. ಅಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಶೀಲ ಬಾಕ ಸಿನಿಮಾ ನೈಸ ಅಟ್ಯಾಕ್. ಚೆಕಪ್ಪ 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 ಸ್ವಯಂತಪ್ಪ ಕಿಸಲ ಮಗ ಜೀಕ್ ಮಗ ಮಗ ಬೇಗ ಬೇಗ ರೆಡಿ ಮಾಡ್ರು, ಇವತ್ತು ಎಡಗಡೆ ಬಂದ್ಬಿಟ್ಟಿದ್ದೆ ಅಲ್ಕಾನ ಮಗ ನೀನು.
ಏನೆಲ್ಲದಕ್ಕೂ ಬೂಮ ಬಸವಂತರ ಅಲ್ಲಾಡ್ತಾ ಇದ್ದ ತಲೆನ. ಬೇಗ ಬೇಗ ಬಂದ್ರು ಎಲ್ಲಾ ಸಾಮಾನು ಒಳಗೆ ತಗೊಂಡು ಚೆನ್ನಾಗಿ ಮುಂಡಾಯಿಸಿದಿರಾ? ವೆರಿ ಗುಡ್. ಸ್ಟೇರಿಂಗ್ ಆ, ವೀಲ್ ಬಾಕ್ಸ್ ಆ, ಕ್ಲಚ್ ಆ, ಡಿಫರೆನ್ಸ್ ವೀಲ್ ಆ, ಎಕ್ಸೆಟ್ರಾ 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 10,000. 10,000 ರೂಪಾಯಿ? ನನ್ನ ಗಾಡಿ ಹೊಸ ಸಾಮಾನು ಕಿತ್ತಾಕಿ ಹಳೆ ಸಾಮಾನು ಪೋಣಿಸ್ತೀಯ? ನಾನು ಕಳ್ಳ ಇದ್ದಂಗಿದೀನ? ನಾನು ಹಲ್ಕ, ನನ್ನ ಮಗನ, ನಾನು ಬಸರಂಗ್ ತಲೆ ಹಾಡಿಸ್ತೀನ. ನಿಮಗೆ ಕನ್ನಡ ಬರುತ್ತಾಣ? ಹೋಗಲು, ನಾನು ಚೇನೋದಾನಲ್ಲ, 20 ವರ್ಷದಿಂದ ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಸ್ವೆಟರ್ ಮಾರ. ನಾನು ನನಗೆ ಮುಂಡಾಸ್ತೀಯ? 10,000 ರೂಪಾಯಿ ಚೆನ್ನಾಗಿತ್ತು. ಏನಿದು, ಕರೆಂಟ್ ಪಾಸ್ ಆಗ್ತಾ ಇಲ್ಲ, ಬ್ಯಾಟ್ರಿ ಕರೆಕ್ಟ್ ಆಗೇ ಇದೆ, ಕಟೌಟ್ ಪ್ರಾಬ್ಲಮ್. ಲೋ ಜಪಾನ್ ಕೂಡ ಸ್ಕ್ರೂ ಡ್ರೈವರ್ ಕೊಡೋ. ಲೋ ಜಪಾನು, ಸ್ಕ್ರೂ ಡ್ರೈವರ್ ಕೊಡೋ. ಎಲ್ಲೋದ ಲೋಫರ್ ನನ್ನ ಮಗ. ಏನಿದು, ಒಟ್ಟಿಗೆ 5 ಜನ ಅಂಡರ್ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ಮೇಲೆ ಏನಿರ್ಬೋದು ಇದ್ರ ಗೊಟ್ಟು? ಒಂದು ಹುಡುಗಿ ಬಂದ ತಕ್ಷಣ ಎಲ್ಲ ಒಟ್ಟು ಕೆಲಸ ಮಾಡ್ತೀರಾ ಸರ್? ರೀ ಮೇಡಮ್, ಗಾಡಿ ತೆಗಿರಿ. ಯಾಕ್ರಿ? ಮನೆ ಮುಂದೆ ಗಾಡಿ ನಿಲ್ಸಿದಲ್ರಿ ನೀವು. ತೆಗಿತೀನಿ. ರೀ ಮೇಡಮ್, ನಿಮ್ ಗಾಡಿ ಹೋಗ್ತಿದೆ. ಏನೇ ಅಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಬಿಟ್ಟಲ್ಲ, ಇಷ್ಟೊಂದು ಮನೆಗಳವಲ್ಲ, ಹೆಂಗ ಮನೆ ಕಂಡಿಡಿಯೋದು? ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಲ್ಸಿದ ಗಾಡಿ ಬಂದು ಡ್ಯಾಶ್ ಹೊಡಿತಾನಲ್ಲ ಮುನ್ಸಿಪಾಲಿಟಿ ಡ್ರೈವರ್. ಡ್ರೈವರೇ ಇಲ್ಲ, ಬರೀ ಗಾಡಿನೇ ಬಂದು ಡ್ಯಾಶ್ ಹೊಡಿತಾ ಇದಲ್ಲ, ಏನ್ ಮಾಯಾ ಬಜಾರ್ ಇದು? ಹೂ ಇಸ್ ದಿಸ್ ಲೇಡೀಸ್ ವಾಯ್ಸ್? ನೀವು ಡ್ಯಾಶ್? ಏನ್ರಿ ಇದು ಅನ್ಯಾಯ, ಅವತ್ತು ನೀವು ಗ್ಯಾರೇಜ್ ಅಲ್ಲಿ ಡ್ಯಾಶ್ ಹೊಡಿದ್ರಿ, ಇವತ್ತು ನಿಲ್ಸಿದ ಗಾಡಿ ಖಾಲಿ ಗಾಡಿ ಡ್ಯಾಶ್ ಹೊಡೆದ್ಬಿಟ್ರಿ. ಏನ್ರಿ ಇದು? ಇದು ನಂದೇ ಗಾಡಿ. ಗಾಡಿ ನಿಮ್ದ? ನಿಮ್ ಬುದ್ಧಿ ಗಾಡಿಗೂ ಕಳ್ಸ್ಬಿಟ್ರ? ಅಲ್ಲ ರೀ, ನಿಮಗೆ ನಿಮ್ ಗಾಡಿಗೆ ನಮ್ ಬ್ಯಾಕ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಂದ್ರೆ ನಮ್ ಕಾರ್ ಬ್ಯಾಕ್ ನೋಡಿದ್ರೆ ಅಷ್ಟಿಷ್ಟ ಅಂತ ನಂಗೊಂದು ಡೌಟು. ಇವಾಗ ನೀವೇ ನಂಗೆ ಡ್ಯಾಶ್ ಹೊಡಿತಾ ಇದ್ರಾ, ಇಲ್ಲ ಯಾರು ಹೇಳ್ಕೊಟ್ ಡ್ಯಾಶ್ ಹೊಡಿಸ್ತಾವ್ರ? ಯಾಕೆಂದ್ರೆ ಈ ಕಾಲದಲ್ಲಿ ಮುಂದೆ ಬರೋರ್ನ ನೋಡಿದ್ರೆ ಬ್ಯಾಕ್ ಅಲ್ಲಿ ಹೊಡಿ ಅಭ್ಯಾಸ. ಅದಕ್ಕೆ ಇಲ್ಲ, ಹಾಗೇನಿಲ್ಲ, ಸಾರಿ. ಆ ಬಿಡಿ ಬಿಡಿ, ಬ್ರಿಟಿಷ್ ಅವರು ದೇಶ ಬಿಟ್ಟು ಹೋಗ್ಬೇಕಾದ್ರೆ 2 ವರ್ಡ್ ಹೇಳಿದ್ರು, ಸಾರಿ ಥ್ಯಾಂಕ್ ಯು ಅಂತ. ಒಂದ್ ಹೇಳ್ಬಿಟ್ರಿ, ಇನ್ನೊಂದು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬಿಡ್ರಿ. ಅಲ್ರಿ, ಗಾಡಿ ರೆಡಿ ಮಾಡ್ಬಿಟ್ರೆ ಡೆಲಿವರಿ ಕೊಡಕ್ ಬಂದ್ರೆ ಡ್ಯಾಶ್ ಹೊಡೆದ್ಬಿಟ್ರಲ್ಲ, ಓನರ್ಗೆ ಏನ್ ಹೇಳಿ? ನಾನು ನಾನೇ ಕೊಡ್ತೀನಿ. ಎಷ್ಟು? ಇಷ್ಟೇ. ಓ, 500 ಸ್ಟೀಮರ್ ಸಾಕ್ ಸಾಕ್ಬಿಡಿ. ಹಾಗೆ ನನ್ ಗಾಡಿನೂ ರೆಡಿ ಮಾಡ್ಬಿಡಿ. ಓಕೆ, ಮಾಡಿಟ್ಟಿರ್ತೀನಿ, ನೀವೇ ಗ್ಯಾರೇಜ್ ಬಂದು ತಗೊಂಡೋಗ್ಬಿಡಿ. ಆಯ್ತು, ನಾನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ, ಯಾವ್ದು ಕೈಲ ಕೊಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಇದ್ಯಾವ್ದಯ್ಯ ಹೊಸ ಸ್ಟೈಲು, ಡ್ಯಾಶ್ ಹೊಡೆದ್ಬಿಟ್ಟು ಡೌಡಿ? ಅದು ಏನು ಒಂದ್ ಐಡಿಯಾ? ಏನು? ಗ್ಯಾರೇಜ್ ಬಾಗ್ಲು ಬೀಗಾಕ್ಬಿಟ್ಟು ಒಂದ್ ಹಳೆ ಕಾರ್ ತಗೊಂಡು ಅಲ್ಲಿ ಬರೋ ದಾರಿ ನಿಲ್ಸ್ಬಿಡೋಣ. ದಿನಾ ಡ್ಯಾಶ್ ಹೊಡಿತಲೆ ನಮ್ಗೆ, ದಿನಾ ರೋಲ್ ಕಲ್ಲು ಇದಂಗೆ. ಸೂಪರ್ ಬಾಯ್ಲಿ ತಿರ್ಕೋ. ಗ್ರೂ ಕಮಿಂಗ್ ಟು ಅಮೆರಿಕಾ? ಓನಯ್ಯ, ಹಂಗಂತ ನಾನ್ ಸಣ್ಣ ಹುಡುಗ ಅದ ಒಂದ್ ಸಿನಿಮಾ ಬಂದಿತ್ತಂತೆ. ಅಲ್ಲ ಗುರು, ಕಮಿಂಗ್ ಟು ಅಮೆರಿಕಾ? ಓನಯ್ಯ, ನನ್ನ ಆಲ್ಕುಡಿಯ ಮಗು ಇದ್ದಾಗ ಹಂಗಂತ ಟೆಂಟ್ ಅಲ್ಲಿ ಒಂದ್ ಸಿನಿಮಾ ಬಂದಿತ್ತಂತೆ, ನಮ್ಮಅಮ್ಮ ತೋರಿಸಿದ್ಲಂತೆ. ಅಯ್ಯೋ, ಅಲ್ಲಗುರು ಕಮಿಂಗ್ ಟು ಅಮೆರಿಕಾ? ಲೋಫರ್ ನನ್ನ ಮಗನೇ, ಯಗ್ಗೂರು ಸ್ವದ್ರೆ 3 ಅಡಿಯವನ್ 6 ಅಡಿ ಆಗೋಬಿಡ್ತೀಯ. ಅಮೆರಿಕಾ ಅಂತೆ, ಅಮೆರಿಕಾ, ಈಡಿಯಟ್. ಅಲ್ಲ ಗುರು, ಅಲ್ಲಿ ನೋಡು ಗುರು, ಅಮೆರಿಕಾ ಕಮಿಂಗ್ ಟು ಅಮೆರಿಕಾ? ಯಾವ ಅಮೆರಿಕಾನಯ್ಯ? ಓ, ದಿಸ್ ಇಸ್ ಅಮೆರಿಕಾ ವಿತ್ ಸೀಮೆಣ್ಣೆ ಕ್ಯಾನು. ತೂ ಕಾಗೆ ನನ್ನ ಮಗನೇ, ಕ್ಯಾ ಕ್ಯಾ ಅಲ್ಲ, ಯಾ ಯಾ. ಅಲೋ ಅಮೆರಿಕಾ, ಕಮಾನು. ಓ, ಕಮಿಂಗ್ ಟು ಅಮೆರಿಕಾ ಕಾಡ್ ಪಾಪ ಸಹಿ ಹೋಗ್ರ ಡಬ್ಬ ನನ್ನ ಮಕ್ಕಳ, ಯಾರು ಹೊಸಬ್ರು ಬಂದ್ರೆ ಮುಂಡಾಯಿಸಕ್ಕೆ ರೆಡಿ ಆಗ್ಬಿಡ್ತಾರೆ. ಸಿಡೌನ್ ಸಿಡೌನ್. ವಾಟ್ ಈಸ್ ದಿಸ್ ಅಮೆರಿಕಾ ಬ್ರಿಂಗಿಂಗ್ ದಿ ಸೀಮೆಣ್ಣ ಕ್ಯಾನ್? ದಿಸ್ ಸದಾಮ್ ಹುಸೇನ್, ದಿಸ್ ಪಂಚ್ ಬಿಗ್ ಬಾಂಬ್ ಪುಟಿಂಗ್ 2 times ಆಲ್ವೇಸ್. ನೋ ಪೆಟ್ರೋಲ್ ಇನ್ ವರ್ಲ್ಡ್, ನೋ ಪೆಟ್ರೋಲ್ ಇನ್ ಇಂಡಿಯಾ, ಓನ್ಲಿ ದಿಸ್ ಯಸಂಪುರ್ ಮುನಿಯಮ್ಮನ್ ಜೋಪಡಿ, ನೆಕ್ಸ್ಟ್ ಪೆಟ್ರೋಲ್ ಬಂಕ್ 24 hours ಪೆಟ್ರೋಲ್. ದಿಸ್ ಒನ್ ಡೌಟ್, ದಿಸ್ ಅಮೆರಿಕಾ ಪೀಪಲ್ ಆಲ್ವೇಸ್ ಈಟಿಂಗ್ ದಿಸ್ ದನದ ಮಾಂಸ. ನೋ ಈಟಿಂಗ್, ಈಟಿಂಗ್ ಇಂಡಿಯಾ ಫುಡ್.
ಇಡ್ಲೀಸ್, ದೋಸೆಸ್, ಚಿತ್ರಾನ್ನಸ್, ದೋತೊಡೆಸ್ ಬೆಸ್ಟ್. ಯು ಸಿ ಅಮೆರಿಕಾ ಮೈ ಮಾಮಾ ಸನ್ ಯಗ್ನ ಜಸ್ಟ್ ಲೈಕ್ ಮೀ ಸ್ಟಡಿಂಗ್. ಯು ಮೀಟಿಂಗ್? ನೋ ಮೀಟಿಂಗ್, ಆಲ್ವೇಸ್ ಈಟಿಂಗ್. ಅಯ್ಯೋ ಸುಮ್ನಿರಯ್ಯ, ನಾನು ಕಂಡಿದ್ದೀನಿ, ನಾನು ಕನ್ನಡದವನೆ. ಏನಯ್ಯ ಅವಾಗ್ಲಿಂದ ನಿನ್ ಮಾತ್ ಕೇಳ್ತಾ ಇದ್ದೀನಿ. ನೀನ್ ತಿಳ್ಕೊಂಡಾಗ ನಾವು ಅಮೆರಿಕಾದವರಲ್ಲ, ಏನೋ ಹುಟ್ಟಾಗ ತೋನ್ ಬಂದ್ಬಿಟ್ಟು ಹಿಂಗ್ ಹುಟ್ಟಿದೀವಿ ಅಷ್ಟೇ. ಏನೋ ಪೆಟ್ರೋಲ್ ಕೇಳೋಣ ಅಂತ ಬಂದೆ, ಒಳ್ಳೆ ಆಕ್ಸ್ ಅಬ್ಲೇಡ್ ತರ ಕೂಯ್ತಾ ಇದೆಯಲ್ಲ ನಿಮ್ಮ ಅಯ್ಯನ್. ಸ್ವಾಮಿ, ಪಂಪ್ ಹೊಡೆದು ಪೆಟ್ರೋಲ್ ಬರ್ಸಕ್ಕಿದೇನ್? ಪೆಟ್ರೋಲ್ ಬಂಕ್ ಅಲ್ಲ, ಗ್ಯಾರೇಜು. ನಿಮಗೆ ಪೆಟ್ರೋಲ್ ಬೇಕು ಅಂದ್ರೆ ಮುನಿಯ ಮುಂಜೋಬಡಿ ಪಕ್ಕದ ಬಂಕ್ ಹೋಗಿ, ಹೋಗಿ ಹೋಗಿ. ಇನ್ಮೇಲೆ ಯಾವನೇ ಫಾರಿನ್ ಅವ್ರು ಬಂದ್ರು ಬಹಳ ಕೇರ್ಫುಲ್ ಆಗಿ ಪಾಸ್ಪೋರ್ಟ್ ಚೆಕ್ ಮಾಡಿ ಮಾತಾಡಿಸ್ಬೇಕು, ಇಲ್ಲಾಂದ್ರೆ ಈ ತರ ಬಂದ್ಬಿಟ್ರೆ ಬಹಳ ಡೇಂಜರು. ನೋಡಿ ಸ್ವಲ್ಪ ಈ ಅಡ್ರೆಸ್ ಹೇಳ್ತೀರ? ಓಹೋ, ಇಂಗ್ಲಿಷು. ಎಂ ಎ ಮಾ ಎನ್ ಐ ಕೆ ಎಲ್ ಎ ಎಲ್ ಮನಿ ಯಾಳ್. ಮನೆ ಹಾಳಲ್ರಿ, ಮಾಣಿಕ್ಲಾಲ್. ಏ, ನಾನು ಅದನ್ನೇ ಹೇಳಿದ, ನಿಮಗೆ ಕಿವಿ ಕಳಿಸಿಲ್ಲ ಅಷ್ಟೇ. ಈ ಅಡ್ರೆಸ್ಸು ನಮ್ಮ ತಾಯಿಯಾಣೆ, ನನಗೆ ಗೊತ್ತಿಲ್ಲ ಸ್ವಾಮಿ. ಮೈ ಫುಟ್ ತಗೊಳ್ಳಿ. ಒನ್ ಕೆ ಜಿ ಆಪಲ್ ಕೊಡಿ. ಎಷ್ಟು? 20 ರೂಪಾಯಿ. ತಗೊಳ್ಳಿ, ಕೀಪ್ ದಿ ಚೇಂಜ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನೆ. ಹಲೋ ವಾಣಿ, ಈ ಹಾಡನ್ನ ನಮ್ಮ ಕಾಲೇಜಲ್ಲಿ ಹಾಡ್ತಿದ್ಲ, ನೆನಪಿಲ್ವಾ? ಈಗ ಕಾಲೇಜ್ ವಾಣಿ ಪೋರ್ಕೆ ಕಾಲೇಜ್. ಪೋರ್ಕೆ ಕಾಲೇಜಾ? ನಾವು ಅಲ್ಲೇ ಓದ್ತಾ ಇರೋದು ಮೇಡಮ್. ಆಪಲ್ ನಮಗ್ ಕೊಡಿ, ಇಟ್ಕೋತೀವಿ. ಆಪಲ್ ಬೇಕಾ? ಏನೇ ಆಯ್ತು, ಗಾಂಧಿ ತಾತ ಹೇಳ್ತಿದ್ರು, ಯಾವಾಗ ಒಂದ್ ಹೆಣ್ಣು ಮಗಳು 12 ಗಂಟೆ ರಾತ್ರಿಯಲ್ಲಿ ಧೈರ್ಯವಾಗಿ ಓಡಾಡ್ತಾಳೋ ಅವಾಗಲೇ ಭಾರತಕ್ಕೆ ಸ್ವತಂತ್ರ ಅಂತ. 12 ಗಂಟೆ ರಾತ್ರಿ ಏನು, ಮಧ್ಯಾಹ್ನ 12 ಗಂಟೆಗೆ ಮೂರ್ ಜನ ಸೇರ್ಕೊಂಡು ಒಂದುಡಿ ನಡೀತಾವ್ರಲ್ಲ, ಇವ್ರೇನಾದ್ರು ನಡ್ರೋಡಲೆ ಕಬಡ್ಡಿ ಸೀನ ಸ್ಕೀಮ್ ಹಾಕ್ಬಿಡ್ರ? ಬಂದ್ರೆ ಕುರ್ಪ ಹಾಕ್ಬಿಡ್ತೀನಿ. ಏನ್ರಿ, ನಾನು ರೂಪಕ್ಕಾಗ ಬಂದೆ, ಸುಮ್ಮನೆ ತಮಾಷೆ ಕೇಳಕ್ ಬಂದೆ. ಬಿಡ್ರಿ, ನೀನೆಲ್ಲೋ ನೋಡಿದೀನಲ್ಲ. ಹಾ, ಕರೆಕ್ಟ್, ಯಾವುದೋ ಕಬಡ್ಡಿ ಟೀಮಲ್ಲಿ. ಏನಯ್ಯ ನಿಮ್ ಬುದ್ಧಿಗಿದೀಯಾ? ಹೋಗಿ ಹೋಗಿ ಒಂದು ಹುಡುಗಿ ಜೊತೆ ಕಬಡ್ಡಿನ ಆಡೋದು. ಓ ಡ್ಯಾಶಿಂಗ್ ಕೇಸು. ನೋಡ್ದ ನೋಡ್ದ, ನೀನ್ ನನ್ನ ಡ್ಯಾಶ್ ಹೊಡೆದೆ, ನಾನು ಒಳ್ಳೆ ಮನುಷ್ಯ ತಲೆ ಬಗ್ಸ್ಕೊಂಡು ಹೋಗ್ಬಿಟ್ಟೆ. ಹೋಗಿ ಹೋಗಿ ಕೇಳಿ ನನ್ನ ಮಕ್ಳು ಡ್ಯಾಶ್ ಹೊಡೆದ ಬಿಡ್ತಾರ? ನೋಡ, ಅದಕ್ಕೆ ಹೇಳಿದ್ ನಾನು. ನಾನೇನ್ ಡ್ಯಾಶ್ ಹೊಡಿಲಿಲ್ಲ, ಇವ್ರೇ ನನ್ನ ಚುಡಾಯಿಸಿದ್ದು. ಹೌದಾ? ನೀನೇನ್ ಮಾಡ್ದೆ? ನಾನು ಹೊಡೆದೆ. ಅದೇ ತಪ್ಪು. ಗಾಂಧಿ ತಾತ ಏನ್ ಹೇಳೋರು ಹೇಳು, ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ಹೊಡಿಬೇಕು ಅಂತ. ಎಲ್ಲಿ ಹೊಡಿ? ಕರೆಕ್ಟ್, ಲೆಕ್ಕ ಸರಿ ಹೋಯ್ತು, ಬಾ ಹೋಗಣ. ಎತ್ತು ಏನ್ನ? ಕೈನ? ಕೈನ? ಹಂಗಾರ ನಾನು ಬುಡ್ಲ. ಏನ್ನ? ಎಲ್ಲೋದಾನು? ವಾಟ್ ಇಸ್ ದಿಸ್? ಈಸ್ ಜನರೇಟ್ ಇಸ್ ಔಟ್. ಅಕ್ಕು, ಹಾ
ನಾನು ಏನಿದೆ ನಿಮ್ಮ ಬಾಯಲ್ಲಿ ಇದು ಆ ಡಬ್ಬಾ ನಮಗೆ ಬ್ಲಡ್ ಅವನು ಏನಾದ್ರೂ ಏಡ್ಸ್ಕೊಂಡು ಬಿಟ್ಟಿದ್ರೆ ಯಾರ್ ಬೇಕು ಶಿವಣ್ಣ ಬೇಕಿತ್ತು ಶಿವಣ್ಣನ ಕುತ್ಕೊಳ್ಳಿ ಕರೀತೀನಿ ಅಣ್ಣ ಯಾರೋ ನಿನ್ನ ಹುಡುಕೊಂಡು ಬಂದಿದ್ದಾರೆ ನನ್ನನ್ನ ಮುದ್ಕಿನ ಹುಡುಗಿನ ಸುಂದರವಾದ ಹುಡುಗಿ ಹುಡುಗಿನ ವಯಸ್ಸು ಎಷ್ಟು ಇರಬಹುದು ಅವಳನ್ನ ಕೇಳುವಂತೆ ಬಾ ಯಾರಮ್ಮ ಅದು ಓ ಡ್ಯಾಶಿಂಗ್ ಕೇಸು ರೋಡಲ್ಲು ಡ್ಯಾಶು ಮನೆಯಲ್ಲೂ ಡ್ಯಾಶು ನೀನೇ ಡ್ಯಾಶ್ ಹೊಡಿಬೇಕಾದ್ರೆ ನಿಮ್ಮ ಅಪ್ಪ ಇನ್ನೇನು ಡ್ಯಾಶ್ ಹೊಡಿದಿರ್ಬೇಕು ಯಾರಣ್ಣ ಇವರು ಸೂಪರ್ ಫಿಗರ್ ಇವರು ನಿಮ್ಮ ತಂಗಿನ ಯಾಕೆ ನಮ್ಮ ಅಮ್ಮನಂಗ ಕಾಣಿಸ್ತಾವಳೆ ಅಣ್ಣ ನಮಸ್ಕಾರ ಅಮ್ಮ ನನ್ನ ಹೆಸರು ಭುವನ ಅಂತ ನಾನು ಇವರು ಲವರ್ ಅಲ್ವೇನೋ ಅಲ್ಲಮ್ಮ ಇವರ ಗಾಡಿ ಪಂಚರ್ ಆಗಿಬಿಟ್ಟಿದೆ ಸ್ವಲ್ಪ ಬ್ಲೋ ಹೊಡಿರಿ ಅಂತ ಬಂದವರೆ ಲೋ ಕಳ್ಳ ನನ್ನತ್ರನೇ ನಾಟಕ ಆಡ್ತೀಯಾ ಯಾವಾಗ ಇವಳು ನಿನ್ನ ಮನೆಗೆ ಹುಡುಕೋ ಬಂದ್ಲು ಆಗ್ಲಿ ನನಗೆ ಎಲ್ಲ ವಿಷಯ ಗೊತ್ತಾಗೋಯ್ತು ನಾನು ನಿನ್ನ ಬೈತಾ ಇಲ್ಲ ಕಣೋ ಒಳ್ಳೆ ಹುಡುಗಿನೆ ಆರಿಸ್ಕೊಂಡಿದ್ಯಾ ಅಂತ ಸಂತೋಷ ಪಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನಮ್ಮ ನಿನಗೆ ನನ್ನ ಮಗ ಇರ್ತಿದಾನ ಓ ನಾನು ಕೇಳ್ತಿರೋದು ಅವಳನ್ನ ನೀ ಸುಮ್ಮನೆ ನಿಂತ್ಕೋ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ ಅದೊಂದು ವಿಷಯ ಮಾತ್ರ ಹೇಳಬೇಡ ನಾನು ಮಾತ್ರ ಅವಳನ್ನ ಮದುವೆನೇ ಆಗಲ್ಲ ಯಾಕೋ ಯಾಕೆಂದ್ರೆ ಮೊದಲು ನನ್ನ ತಂಗಿ ಮದುವೆ ಆಗಬೇಕು ಆಮೇಲೆ ನಮ್ಮಿಬ್ಬರು ಮದುವೆ ಅಲ್ಲಿವರೆಗೂ ನಾವು ಕಬಡ್ಡಿ ಆಡೋಣ ಇಷ್ಟ ಇಲ್ಲ ಅಂದ್ರೆ ಸಾಂಗ್ ಆಡೋಣ तारे निनुगु तारे तारे निनुगु तारे ಎಲ್ಲೆಲ್ಲೆಲ್ಲು ನಿಂದ ಚಿತ್ತಾರ ಓ ಕುವರಿ ಪ್ರೇಮ ಸ್ಪರ್ಶ ವಿದ್ಯುತ್ ಸಂಚಾರ ಎಲ್ಲೆಲ್ಲೆಲ್ಲು ನಿಂದ ಚಿತ್ತಾರ ಓ ಕುವರಿ ಪ್ರೇಮ ಸ್ಪರ್ಶ ವಿದ್ಯುತ್ ಸಂಚಾರ ನಕ್ಷತ್ರಗಳ ನಕಾಶೆ ವೀಕ್ಷಿಸಿ ಅಂತರಿಕ್ಷದಿ ವಿಹಾರ ಮಾಡುತ್ತಾ ಎತ್ತರತ್ತರಕ್ಕೆ ಹಾರುವ ತಾರೆ ನಿನಗು ತಾರೆ ತಾರೆ ನಿನಗು ತಾರೆ ತಾರೆ ನಿನಗು ತಾರೆ ತಾರೆ ನಿನಗು ತಾರೆ
ಮೇಘ 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 ಅಲ್ಲೂ ಪ್ರೇಮ ರಾಗ ಸಸ್ಸ ಸಪನಿ 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 ಸಸ್ಸ ತಾರೆ ನಿನಗು ತಾರೆ ತಾರೆ ನಿನಗು ತಾರೆ ಚಿನ್ನದ ಗಣಿ ತೋರ್ಸಕ್ಕೆ ಅಂದ್ರೆ ಸಿಟಿ ಮಧ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಶಿವಣ್ಣನ ಆಸ್ತಿ ಕೊಳಿತಾ ಬಿದ್ದಿದೆಯಲ್ಲ, ಇಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಸಿದ್ರೆ ಹೇಗೆ? ಐಡಿಯೇನೋ ಚೆನ್ನಾಗಿದೆ, ಆದ್ರೆ ಕಾಸು ಕೊಡ್ಬೇಕಾಗಿಲ್ಲ ಅಕ್ಕ. ತಂಗಿ ತಂಗಿ ಮಕ್ಕಳು ಅಂತ ಭಾವ ಬಂದು ಹೋಗ್ತಾ ಇರ್ತಾರಲ್ಲ, ಈ ಸಂಬಂಧನೇ ತಳಪಾಯ ಮಾಡ್ಕೊಂಡ್ರೆ ಸಾಕು. ಏನ್ರಿ, ಒಂದು ಒಳ್ಳೆ ಜಾಗ ನೋಡಿ. ನಮ್ಮ ಮಗನ ಹೆಸರಲ್ಲಿ ಜಗದೀಶ್ ಮ್ಯಾನ್ಷನ್ ಅಂತ ಹೆಸರಿಟ್ಟು ಒಂದು ಅಪಾರ್ಟ್ಮೆಂಟ್ ಕಟ್ಸಿದ್ರೆ ಹೇಗಿರುತ್ತೆ? ಅದಕ್ಕೇನಂತೆ, ಕಟ್ಸೋಣ. ಕಟ್ಸಿದ್ರೆ ಆಯ್ತು ಅಂತ ನಾಡ್ಬಿಟ್ಟು ಕಾಡ್ನಲ್ಲಿ ಕಟ್ಸಿದ್ರೆ ಜನ ಬರ್ತಾರಾ? ಅದಕ್ಕೆ ಸಿಟಿ ಮಧ್ಯೆ ಒಂದು ಒಳ್ಳೆ ಜಾಗ ನೋಡಿ ಕಟ್ಸಿದ್ರೆ ಡಿಮ್ಯಾಂಡು ಇರುತ್ತೆ, ಲಾಭನೂ ಬರುತ್ತೆ. ಹ್ಮ್, ನೀ ಹೇಳೋ ಅಂತ ದೊಡ್ಡ ಜಾಗ ಸಿಟಿ ಮಧ್ಯೆ ಸಿಗ್ಬೇಕಲ್ಲ. ಇದೇ ರೀ, ಅದೇ ನಿಮ್ ತಂಗಿ. ನನ್ನ ತಂಗಿ? ಅದೇ ರೀ, ನಿಮ್ ತಂಗಿ ಅಷ್ಟೊಂದು ದೊಡ್ಡ ಜಾಗದಲ್ಲಿ ಗ್ಯಾರೇಜ್ ನಡೆಸ್ತಾ ಇದಾರಲ್ಲ, ಅದು ಸಿಟಿ ಮಧ್ಯೆ ಇದೆ. ಅದರಲ್ಲಿ ನಾವು ಅಪಾರ್ಟ್ಮೆಂಟ್ ಕಟ್ಸಿದ್ರೆ ನೋಡ, ಅವ್ರಿಗೆ ಇರೋದು ಅದೊಂದೇ ಆಧಾರ. ಪಾರ್ವತಿಗೆ ಅದು ಮನೆ ಅಲ್ಲ, ದೇವಸ್ಥಾನ ಇದ್ದ ಹಾಗೆ. ಅದ್ರ ಮೇಲೆ ನೀನ್ ಕಣ್ಣಿಡಬೇಡ. ಅವ್ರ ಮನೇಲಿ ಅವರೇ ಇರ್ಲಿ ಬಾಬಾ, ಅದೇ ಪಕ್ಕದಲ್ಲಿ ವೇಸ್ಟ್ ಆಗಿ ಬಿದ್ದಿದೆಯಲ್ಲ ಜಾಗ, ಅದನ್ನ ಹೇಳ್ತಾವ್ರಕ್ಕ ಅಷ್ಟೇ. ತಿಂಗ್ಳಿಗೋ ಎರಡು ತಿಂಗ್ಳಿಗೋ ಒಂದು ಕಾರ್ ರಿಪೇರಿ ಮಾಡೋ ಆ ಶಿವಣ್ಣನಿಗೆ ಅಷ್ಟು ದೊಡ್ಡ ಜಾಗ ಯಾಕೆ? ತಂಗಿ ತಂಗಿ ಮಕ್ಕಳು ಅಂತ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಲದು ಬಾಬಾ. ಅದು ನೀ ಕಾರ್ಯಗತ ಮಾಡಿ ತೋರಿಸಿ, ಆ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಂತ ಕಟ್ಟಿದ್ರೆ ಅವರು ಚೆನ್ನಾಗಿರ್ತಾರಲ್ಲ. ಕುಜರಿ ಗಾಡಿಗಳನ್ನ ರಿಪೇರಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋ ಆ ಶಿವಣ್ಣನು ಕೂಡ ನಿಮ್ ಲೆವೆಲ್ ಬೆಳಿಬೋದು ಬಾಬಾ. ಏನಂತಿ ಅಕ್ಕ? ಹೌದು ನೋಡಿ, ಅವ್ರಿಗೆ ಸಹಾಯ ಮಾಡೋದಿಕ್ಕೆ ನಮ್ಗೊಂದು ದೊಡ್ಡ ಅವಕಾಶ. ಶಿವಣ್ಣ ಆ ಜಾಗದಲ್ಲಿ ಮನೆ ಕಟ್ಸಕ್ ಆಗಲ್ಲ, ಕಟ್ಸಿದ್ರು ಅರ್ಧ ಜಾಗ ಮಾರಿ ಕಟ್ಟಿಸ್ಬೇಕು. ಅದ್ ಯಾರಿಗೋ ಕೊಡೋ ಬದ್ಲು ನಮ್ಗೆ ಕೊಟ್ರೆ ಆ ಜಾಗದಲ್ಲಿ ನಮ್ಮ ಮಗನ್ಗೊಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಸಬಹುದು, ಅವ್ರಿಗೂ ಉಪಕಾರ ಮಾಡಬಹುದು. ಎಷ್ಟೇ ಆಗ್ಲಿ ಅವ್ರು ನಿಮ್ ಸಂಬಂಧಿಕರು ತಾನೇ. ಸಂಬಂಧ? ಈಗ ಏನ್ ಹೇಳ್ತಾ ಇದೆಯಾ ನೀನು? ನಾನು ಇಲ್ಲಿವರೆಗೆ ಅವ್ರಿಗೆ ಯಾವ ಸಹಾಯನೂ ಮಾಡಿಲ್ಲ, ಈಗ ನನ್ನ ತಂಗಿ ಎದುರಿಗೆ ಯಾವ ಮುಖ ಇಟ್ಕೊಂಡು ಹೋಗಿ ಜಾಗ ಕೇಳಿ ನಾನು? ನಿಮ್ ತಂಗಿ ಇಲ್ಲ ಅನ್ಬೋದು ಭಾವ, ಆದ್ರೆ ಆ ಶಿವಣ್ಣ ಆ ದೇವ್ರಿಗಿಂತ ಹೆಚ್ಚಿನ ಗೌರವ ನಿಮ್ ಮೇಲೆ ಇಟ್ಟವನೇ. ನೀವು ಕೇಳಿದ್ರೆ ಅವನು ಖಂಡಿತ ಇಲ್ಲ ಅನ್ನಲ್ಲ, ಆ ನಂಬಿಕೆ ನನಗಿದೆ. ಹೋಗ್ರಿ, ನಿಮ್ ತಂಗಿ ಹತ್ರ ಒಂದ್ ಮಾತು ಕೇಳಿ. ಇಲ್ಲ ಇಲ್ಲ, ನಾನು ಖಂಡಿತ ಒಪ್ಪೋದಿಲ್ಲಣ್ಣ. ಅವ್ರು ನಮ್ ಕಣ್ಣೆದುರುಗಿಲ್ದಲೇ ಇದ್ರು, ಈ ಜಾಗದಲ್ಲಿ ಮಾತ್ರ ಅವ್ರ ಆತ್ಮ ಶಾಶ್ವತವಾಗಿದೆ. ಅಣ್ಣ, ಇದು ನನ್ನ ಪಾಲನ ಮನೆ ಅಲ್ಲಣ್ಣ, ನನ್ನ ಗಂಡ ಕಟ್ಟಿರೋ ದೇವಸ್ಥಾನ. ಅವ್ರ ಕಷ್ಟ ಬಿದ್ದು ಬೇವ್ರು ಸುರಿಸಿ ಒಂದೊಂದು ಕಲ್ಲು ಇಟ್ಕೆ ಆ ಕಟ್ಟಿರೋ ಈ ಜಾಗದಲ್ಲಿ ನನ್ ಕೊನೆ ಉಸಿರೋಬೇಕು ಅನ್ನೋದೇ ನನ್ನ ಆಸೆ. ನನ್ ಪ್ರಾಣ ಹೋದ್ರು ಸರಿ, ಈ ಜಾಗ ಮಾತ್ರ ನಾನು ಮಾರೋದಿಲ್ಲ. ಚೇಚೆ ಬಿಡ್ತೋನಿ, ನೀವು ಚೆನ್ನಾಗಿರ್ಬೇಕು. ನಿಮ್ ಮನ್ಸಿಗೆ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವ್ ಇಲ್ಲಿಗೆ ಬಂದಿಲ್ಲ. ಇದರಿಂದ ನಿಮ್ ಮಕ್ಳಿಗೂ ಒಳ್ಳೇದಾಗತ್ತೆ ಅಲ್ವಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ, ಬರ್ತೀವಿ. ಬರ್ತಿ. ಹಲೋ ಮಾವ, ಹೌ ಆರ್ ಯು? ವಾಟ್ ಇಸ್ ದಿಸ್ ಫಾಸ್ಟ್ ಕಮಿಂಗ್ ಫಾಸ್ಟ್ ಗೋಯಿಂಗ್ ಫೇಸ್ ಬೇರೆ ಡಲ್ಲು. ಕುತ್ಕೋ ಮಾವ, ಯಾಕೆ ನಮ್ಮಮ್ಮ ಸರಿ ಗಮನಿಸ್ಕೊಂಡಿಲ್ವಾ? ವಾಟ್ ಮದರ್, ಮಾವನ ಸರಿ ಗಮನಿಸ್ಕೊಂಡಿಲ್ವಾ ನೀನು? ಮದರ್ ಮಾತಾಡ್ತಾ ಇಲ್ಲ, ಮಾವ ಡಲ್ಲು, ವಾಟ್ ಇಸ್ ದಿಸ್? ಒಂದು ಅಪಾರ್ಟ್ಮೆಂಟ್ ಕಟ್ಟೋಣ ಅಂತ. ನಿಮ್ ವ್ಯಾಪಾರ ಅದೇ ತಾನೇ, ಕಟ್ಟು ಮಾವ. ನಿನ್ ಬಿಲ್ಡಿಂಗ್ ಕಟ್ಟಕ್ಕೂ ಬೇಜಾರು ಮಾಡ್ಕೊಳಕ್ಕೂ ಏನ್ ಸಂಬಂಧ? ಯಾಕೆ ದುಡ್ಡು ಗಿಡ ಇಲ್ವಾ? ಇಲ್ಲಾಂದ್ರೆ ನನ್ನ ಹತ್ರನು ಇಲ್ಲ ಅಂತ ಇಟ್ಕೋ ಕೊಡಕ್ಕೆ. ವಾಟ್ ಇಸ್ ದಿಸ್ ಸಿಸ್ಟರ್? ಸೈಲೆಂಟ್ ಬ್ರದರ್ ಸೈಲೆಂಟ್. ಐ ಆಸ್ಕಿಂಗ್ ಮೈ ಸಿಸ್ಟರ್. ಸಿಸ್ಟರ್ ಕಮ್ ಹಿಯರ್, ಯು ನೋ ಎನಿಥಿಂಗ್? ಏನಿಲ್ಲ ಅಣ್ಣ, ಮಾವ ಈ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಕಟ್ತಾರಂತೆ, ನಮಗೂ ಒಂದು ಭಾಗ ಕೊಡ್ತಾರಂತೆ. ಅದಕ್ಕೆ ಅಮ್ಮ ನನ್ನ ಪ್ರಾಣ ಹೋದ್ರು ಕೊಡಲ್ಲ ಅಂತ ಹೇಳಿದ್ಲು. ಏನು ಮಾವ ಈ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಸಿ ನಮಗೂ ಭಾಗ ಕೊಡ್ತಾರಂತ? ಅದಕ್ಕೆ ಅಮ್ಮ ಪ್ರಾಣ ಹೋದ್ರು ಕೊಡಲ್ಲ ಅಂದ್ಲಾ? ಏನಮ್ಮ ನೀನು, ಪ್ರಾಣ ಹೋದ್ಮೇಲೆ ಯಾರು ಆಸ್ತಿ ಐಶ್ವರ್ಯನ ತಲೆ ಮೇಲೆ ಎತ್ಕೊಂಡು ಹೋಗಕ್ಕಲ್ಲ. ಇಷ್ಟಕ್ಕೂ ಇವ್ರಿ ಯಾರು? ನಿಮ್ಮ ಅಣ್ಣ, ನಮ್ಮ ಮಾವ. ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಾಯ್ತು. ಏನ್ ಮಾವ ನೀನು, ಈ ವಿಷಯನ ಅಮ್ಮನ ಕೇಳಬದ್ಲು ನನಗೆ ಕೇಳಿದ್ರೆ ಜಸ್ಟ್ ಲೈಕ್ ಸಿ ಎಂ ನಾನು ಇದನ್ನ ತಗೋ ಅಂತ ಪರ್ಮಿಷನ್ ಕೊಟ್ಬಿಡ್ತಾ ಇದ್ದೆ.
ಮಾವಾ ಲಾರಿಯವರು ಹೇಳ್ಬಿಟ್ಟು ನಾಳೆ ಮಣ್ಣು ಕಲ್ಲು ಜಲ್ಲಿ ಎಲ್ಲ ಒಡೆಸ್ಬಿಡು ಅಂದಂಗೆ ಆ ಬಿಲ್ಡಿಂಗ್ ನ ಯಾರ ಹೆಸರು ಕಟ್ಟಿಸ್ತಾ ಇದ್ರ ನಮ್ಮ ಜಗದೀಶನ ಹೆಸರಲ್ಲಿ ಬೇಕಾದ್ರೆ ನಿಮ್ಮ ಲಕ್ಷ್ಮಿ ಹೆಸರಲ್ಲೇ ಕಟ್ಟಿಸೋಣ ಪರವಾಗಿಲ್ಲ ಪರವಾಗಿಲ್ಲ ಯಾರ ಹೆಸರು ಕಟ್ಟಿದ್ರು ಒಂದೇ ಯಾಕೆಂದ್ರೆ ಮುಂದೆ ಇವರಿಬ್ರು ಗಂಡ ಹೆಂಡತಿ ಆಗೋರಲ್ವಾ ನನಗೆ ಒಂದೇ ಒಂದು ಆಸೆ ಮುಂದಕ್ಕೆ ನೀವು ಬಿಲ್ಡಿಂಗ್ ಕಟ್ಟಿದ ಮೇಲೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ನಮ್ಮ ಅಪ್ಪನ ಹೆಸರು ಇಡ್ತೀರಾ ಅದಕ್ಕೇನು ಇದೋಣ ಇದೋಣ ಥ್ಯಾಂಕ್ ಯು ಬ್ಯೂಟಿಫುಲ್ ಮತ್ತೆ ವಾಟ್ ಡೌಟ್ ಏನು ಇಲ್ಲ ಇದರಲ್ಲಿ ಒಂದು ಸೈನ್ ಹಾಕಿಸಬೇಕು ಸೈನ್ ಹಾಕಬೇಕಾ ಈ ಶಿವಣ್ಣ ಮಾತು ಕೊಡದು ಒಂದೇ ಸೈನ್ ಹಾಕೋದು ಒಂದೇ ನಿಮ್ಮ ಪಾಡಿನ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ಬಿಡಿ ಹಾ ನಿನ್ನ ಮಾತು ಮೇಲೆ ನಂಬಿಕೆ ಇದೆ ಆದರೂ ಕಾರ್ಪೊರೇಷನ್ ಎಲೆಕ್ಟ್ರಿಸಿಟಿ ಸ್ಯಾನಿಟರಿ ಇದಕ್ಕೆಲ್ಲ ಕಾಗದ ಪತ್ರ ಒದಗಿಸಬೇಕು ತಾನೆ ಬೇರೆಯವ್ರ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಲೈಸೆನ್ಸ್ ಕೂಡ ಇಲ್ಲವಲ್ಲ ಅದಕ್ಕೆ ಅಕ್ಕ ಕೇಳ್ತಾ ಇದ್ದಾರೆ ಅಷ್ಟೇ ಹೌದಪ್ಪ ಹೌದಲ್ವಾ ಇದು ಅಡ್ಡನ ಅದು ಗೊತ್ತಾಗಲಿಲ್ಲ ಕೊಡಿ ಸೈನ್ ಹಾಕ್ಬಿಡ್ತೀನಿ ಏನು ಶಿವಣ್ಣ ಇದರಲ್ಲಿ ಏನು ಬರ್ದೇ ಇಲ್ಲ ಖಾಲಿ ಕಾಗದಕ್ಕೆ ಸೈನ್ ಮಾಡ್ತಾ ಇದ್ದಿಲ್ಲ ಏನಣ್ಣ ಇದು ಹೌದಲ್ಲ ಖಾಲಿ ಪತ್ರ ಇದೆ ಏನೋ ಇದು ಯಾಕೆ ಟೈಪ್ ಮಾಡಿಸಿಲ್ಲ ಅದೇ ಅಕ್ಕ ನೀವು ಬೇರೆ ಸಿಗ್ಲಿಲ್ಲ ಟೈಪ್ ಮಾಡ್ಸೋಣ ಅಂದ್ರೆ ಮ್ಯಾಟ್ರ್ ಏನು ಅಂತ ನನಗೆ ಗೊತ್ತಿಲ್ಲ ನಮ್ಮನಮರಲ್ವಾ ಅಂತ ಹೇಳಿ ತಗೊಂಡು ಬಂದ್ಬಿಟ್ಟೆ ಪಾರ್ವತಿ ಹೇಳೋದ್ರಲ್ಲೂ ಸತ್ಯ ಇದೆ ಶಿವಣ್ಣ ನಾಳೆ ಟೈಪ್ ಮಾಡಿಸ್ಕೊಂಡು ಬರ್ತೀನಿ ಆಮೇಲೆ ರುಜು ಮಾಡುವಂತೆ ಏನ್ ಮಾವ ನಿನ್ ಮಾತಲ್ಲ ಅಷ್ಟೊಂದು ನಂಬಿಕೆ ಇಲ್ವಾ ನನಗೆ ನೀನ್ ಧೈರ್ಯವಾಗಿರಮ್ಮ ಇವರು ನಮ್ಮವ ಕೊಡೆ ಆ ಪೆನ್ನ ನೀವು ಕೊಡ್ಸೋ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ ತಾನೆ ಡೆಫಿನೆಟ್ಲಿ ರಾಜೇಶ್ವರಿ ಬಿಲ್ಡರ್ಸ್ ಅಂದ್ರೆ ಇಟ್ಸ್ ಎ ಪಾರ್ಷ್ ಮಲ್ಟಿ ಸ್ಟೋರಿ ಅಂಡ್ ಎ ಕ್ಲಾಸ್ ಅಪಾರ್ಟ್ಮೆಂಟ್ಸ್ ನಮ್ಮ ಪ್ಲಾನ್ ಪ್ರಕಾರ ಒನ್ ಬೆಡ್ರೂಮ್ ಫ್ಲಾಟ್ ಟೂ ಬೆಡ್ರೂಮ್ ಫ್ಲಾಟ್ ತ್ರೀ ಬೆಡ್ರೂಮ್ ಫ್ಲಾಟ್ ಅಂಡ್ ಫೋರ್ ಬೆಡ್ರೂಮ್ ಫ್ಲಾಟ್ಸ್ ಇದೆ ಒಂದೊಂದು ಫ್ಲಾಟ್ಗೆ ಒಂದೊಂದು ತರ ರೇಟ್ ಇರುತ್ತೆ ಇಫ್ ಯು ನೀಡ್ ಎ ಟೂ ಬೆಡ್ರೂಮ್ ಫ್ಲಾಟ್ ಇಟ್ ವಿಲ್ ಬಿ 10 ಲ್ಯಾಕ್ಸ್ ರುಪೀಸ್ ಬೈ ದ ಬೈ ಲಾನು ಪಾರ್ಕು ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಎಲ್ಲ ಇರುತ್ತೆ ತಾನೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಆದ್ರೆ 65,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಓಕೆ ಮೇಡಂ ನಾಳೆ ಬಂದು ಅಡ್ವಾನ್ಸ್ ಮಾಡ್ತೀವಿ ಓಕೆ ಬರ್ತೀವಿ ಮೇಡಂ ಬರ್ತೀವಿ ಮೇಡಂ ಥ್ಯಾಂಕ್ ಯು ಮಾವ ಬಿಸಿನೆಸ್ ಜೆಂಟಲ್ಮನ್ ಇಂಜಿನ್ ಈಟ್ ಆಗ್ಬಿಟ್ರೆ ಕೂಲ್ ಆಗಕ್ಕೆ ಲೋವರ್ ಪೆಪ್ಸಿ ಕೊಡ್ಲಾ ಇದನ್ನ ಎಲ್ಲಿ ಕೊಡ್ತಾರೇನೋ ಅಲ್ಲಿ ಕೂತಿಯಾರ ನೋಡು ಅವ್ರು ಕೊಡ ಹೋಗು ಸೇಫ್ಟಿಗೆ ಒಂದು ಬೋಣಿ ಮಾಡ್ಬಿಡು ಹೋಗೋ ಅಂದ್ರೆ ಏನ್ರಿ ಇದು ತರಿಸ್ತೀರಾ ಸುಮ್ಮನೆ ಬರ್ತೀಯಾ ಪ್ಲೀಸ್ ಕಮ್ ಜೆಂಟಲ್ಮನ್ ಒಂದು ಒಳ್ಳೆ ದಿವಸ ನೋಡಿ ನಿಮ್ಮ ನಿಮ್ಮ ಫ್ಲಾಟ್ ಅನ್ನ ನೀವು ಅಕ್ವೈರ್ ಮಾಡ್ಕೋಬಹುದು ಬೈ ದಿ ಬೈ ನಮ್ಮ ಫ್ಲಾಟ್ ಕನ್ಸ್ಟ್ರಕ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತಾನೆ ಫ್ಲಾಟ್ ಏನೋ ಅದ್ಭುತವಾಗಿದೆ ಆದ್ರೆ ಲಾನ್ ಇಲ್ವಲ್ಲ ಫ್ಲಾಟ್ ಕಟ್ಟೋಕ್ ಮೊದಲು ನೀವು ನಮ್ಮ ಹತ್ರ ಏನಂತ ಕೊಟೇಶನ್ ಕೊಟ್ರಿ ಲಾನು ಪಾರ್ಕು ಎಲ್ಲ ಸೌಲಭ್ಯ ಕೊಡ್ತೀನಂತೆ ತಾನೇ ಹೇಳಿದ್ದು ಪಾರ್ಕು ಲಾನು ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ವು ಆದ್ರೆ ಆದ್ರೆ ಏನೂ ಇಲ್ಲ ಒಬ್ಬೊಬ್ಬರ ಹತ್ರ 65,000 ಹೆಚ್ಚಾಗಿ ತಗೊಂಡಿದ್ದೀರಾ ಫ್ಲಾಟ್ ಅಗ್ರಿಮೆಂಟ್ ಜೊತೆಗೆ ನೀವು ಹೇಳಿರೋ ಪ್ರಕಾರ ಲಾನು ಪಾರ್ಕು ಸೌಲಭ್ಯ ಕೊಡಿ ಇಲ್ಲಾಂದ್ರೆ ನಾವು 65,000 ಹೆಚ್ಚಿಗೆ ಕೊಟ್ಟಿದ್ವಲ್ಲ ಅದನ್ನ ವಾಪಸ್ ಕೊಟ್ಬಿಡಿ ಏನಂತೀರಾ ಫ್ರೆಂಡ್ಸ್ ನೋಡಿ ಒಬ್ಬೊಬ್ಬರಿಗೆ 65,000 ರೂಪಾಯಿ ಕೊಡ್ಬೇಕು ಅಂದ್ರೆ 85 ಲಕ್ಷ ಆಗತ್ತೆ ಎಲ್ಲಿಂದ ಕೊಡೋದು ಇರೋ ಹಣನೆಲ್ಲ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ ಒಂದ್ ಕೆಲಸ ಮಾಡಿ ಆ ಗ್ಯಾರೇಜ್ ನ ಒಡಿಸ್ಬಿಟ್ಟು ಕಟ್ಟಿಸ್ಕೊಡಿ ಗ್ಯಾರೇಜ್ ಹೊಡೆಯೋದಾ ಇದಕ್ಕೆ ಶಿವಣ್ಣ ಬಿಡ್ಬೇಕಲ್ಲ ಶಿವಣ್ಣ ನಾನು ಒಪ್ಪಿಸ್ತೀನಿ ನಿಮಗ್ ಡೀಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನಗ್ ಬಿಡಿ ನಾನ್ ನೋಡ್ಕೊಳ್ತೀನಿ ನೋಡಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರೋ ಗ್ಯಾರೇಜ್ ನ ಖಾಲಿ ಮಾಡಿಸಿ ನಿಮ್ಗೆಲ್ಲ ಲಾನು ಪಾರ್ಕು ಕಟ್ಟಿಸ್ತೀವಿ ಓಕೆ ಶಿವಣ 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 ಬೇಗ ತಗೊಂಡು ಎಲ್ಲ ಕಾಯ್ತಾವ್ರೆ ಓ ಅದಲ್ಲಮ್ಮ ನಿಮ್ಮ ಮತ್ತೆ ಗ್ಯಾರೇಜ್ ಓಡಿಸಾಕ್ಬಿಟ್ಟು ಲಾನು ಪಾರ್ಕು ಕಳಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ದಾರಮ್ಮ ನಾನು ಕೇಳಿದ್ ನಿಜನ ಅದು ಅದು ಅವನೇನಾದ್ರೂ ಕೇಳ್ಬೇಕಿದ್ರೆ ಮನೆಗೆ ಬಂದು ಮಾತಾಡ್ಲಿ ಎಲ್ಲಿ ಕೇಳ್ಬೇಕು ಅಂತ ಪ್ರಜ್ಞೆ ಇಲ್ಲ ನಿನ್ಗೆ ಏನಾದ್ರೂ ಕೇಳ್ಬೇಕಿದ್ರೆ ಮನೆಗೆ ಬಂದು ಮಾತಾಡು ಅವ ನಾನು ಮಾತಾಡ್ತಾ ಇರೋದು ನಿನ್ನ ಹತ್ರ ಅತ್ತೆ ಬಾಯಿ ಮುಚ್ಕೊಂಡಿರ ಕೇಳು ನನ್ನ ಬಾಯಿ ಮುಚ್ಚು ಅಂತ ಹೇಳ್ತೀಯಾ ಎಷ್ಟು ಧೈರ್ಯ ನಿಮಗೆ ಶಿವಣ್ಣ ಏಯ್ ಬಂದ ಇಲ್ಲಿ ಅವನ ಹೊರಗಡೆ ಕರ್ಕೊಂಡು ಹೋಗಿ ನೋಡ್ರ ಸಾರಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅವನು ನಮ್ಮನೆ ಕೆಲಸದವನು
ಸ್ವಲ್ಪ ಬುದ್ಧಿ ಸರಿ ಇಲ್ಲ. ನಿಮಗೆಲ್ಲ ಡಿನ್ನರ್ ರೆಡಿ ಆಗಿದೆ. ಪ್ಲೀಸ್ ಕಮ್ ಕಮ್ ಪ್ಲೀಸ್. ಅಷ್ಟು ಜನರ ಮುಂದೆ ಅತ್ತೆ ಅನ್ನೋ ಮರ್ಯಾದೆ ಇಲ್ಲದೆ ನನ್ ಕೆನೆಗೆ ಹೊಡಿತಾನವನು. ಇಷ್ಟಕ್ಕೆಲ್ಲ ಕಾರಣ ನೀವೇ ರೀ. ನೀವೇ ತಂಗಿ ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲ ಇದು. ಇಂಥವನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು ಅಕ್ಕ. ಇಷ್ಟು ದಿವಸ ಬಾವನ ಮಾತಿ ಮರ್ಯಾದೆ ಕೊಟ್ಟು ನಾನು ಸುಮ್ಮನೆ ಇದ್ದೆ, ಅವ್ರು ಇವತ್ತು ಹ್ಞೂ ಅಂದ್ಲೆ. ಅವನಿಗೆ ಮಣ್ಣು ಮುಗಿಸಿ ಇವ್ರು ಹೇಳ್ದಂಗೆ ಕೇಳೋಕೆ ನಾನು ಮಾಡ್ತೀನಿ. ಇನ್ನೂ ಸುಮ್ಮನೆ ಇದ್ದೀರಾ? ಮಾಡ್ತೀರಾ ಅವಮಾನ ಎಲ್ಲ? ಸಾಕಾಗ್ಲಿಲ್ವಾ? ತಂಗಿ ಮಗ ಅನ್ನೋ ಮಮಕಾರ ಇದೆಯಾ? ಅವನ್ನ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನಿಮ್ಮ ಇಷ್ಟ. ಈ ಒಂದು ಮಾತುಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ ಅಕ್ಕ. ಮಾವ ಭಾಮೈದ ಇಬ್ಬರನ್ನು ಬೆಂಕಿ ನಿರ್ತರ ಮಾಡಿ ಅವರಿಬ್ಬರ ಮಧ್ಯ ವಿಷದ ಗೋಡೆ ಕಟ್ಟೆ ಕಟ್ತೀನಿ. ಇಷ್ಟು ದಿವಸ ಯಾರನ್ನ ನಿನ್ ದೇವ್ರು ಅಂತ ತಿಳ್ಕೊಂಡಿತ್ತು, ಆ ನಿನ್ ಪ್ರೀತಿ ಮಾವನ್ ಪ್ರತಿಫಲ ಕೊಡೋ ಇದು. ಶಿವಣ್ಣ ದೇವಸ್ಥಾನದಂತಿದ್ ನನ್ ಮನೇನ ನುಚ್ಚು ನೋರ್ ಮಾಡ್ಬೇಡ ಅಲ್ಲ, ನುಚ್ಚು ನೋರ್ ಮಾಡ್ಬೇಡ ಶಿವಣ್ಣ. ನಾನು ಅವತ್ ನಿನ್ಗೆ ಅಷ್ಟು ಬಡ್ಕೊಂಡು ಹೇಳ್ದೆ, ದುಡುಕಿ ಸೈನ್ ಹಾಕ್ಬೇಡ ಕೊಡು, ಸೈನ್ ಹಾಕ್ಬೇಡ ಕೊಡು ಅಂತ. ನನ್ ಮಾತು ಕೇಳ್ದ ನೀನು, ನೋಡ್ದೇನೋ ನಮ್ ಗತಿ ಈಗ. ಅಷ್ಟು ಜನಗಳ ಎದುರಿಗೆ ನಿನ್ನ ಹೆಂಡತಿ ಕೆನ್ನೆ ಹೊಡೆದು ನನ್ನ ತಪ್ಪು, ಅದಕ್ಕೆ ನೀನು ಏನು ಶಿಕ್ಷೆ ಕೊಟ್ಟಿದ್ದು ನಾನು ಅನುಭವಿಸ್ತಾ ಇದ್ದೆ. ಅದ್ರ ಬದಲಾಗಿ ದೇವಸ್ಥಾನದಾಗಿ ನನ್ನ ಮನೇನ ಕೆಡವಾಕಿ ನಮ್ಮನ್ನ ಬೀದಿ ಬಿಸಾಕ್ಬಿಟ್ಟಿಯಲ್ಲ, ನೀನೊಬ್ಬ ಮನುಷ್ಯನ ಅಲ್ಲ ರಾಕ್ಷಸ. ನಿನಗಾಗಿರೋ ನಷ್ಟಕ್ಕೆ ಪರಿಹಾರ ಏನ್ ಬೇಕು ಕೇಳಿ ಕೊಡ್ತೀನಿ. ಪರಿಹಾರ ಏನ್ ಬೇಕಾದ್ರೂ ಕೊಡ್ತೀಯಾ? ನಿನ್ನ ಮೋಸ ಮಾಡದೆ ನ್ಯಾಯ ನೀತಿಯಿಂದ ಬೆವರು ಸೂಸಿ ನಮ್ಮಪ್ಪ ಕಟ್ಟಿದ ಮನೇನ ಕೆಡವಾಕ್ಬಿಟ್ಟಿಯಲ್ಲ, ಆ ಮನೇನ ವಾಪಸ್ ಕೊಡು. ನೆಮ್ಮದಿಯಾಗಿದೆ ನಮ್ಮ ಸಂಸಾರನ ನುಚ್ಚು ನೂರ್ ಮಾಡಿ ಬೀದಿ ಬಿಸಾಕ್ಬಿಟ್ಟಿಯಲ್ಲ, ಆ ನೆಮ್ಮದಿನ ವಾಪಸ್ ಕೊಡು. ನಿನ್ ಕೈಲಿ ಕೊಡಕ್ಕಾಗತ್ತಾ? ರಕ್ತ ಸಮಾಧಾನ ನೋಡದೆ ಮೋಸ ಮಾಡಿ ನಾಯ ವಂಚಕ ನೀನು, ನಿನ್ ಕೈಲಿ ಕೊಡಕ್ಕಾಗತ್ತೆ? ಮಿಸ್ಟರ್ ವೆಂಕಟೇಶಯ್ಯ, ಎಷ್ಟು ದಿವಸ ನೀನು ಪ್ರೀತಿ ನಂಬಿಕೆ ತುಂಬಿಕೊಂಡಿರೋ ಶಿವನ ಎರಡು ಕಣ್ಗಳ ಬಗ್ಗೆ ಮಾತ್ರ ನಿನಗೆ ಗೊತ್ತಿತ್ತು, ಕೋಪದ ಮೂರನೇ ಕಣ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಲ. ನಾನು ನಿನಗೆ ತೋರಿಸ್ತೀನಿ ಈ ಕ್ಷಣದಿಂದಲೇ ನಿನ್ನ ನನ್ನ ಧರ್ಮಯುದ್ಧ, ನಿನ್ನ ಸರ್ವನಾಶ. ಈ ಸಮಾಜದಲ್ಲಿ ನಿನಗಿನ ನೂರಷ್ಟು ಹಣ ಕೀರ್ತಿ ಸಂಪಾದನೆ ಮಾಡಿ ನಿನ್ನ ಹಂತಂತವಾಗಿ ತುಳಿದು ನಿನ್ನ ಕೇರ ಫುಟ್ಪಾತ್ ಮಾಡಲಿಲ್ಲ, ನನ್ನ ಹೆಸರು ಶಿವ ಶಿವಣ್ಣನೇ ಅಲ್ಲ.
ಇವನವನ ಮಂದಿ ಕಲ್ಲಿನ ಮೂರ್ತಿಗೆ ದೇವರು ಅಂತ ಪೂಜಾ ಮಾಡಿದ್ರ ನಮ್ಮ ಶಿವಣ್ಣ ನಮ್ಮ ಮಾವನ ದೇವರು ಅಂತ ಪೂಜಾ ಮಾಡ್ತಿದ್ದ ನಂಬಿದಕ ಇಟ್ಬಿಟ್ಟನಲ್ಲಪ್ಪ ಮುಕ್ಕಳಾಗಿ ಬತ್ತೀನ ಕಾಳಿಪತ್ರ ಸೈನ್ಯಕ್ಕೆ ದೊಡ್ಡ ತಪ್ಪ ಮಟ ನಮ್ಮ ಶಿವಣ್ಣ ಹೌದ್ರೋ ನಮ್ಮ ಶಿವಣ್ಣನ ಬೀದಿ ಗೆಡದಂಗ ಅವ್ರ ಮಾವನ ಕೋಟಲ್ ದಾವಾಗಿ ಬೀದಿ ಗೆಡದೆ ಏಯ್ ನಿನಗೆ ಮಂಡೆ ಉಂಟ ಮಾರಯ್ಯ ಕಾಳಿ ಪೇಪರ್ಗೆ ನಮ್ಮ ಶಿವಣ್ಣ ರುಜು ಹಾಕಿ ಕೊಟ್ಟ ಮೇಲೆ ಆಸ್ತಿ ಎಲ್ಲ ಅವರಿಗೆ ಸೇರಿದ ಹಾಗೆ ನಾವು ಯಾವ ಕೋರ್ಟಿಗೆ ಹೋದ್ರೂ ಏನು ನಡೆಯೋದಿಲ್ಲ ಮಾರಯ್ಯ ಏಯ್ ಈ ಮನುಷ್ಯರು ಮಾಡಿರೋ ಕೋರ್ಟಲ್ಲಿ ನಮ್ಮ ಶಿವಣ್ಣ ಸೋತ್ರು ಅದ ಯಾವ್ರ ಕೋರ್ಟಲ್ಲಿ ಗೆದ್ದೇ ಗೆಲ್ತಾನೆ ಈಗಲಾದ್ರೂ ಗೊತ್ತಾಯ್ತ ಅವ್ರೆಂತ ಜನ ಅಂತ ನೀನ್ ತುಡುಕ್ಬಿಟ್ಟೆ ಕಡು ನೀನ್ ತುಡುಕ್ಬಿಟ್ಟೆ ಒಂದೊಂದು ಕಲ್ಲಲ್ಲು ಒಂದೊಂದು ಇಟ್ಕೆಲು ನಾನು ಅವ್ರನ್ನೇ ಕಾಣ್ತಾ ಇದ್ದೆ ಶಿವ ನನ್ನ ದೇವಸ್ಥಾನ ಬೀದೋಯ್ತು ಕಣೋ ನನ್ನ ದೇವಸ್ಥಾನ ಬೀದೋಯ್ತು ಶಿವಣ್ಣ ಮರ್ಯಾದೆ ಇಲ್ಲಿಂದ ಹೊರಟೋಗು ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೋಗಾಚೆ ಜೋಬಲಿ ಕಾಸುಂಟ ಮಾರಾಯ್ರೆ ಹೊಟ್ಟೆ ತುಂಬಾ ಹಸಿತ ಉಂಟು ನಮ್ಮ ಮೌನಾನೆ ಮಾಡಿ ಹೇಳ್ತೀನಿ ನನ್ನ ಕಡೆ ಒಂದ್ ಪೈಸಾನೇ ಇಲ್ಲಪ್ಪ ಓಯ್ ನಿಮ್ಮ ಹತ್ರ ಉಂಟಾ ಇಲ್ಲ ಕಣ ಎಂತದ್ದು ಮಾಡೋದೀಗ ಅಯ್ಯೋ ದೇವರೇ ಲವ್ ಇದನ್ನ ತಗೊಂಡೋಗಿ ಊಟ ಮಾಡ್ಕೊಳ್ಳಿ ಎಷ್ಟು ದಿನ ನೀವು ನನ್ನ ಹತ್ರ ಕೆಲಸ ಮಾಡಿದ್ದಕ್ಕೆ ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ ಕಣ್ರ ಕೊಡೋದಕ್ಕೆ ಊಟ ಮಾಡ್ಕೊಂಡು ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಏನು ಬೇರೆ ಕಡೆ ಕೆಲಸ ನೋಡದ ಇಲ್ಲ ಶಿವಣ್ಣ ನಿನ್ನ ಹಣ ಆಸ್ತಿ ಏನು ಬೇಕಾಗಿಲ್ಲ ಇಷ್ಟು ದಿವಸ ಹಣಕ್ಕೋಸ್ಕರ ದುಡಿತಾ ಇರ್ಲಿಲ್ಲ ನಿನ್ನ ಒಳ್ಳೆತನಕ್ಕೋಸ್ಕರ ದುಡಿತಾ ಇದ್ವಿ ಶಿವಣ್ಣ ಅವರ ನಿಮ್ಮನ್ನ ನಾವು ಸಂಬಳ ಕೊಡೋ ದಳಿ ಅಂತ ತಿಳ್ಕೊಂಡಿಲ್ರಿ ಒಣ ಹುಟ್ಟಿದ ಅಣ್ಣ ತಿಳ್ಕೊಂಡಿವ್ರಿ ಶಿವಣ್ಣ ನಿನ್ ಕೈ ಮುಗಿದು ಕೇಳ್ಕೊಳ್ತೀವಿ ನಮ್ಮನ್ನ ಮಾತ್ರ ದೂರ ಮಾಡಬೇಡಿ ಬದುಕಿದ್ರೆ ನಿಮ್ಮ ಜೊತೆನೆ ಬದುಕಬೇಕು ಸತ್ತರೆ ನಿಮ್ಮ ಜೊತೆನೆ ಸಾಯಬೇಕು ನಮ್ಮನ್ನು ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಅನ್ನೋ ಬದಲು ನಮ್ಮನ್ನು ಸಾಯಿಸಿಬಿಡಿ ಶಿವಣ್ಣ ಸಾಯಿಸಿಬಿಡಿ ಲವ್ ನಿಮ್ ಒಳ್ಳೇದು ಕೇಳ್ತಾ ಇದೀನಿ ಕಣ್ರು ನಾನು ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ ಈಗ ನಾನ್ ಬದುಕಬೇಕು ಅಂದ್ರೆ ಬೇರೆಯವ್ರ ಹತ್ರ ಕೂಲಿ ಮಾಡ್ಬೇಕಣ್ರು ಅಣ್ಣ ನಾನು ನಿಮ್ ಜೊತೆ ಕೂಲಿ ಕೆಲಸ ಮಾಡ್ತೀನ ನೀವು ಉಪವಾಸ ಇದ್ರೆ ನಾನು ಉಪವಾಸ ಇರ್ತೀನಿ ಅಣ್ಣ ನಾನು ಇಷ್ಟಿರೋ ತನಕ ನಿಮ್ ಜೊತೆ ನಾನು ಇರ್ತೀನಿ ಅಣ್ಣ ಇಷ್ಟು ದಿವಸ ನನ್ ತಂಗಿ ಒಬ್ಳೇ ನನ್ನ ಜೊತೆಲಿ ಇದ್ಲು ಅನ್ಕೊಂಡಿದ್ದೆ ಆದ್ರೆ ತಮ್ದಿರೋ ವಿಷಯ ಈಗ್ಲೇ ನನಗೆ ಗೊತ್ತಾಗಿತ್ತು ಶಿವಣ್ಣಾರ ಈ 10 ರೂಪಾಯಿದಾಗ ಹೋಟ್ಲಕ್ಕೆ ಹೋಗಿ ಚಿತ್ರಾನ್ನ ಪಾರ್ಸ ಮಾಡ್ಕೊಂಡ್ ಬರ್ತೀನಿ ಎಲ್ಲರೂ ಕುಂತು ಹೊರಟಿರ್ತೀನಿ ನೋಡ್ರಿ ಸರಿ ಬರ್ರಿ ಹೋಗೋಣ ಪ್ಲೀಸ್ ಕಮ್ ಇನ್ ಇದೇ ನಮ್ಮನೆ ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ನಾನು ಬೆಳೆದಿದ್ದು ಅನಾಥಾಶ್ರಮದಲ್ಲಿ ಆದರೆ ನಮ್ಮ ತಂದೆ ಆಸ್ತಿ ಈಗ ನನಗೆ ಬಂದಿದೆ ನನಗಿಷ್ಟೆಲ್ಲ ಇದ್ರು ಒಳ್ಳೆ ಹೃದಯವಂತನ್ನ ಪತಿಯಾಗಿ ಸ್ವೀಕರಿಸಬೇಕು ಅಂತ ಆಸೆ ಪಡ್ತಿದ್ದೆ ಅವತ್ತು ಗ್ಯಾರೇಜ್ನಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮನ್ನೇ ಪತಿಯಾಗಿ ಸ್ವೀಕರಿಸಬೇಕು ಅಂತ
ನಿರ್ಧಾರ ಮಾಡ್ತೆ. ನೋಡಿ, ಈ ಸಮಾಜದಲ್ಲಿ ನೀವು ದೊಡ್ಡ ವ್ಯಕ್ತಿ ಆಗಬೇಕು, ಹೆಸರು ಹಣ ಸಂಪಾದನೆ ಮಾಡಬೇಕು. ನಿಮಗಾಗಿರೋ ಅನ್ಯಾಯಕ್ಕೆ ನೀವು ಸೇಟ್ ತಿರ್ಸ್ಕೋಬೇಕು, ಅದೇ ನನ್ನ ಆಸೆ. ಇದಕ್ಕೆ ನನ್ನ ಕೈಲಾದ ಅಳಿಸೇವೆ ನಾನು ಮಾಡ್ತೀನಿ. ಹಠವೋಗಿದ್ದರೆ ಉಳಿವ ಗುರಿಯಿಟ್ಟೋನು ಭಯವಿಟ್ಟೋನು ಜಯವನ್ನೇ ಕಾಣುವನು. ಜಾಯ ಕೊಟ್ಟವ ಉಳಿವ ನೀತಿ ಬಿಟ್ಟವ ಅಳಿವ ಮನಸ್ಸಿಟ್ಟೋನು ಮುನ್ನಡೆದೋನು ಜಯ ಕೀರ್ತಿ ಕಾಣುವನು. ಹಠಪೋಗಿದ್ದರೆ ಉಳಿವ ಗುರಿಯಿಟ್ಟೋನು ಭಯಬಿಟ್ಟೋನು ಜಯವನ್ನೇ ಕಾಣುವನು. ಹಠವೋಗಿದ್ದರೆ ಉಳಿವ ಗುರಿಯಿಟ್ಟೋನು ಭಯಬಿಟ್ಟೋನು ಜಯವನ್ನೇ ಕಾಣುವನು. ನ್ಯಾಯ ಕೊಟ್ಟವ ಉಳಿವ ನೀತಿ ಬಿಟ್ಟವ ಅಳಿವ ಮನಸ್ಸಿಟ್ಟೋನು ಮುನ್ನಡೆದೋನು ಜಯ ಕೀರ್ತಿ ಕಾಣುವನು. ಏನು ಕ್ವಾಣ ಬಂದ ಬರಕತ್ತೀಯಲ್ಲ, ಅವ್ರು ಯಾರು ಗೊತ್ತೈತೆ? ನಮ್ಮ ಶಿವಣ್ಣವ್ರ ತಂಗಿ, ಅವ್ರಿಗೆ ಏನ್ ಬೇಕೋ ಎಲ್ಲ ಸರಿಯಾದ ತಂದ್ಕೊಡು, ಇಲ್ಲಾಂದ್ರೆ ನಿನ್ ಕತೆ ಅಷ್ಟ ತಿಳಿತಿಲ್ಲ. ಏ ಬರಲಿ, ಏಯ್ ಒಂದ್ ತಮ್ಸ ತಗೊಂಡ್ ಬಾ. ಮಿಸ್ಟರ್ ಆ ಟೇಬಲ್ ಅಲ್ಲಿ ಕುತ್ಕೊಳ್ಳಿ. ಯಾಕೆ ಕುತ್ಕೋಬಾರ್ದ? ನನ್ನ ಹೆಸರೇನು ಗೊತ್ತಾ? ರಾಜ. ಯಾವ ರಾಜನೋ ಕೊತ್ತಂಬರಿ ಬೀಜನೋ ಅವ್ರ ಯಾರು ಗೊತ್ತೇನೋ? ನಮ್ ಶಿವಣ್ಣನ ತಂಗಿ, ಹೇಳೋ ಮೇಲೆ. ಏಯ್ ಬೇಗ ಆರಾಮಾಯ್ತಿಲ್ಲ. ಯಾರು?
ನೀನು ನನ್ನ ತಂಗಿನ ತಪ್ಪಾಯ್ತಣ್ಣ ತಪ್ಪಾಯ್ತು ತಪ್ಪಾಯ್ತು ಅಂತ ಕೇಳ್ಬೇಕಾದ್ರೆ ನನ್ನನ್ನಲ್ಲ ನನ್ನ ತಂಗಿನ ತಪ್ಪಾಯ್ತಮ್ಮ ನನ್ನ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ಆಗೋ ಕ್ಷಮಿಸ್ಬಿಡೋಣ ಹಲೋ ಹಲೋ ಸರ್ ಪ್ಲೀಸ್ ಸಿಟ್ ಡೌನ್ ಕೂತ್ಕೋ ಕಂಗ್ರಾಚುಲೇಷನ್ ಮಿಸ್ಟರ್ ವೆಂಕಟೇಶಯ್ಯ ಥ್ಯಾಂಕ್ ಯು ಏನ್ರಿ ರಿಸಲ್ಟ್ ಬರೋಕ್ ಮುಂಚೆನೆ ಹಾರ ಹಾಕಿ ಮಸ್ಕ ಹೊಡಿತಿದ್ದೀರಾ ರಿಸಲ್ಟ್ ಬಂದ್ಮೇಲೆ ತಾನೇ ವಿಶ್ ಮಾಡ್ಬೇಕದ್ದು ನೋಡ್ರಿ ಈ ವರ್ಷನೂ ನಮ್ಮ ವೆಂಕಟೇಶನ್ ಅವರೇ ಪ್ರೆಸಿಡೆಂಟ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಐ ಆಮ್ ವೆರಿ ಮಚ್ ಶೂರ್ ಆಫ್ ಇಟ್ ಐ ಸೇ ಡಿಯರ್ ಫ್ರೆಂಡ್ಸ್ ಇದುವರೆಗೂ ನೀವು ತುಂಬಾ ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದಂತ ಫಲಿತಾಂಶ ಈಗ ಪ್ರಕಟವಾಗಿದೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ನೂತನ ಅಧ್ಯಕ್ಷರಾಗಿ ಬೃಹತ್ ಉದ್ಯಮಿ ಶ್ರೀ ಶಿವಣ್ಣನವರು ಆಯ್ಕೆಯಾಗಿದ್ದಾರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಆಯ್ಕೆ ಮಾಡಿದ್ರೆ ನಾನು ತುಂಬಾ ಆಭಾರಿ ಆಗಿದ್ದೀನಿ ನನ್ನ ಕೈಲಾದ ಅಳಿಲ್ ಸೇವೆ ನಾನು ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ಟರ್ ವೆಂಕಟೇಶಯ್ಯ ಮನುಷ್ಯನ ಜೀವನ ಅನ್ನೋದು ಗಡಿಯಾರ ಇದ್ದಾಗೆ ಅದ್ರ ಒಳಗಡೆ ಸುತ್ತ ಸುತ್ತ ಮುಳ್ಳು ಹಣೆ ಬರ ಇದ್ದಾಗೆ ಈ ಮುಳ್ಳು 12 ಗಂಟೆನ ಎರಡು ಸರಿ ಸುತ್ತತ್ತೆ ಒಂದು ಮಧ್ಯಾಹ್ನದ ಹೊತ್ತು ಒಂದು ರಾತ್ರಿ ಹೊತ್ತು ಇಷ್ಟು ದಿವಸ ನೀನು ಮಧ್ಯಾಹ್ನ 12 ಗಂಟೆಲಿದ್ದೆ ನಾನು ರಾತ್ರಿ 12 ಗಂಟೆಲಿದ್ದೆ ನೋಡಿಯ ಸ್ವಲ್ಪ ಟೈಮ್ ಬದಲಾಗಿದ ತಕ್ಷಣ ನೀನು ರಾತ್ರಿ 12 ಗಂಟೆ ಬಂದೆ ನಾನು ಮಧ್ಯಾಹ್ನ 12 ಗಂಟೆ ಬಂದೆ ದಟ್ ಇಸ್ ಯುವರ್ ಬ್ಯಾಡ್ ಲಕ್ ಅಂಡ್ ಮೈ ಗುಡ್ ಲಕ್ ಸಾವಿರ ಹುಳಿಯೇಟು ಬಿದ್ರೆ ಒಂದು ಕಲ್ಲು ಹೇಗೆ ಸುಂದರ ವಿಗ್ರಹ ಆಗುತ್ತೆ ಅಂತ ಹೇಳ್ತಿದ್ರಾ ಅದು ಬಹಳ ಹಳೆಯ ಡೈಲಾಗ್ ಈ ಶಿವಣ್ಣ ಹೇಳೋ ಹೊಸ ಡೈಲಾಗ್ ಏನ್ ಗೊತ್ತಾ ಛಲ ಛಲ ಒಂದಿದ್ರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಮಾಡ್ಬೋದು ಇಷ್ಟು ದಿವಸ ನೀನು ರಕ್ತ ಸಂಬಂಧ ನೋಡಿದೆ ಲೆಕ್ಕ ಲೆಕ್ಕ ಅಂತ ಹೇಳ್ತಿದ್ಯಲ್ಲ ಏನಾಯ್ತು ನಿನ್ ಲೆಕ್ಕ ನಿನ್ ಲೆಕ್ಕಕ್ಕೆ ನಾನು ಅರ್ಥ ಹೇಳ್ತೀನಿ ಕೇಳು ಬಡವರು ಹಾಕೋದು ಊಟದ ಲೆಕ್ಕ ಶ್ರೀಮಂತರ ಹಾಕೋದು ಲೂಟಿ ಲೆಕ್ಕ ರಾಜಕಾರಣಿಗಳು ಹಾಕೋದು ಓಟಿನ ಲೆಕ್ಕ ಸ್ಮಶಾನದಲ್ಲಿ ಹಾಕೋದು ಹೆಣಗಳ ಲೆಕ್ಕ ಬಟ್ ಈ ಶಿವಣ್ಣ ಹಾಕೋದು ಯಾವತ್ತು ನ್ಯಾಯದ ಲೆಕ್ಕ ಚೇರ್ನ ಕ್ಲೀನ್ ಮಾಡ್ರೋ ಆ ಟೀಪಾಯ್ ಮೇಲೆಲ್ಲ ಡಸ್ಟ್ ಹಾಗೆ ಬಿಟ್ಟಿದ್ಯಲ್ಲ ಒರ್ಸು ಚೆನ್ನಾಗಿ ಒರ್ಸು ನಿಮ್ ಪ್ರೆಸಿಡೆಂಟ್ ಗಿರಿನ ಕಿತ್ಕೊಂಡ್ ಬಿಟ್ನ ಇನ್ನೂ ಸ್ವಲ್ಪ ದಿನ ಅವನನ್ನ ಹಾಗೆ ಬಿಟ್ರೆ ನಮ್ಮನ್ನೆಲ್ಲ ಬೀದಿ ತಂದ್ಬಿಡ್ತಾನೆ ರಾಸ್ಕಲ್ ಅವನ್ನ ಮಟ್ಟ ಹಾಕ್ಲೇಬೇಕು ಹೌದು ಮೇಡಮ್ ಕೋಟ್ಯಾಂತರ ರೂಪಾಯಿ ಆಸ್ತಿನ ತಮ್ಮದು ಮಾಡ್ಕೊಂಡು ನಮ್ಮ ಬಿಸ್ನೆಸ್ ಗೆ ಕಲ್ ಹಾಕ್ತಿದ್ದಾನೆ ನಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತಿದ್ದಾನೆ ಮೇಡಮ್ ನೋಡಿದ್ರಾ ಇನ್ನು ಅವನನ್ನ ಬೆಳೆಯೋದು ಬಿಡ್ತೀರಾ ಏನ್ರಿ ನಾನು ಹೇಳ್ತಾನೆ ಇದೀನಿ ನೀವು ಹೋಗ್ತಾನೆ ಇದ್ದೀರಾ ಅಕ್ಕ ಕೋಳಿ ಕೇಳಿ ಮಸಾಲೆ ಅರಿಯೋದ್ರಿಂದ ಏನು ಪ್ರಯೋಜನ ಇಲ್ಲ ಅವನು ಬರೀ ಭಾವನ ಮೇಲೆ ಮಾತ್ರ ಕತ್ತಿ ಮಸಿತಾ ಇಲ್ಲ ನಿನ್ನ ಮೇಲೂ ಮಸಿತಾ ಇದ್ದಾನೆ ಅವನು ಮಟ್ಟ ಹಾಕ್ಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ ಸೆಂಟಿಮೆಂಟ್ ಟಚ್ ಅವನಿಗೊಬ್ಳು ತಂಗಿ ಇದ್ದಾಳೆ ಅಮೆರಿಕದಲ್ಲಿ ಓದ್ತಾ ಇರೋ ನಿನ್ನ ಮಗ ಜಗದೀಶನ್ನ ಕರ್ಸು ಆಯ್ತು ಫೈಲ್ಗಳನ್ನೆಲ್ಲ ರೆಫರ್ ಮಾಡಿ ಮತ್ತೆ ಫೋನ್ ಮಾಡ್ತೀನಿ ಈ ನನ್ನ ಮಕ್ಕಳೆಲ್ಲ ಎಲ್ಲೋಗ್ಬಿಟ್ರು ಏನೇ ಆಯ್ತು ಇತ್ಲ ಕಡೆ ಊಟ ಟೈಮು ಅಲ್ಲ ಅತ್ಲ ಕಡೆ ಗೌರ್ಮೆಂಟ್ ಹಾಲಿಡೇನು ಅಲ್ಲ ಹೋಲ್ಸೇಲ್ ನನ್ನ ಮಕ್ಳು ಎಲ್ಲೋಗ್ಬಿಟ್ರು ಏನೋ ವಿಡಿಯೋ ಗೇಮ್ಸ್ ಆಡಿ ಮುಂಡಾಯಿಸ್ಕೊಳಕೋದ್ರಾ ಏನ್ ಮಾಡ್ತಾವ್ರ ಎಲ್ಲ ಸೇರ್ಕೊಂಡು ಏನಾರ ಭಜನೆ ಮಂಡಳಿ ಓಪನ್ ಮಾಡಕ್ ಸ್ಕೀಮ್ ಹಾಕ್ಬಿಟ್ಟವ್ರ
ಏನೇ ಅಂಡರ್ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಹಿಂಗ್ ಸೆಲ್ಫ್ ಹಾಕೊಂತವನೆ ಸೀಲಲ್ಲಿ ಏನಿರ್ಬೋದು ಇದು ರೀಸನ್ನು. ಇವನ್ ಪರ್ಸನಾಲಿಟಿಗೆ ಇದು ಬೇಕಾ? ತಪ್ಪು ಇವೊಂದಲ್ಲ ನಂದು. ಟಿಂಕರಿಂಗ್ ಮಾಡೋ ನನ್ನ ಮಕ್ಕಳನ್ನ ಕರ್ಕೊಂಬಂದು ಟೈಪಿಂಗ್ ಮಿಷಿನ್ ಮುಂದೆ ಕುಂಡಿಸ್ಬಿಟ್ರೆ ಇದು ಆಫೀಸ್ ಆಗಲ್ಲ, ಗ್ಯಾರೇಜೇ ಆಗೋದು. ಅಷ್ಟಲ್ದೆ ದೊಡ್ಡವ್ರು ಹೇಳ್ತಾರ, ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸ ಮೇಲೆ ಕುಂಡಿಸಿದ್ರು ಅದು ಕಚಡ ತಿನ್ನೋದು ಬಿಡಲ್ಲ ಅಂತ. ಇವನು ಒಡಿಯೋ ಫೋರ್ಸ್ ನೋಡಿದ್ರೆ ಈಗಲೇ ಎದ್ದೋಗೋನೇ, ಎದ್ದೋಗೋದೇನು, ಎದ್ದು ಹೋಗೇ ಹೋಗ್ತಾನೆ. ಯಜಮಾನ್ ಬಂದ್ರು ಯಾವ್ದವ್ರು ಹೇಳಿದ್ ಬೇಕು ಪಾ ನಾನೇಣ. ಏನ್ರಯ್ಯ, ನಾವು ಕೆಲಸ ಮಾಡೋ ಜಾಗ ನಮ್ಗೆ ಊಟ ಕೊಡೋ ದೇವಸ್ಥಾನ ಇದ್ದಾಗೆ ಇಂಥ ಕಡೆ ಈ ರೀತಿ ಬೇವ್ ಮಾಡ್ತಾ ಇದ್ರಲ್ಲ ಗುಜರಿಗಳ್ತರ. ನೋಡ್ರಯ್ಯ, ಇದು ಬರೀ ನನ್ನ ಆಫೀಸಲ್ಲ, ಎಲ್ಲ ಆಫೀಸಲ್ಲೂ ಇದ್ದಿದ್ದೆ. ಮರ್ಯಾದೆಯ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲರೂ ಒದ್ದು ನನ್ನ ಹಳೆ ಗ್ಯಾರೇಜಲ್ಲಿ ಪೇಂಟಿಂಗು ಟಿಂಕರಿಂಗು ಮಾಡೋ ಕಡೆ ಕಳಿಸ್ಬೇಕಾಗತ್ತೆ. ಬಿ ಕೇರ್ಫುಲ್ ಬಾಮ್ಮ ಇಲ್ಲಿ. ಏನ್ ತಿಳ್ಕೊಂಬಿಟ್ಟಿದ್ಯಾ ನೀನು? ನಾಳೆಯಿಂದ ಈ ಆಫೀಸಲ್ಲಿ ನೀನು ಕೆಲಸ ಮಾಡ್ಬೇಕು ಅಂದ್ರೆ ಈ ರೀತಿ ಡ್ರೆಸ್ ಮಾಡ್ಕೊಳ್ಳೋದು ಬಿಟ್ಟು ಕನ್ನ ಗೌರವವಾಗಿ ಭಾರತ ನಾರಿ ತರ ಬರ್ಬೇಕು. ಭಾರತ ನಾರಿ ಅಂದ್ರೆ ತೆಲುಗು ಪಿಕ್ಚರ್ ಭಾರತ ನಾರಿ ಅಲ್ಲ, ನಮ್ಮ ಭಾರತ ನಾರಿ ತರ. ಓಕೆ ಸರಿ ಸರ್. ಏನು ಸೀರೆ ಉಟ್ಕೊಂಡು ಬಂದ್ರೆ ಆಫೀಸ್ ಗೆ ಕಳೆ ಬರೋದಿಲ್ಲ ಸರ್? ಈ ಕಡೆ ಬಾ, ಆ ಕಡೆ ತಿರ್ಕೋ. You rascal! ಇದೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಫೋನ್ ಅಲ್ಲಿ ಮಾತಾಡದಲ್ಲ, ನಾಳೆ ಡೈರೆಕ್ಟ್ ಆಗಿ ಆಫೀಸ್ ಬಂದು ಮಾತಾಡೋಣ. ಓಕೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಶಿವಣ್ಣ. ಓ ಮಾರ್ನಿಂಗ್, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ತಕ್ಷಣ ಬನ್ನಿ ಅಂತ ಫೋನ್ ಮಾಡಿದ್ರಿ. ಅದು ನಿಮ್ ಸಂಬಂಧ ಬೆಳೆಸೋಣ ಅಂತ ಆಸೆ ಆಯ್ತು, ಅದಕ್ಕೋಸ್ಕರ ಹೇಳಿ ಕಳಿಸ್ತಿ. ನಮ್ ಸಂಬಂಧನ? ವಾಟ್ ಈಸ್ ಸರ್ಪ್ರೈಸ್ ನ್ಯೂಸ್? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ತಂಗಿನ ನಿಮ್ಮ ಮನೆ ಸ್ವಸೆಯಾಗಿ ಸ್ವೀಕರಿಸಬೇಕು. ಮೊನ್ನೆ ಫೆಡರೇಷನ್ ಅಲ್ಲಿ ವಿಶ್ವ ನಿಮ್ಮ ಮಗನ ಹತ್ರ ಮಾತಾಡ್ದೆ, ಅದಕ್ಕೆ ನಮ್ಮ ತಂದೆಯವ್ರನ್ನ ಕೇಳಿ ಅಂದ್ರು, ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರೆಸ್ತೆ. ನನ್ ಮಗ ಒಪ್ಕೊಂಡಿರಬಹುದು, ಆದ್ರೆ ನಿಮ್ ತಂಗಿನ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ನಾನು ನನ್ನ ತಂಗಿನ ಕೇಳ್ಬೇಕಾ? ನನ್ನ ತಂಗಿನ ಏನ್ ತಿಳ್ಕೊಂಡಿದ್ದೀರಾ ನೀವು? ಈ ಅಣ್ಣ ಹಾಕಿರೋ ಗೆರೆನ ಅವಳು ಯಾವತ್ತೂ ದಾಟೋದಿಲ್ಲ. ನಾನು ಅವಳನ್ನ ಎತ್ಕೊಂಡು ಆಡಿಸ್ ಬೆಳೆಸಿದ್ದೀನಿ, ಅವಳ ಬಗ್ಗೆ ನನಗ್ ಚೆನ್ನಾಗೊತ್ತು. ಏ ಲಕ್ಷ್ಮಿ, ಅಲ್ಲೇ ಇರ್ಬೇಕು, ಎಲ್ಲಿಗೂ ಹೋಗ್ಬಾರ್ದು. ಐಲ್ ಬಿ ದೇರ್. ಓಕೆ, ಡೋಂಟ್ ಗೋ ಎನಿವೇರ್. ಹಾಯ್ ಡ್ಯಾಡ್. ಯಾವಾಗ ಬಂದ್ಯೋ? ನಾ ಬಂದ್ 4 ಡೇಸ್ ಆಯ್ತು ಡ್ಯಾಡ್. 4 ದಿವಸ ಆಯ್ತಾ? ಬೇಗ ಬಾ ಅಂತ ಟೆಲಿಗ್ರಾಮ್ ಕೊಟ್ರು, ಬಂದ್ಬಿಟ್ಟೆ ಡ್ಯಾಡ್. ಟೆಲಿಗ್ರಾಮ್? ಯಾರೋ ನಿನಗೆ ಟೆಲಿಗ್ರಾಮ್ ಕೊಟ್ಟಿದ್ದು? ನಾನೇ, ನಾನೇ ಟೆಲಿಗ್ರಾಮ್ ಕೊಟ್ಟಿದ್ದು. ಅಲ್ಲ, ಟೆಲಿಗ್ರಾಮ್ ಕೊಟ್ಟು ಕರೆಸೋ ಅಂತ ಅರ್ಜೆಂಟ್ ಏನಿತ್ತು? ಇದೊಳ್ಳೆ ಚೆನ್ನಾಗಿದೆಯಲ್ಲ, ನನ್ನ ಮಗನ ನೋಡ್ಬೇಕು ಅನ್ನಿಸ್ತು, ಟೆಲಿಗ್ರಾಮ್ ಕೊಟ್ಟೆ. ನೀವು ಬಿಸ್ನೆಸ್ಗೆ ಅಂತ ಊರು ಹೋಗಿ ಒಂದ್ ವಾರ ಆಯ್ತು, ಈಗ ಬರ್ತಾ ಇದ್ದೀರಾ? ನಿಮ್ಗೆ ಮನೆ, ಮಕ್ಕಳು, ಹೆಂಡತಿ ಯಾರು ಬೇಡ ಅಂದ್ರೆ? ನನ್ನ ಮಗನ್ ನೋಡೋ ಆಸೆ ನನಗಿಲ್ಲ ಅಂತ ತಿಳ್ಕೊಂಬಿಟ್ಟೇನು? ಬಟ್ ಡ್ಯಾಡ್, ಐ ಆಮ್ ಗೋಯಿಂಗ್ ಔಟ್ ಡ್ಯಾಡ್. ನಿಮ್ ಕಾರ್ನ ತಗೊಂಡು ಹೋಗ್ಬೋದಾ? ಸರಿ, ಡ್ರೈವರ್ ಕರ್ಕೊಂಡು ಹೋಗು. ನೋ ಡ್ಯಾಡ್, ಐ ಆಮ್ ಗೋಯಿಂಗ್ ಆಲ್ ಅಲೋನ್. ಓಕೆ, ಬಿ ಕೇರ್ಫುಲ್. ಓಕೆ ಮಮ್ಮಿ, ಬಾ ಬಾಯ್. ಜಗದೀಶ್, ಎಲ್ಲಿ ಹೋಗ್ತಾ ಇದೀಯಾ? ಲಕ್ಷ್ಮಿ ನೋಡೋದಕ್ಕ? ಏನ್ ಮಮ್ಮಿ, ಫೋನ್ ನಲ್ಲಿ ಮಾತಾಡಿದ್ದೆಲ್ಲ ಕತ್ ಕೇಳಿಸ್ಕೊಂಡ್ಬಿಟ್ರ? ನನಗೆಲ್ಲ ಗೊತ್ತಪ್ಪ, ನಿನಗಿಷ್ಟ ಇದ್ರೆ ಹೇಳು. ಲಕ್ಷ್ಮಿನ ಆದಷ್ಟು ಬೇಗ ಈ ಮನೆಗೆ ಸೊಸೆಯಾ ಕರ್ಕೊಂಡು ಬರ್ತೀನಿ, ಏನಂತೀಯ? ಆ ಕೆಲಸನ ನಾನೇ ಮಾಡ್ತೀನಿ. ಅಕ್ಕ, ನಾವು ಹಾಕಿರೋ ಪ್ಲಾನ್ ಪ್ರಕಾರ ಶ್ರೀಮಂತ ಆಗಿರೋ ಆ ಶಿವಣ್ಣ ಶಿವ ಶಿವ ಅಂತ ಮತ್ತೆ ಅದೇ ಹಳೆ ಗುಜರಿ ಕೆಲಸಕ್ಕೆ ಬಂದೇ ಬರ್ತಾನೆ, ಏನಂತೀಯ? ಹಾಗಾದ್ರೇನೆ
ನನ್ನ ಮನಸ್ಸಿಗೆ ನೆಮ್ಮದಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ನಾನು ನೋಡ್ಕೊಂಡ? ಯಾರು ಇದು? ಯಾರೋ ನಿಮ್ಮ ಹಳೆ ಫ್ರೆಂಡ್ ಅಂತ ಸರ್. ಹಳೆ ಫ್ರೆಂಡು? ನಾನೇ ಸರ್. ಡಾಕ್ಟ್ರ ಡಾಕ್ಟ್ರ ಏನು ಬೇಕು ಮಹಾರಾಯ? ಬೇಕು ಸಮಯ. ಓಯ್ ಡಾಕ್ಟ್ರೆ. ಓಯ್ ಇಲ್ಲಿ ನೋಡಿ. ಇದು ಶೇಖ್ ಅಬ್ದುಲ್ಲಾ. ಹೌದು, ನೀವೇನಂತ? ನಿನ್ ಡಾಕ್ಟರ್? ಹೌದು. ಏನಾಗಬೇಕಾದ್ರೆ ನಾನು ನಡೆದ್ರೆ ಸರಿ ಇರ್ತೀನಿ, ನಿಂತ್ಕೊಂಡ್ರೆ ಅಲ್ಲಾಡ್ತೀನಿ. ನಿಂತ್ಕೊಂಡ್ರೆ ಅಲ್ಲಾಡ್ತೀಯ? ಹಂಗಾರೆ ಓಡಾಡ್ಕೊಂಡು ಮಾತಾಡು. ಆ ಡಾಕ್ಟ್ರ ಗದ್ದೆ ಬದಿನಲ್ಲಿ ಬೊಕ್ಕೊಂಡ್ ಕೆಲಸ ಮಾಡ್ತಿದ್ನ, ಹಿಂದ್ಗಡೆಯಿಂದ ಓರಿ ಬಂದು ಹೊತ್ತುಬಿಟ್ಟು ನರ ಒಳ್ಬಿಟ್ಟದೆ. ಅದಕ್ಕೆ ನೀವೇನಾದ್ರೂ ಮಾಡಿ ನನ್ಗೆ ಔಷಧಿ ಕೊಡ್ಬೇಕು. ಏನ್ ಡಾಕ್ಟ್ರ? ಯೋ, ಈ ತರ ಅಲ್ಲಾಡೋದಕ್ಕೆಲ್ಲ ನನ್ನ ಹತ್ರ ಔಷಧಿ ಇಲ್ಲ. ನಾನು ತಾನು ಡಾಕ್ಟ್ರು. ಈ ತರ ಅಲ್ಲಾಡ ನಿಲ್ಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅವರೇ ಡಾಕ್ಟರ್ ಶೇಖ್ ಅಬ್ದುಲ್ ಅಂತ. ಅವ್ರನ್ನ ಹೋಗ್ ನೋಡು. ಅದು ನಡ್ಕೊಂಡೇ ಹೋಗ್ಬೇಕು. ನಿಂತ್ಕೊಬೇಡ, ಹೋಗು. ಮಾಯಸಂದ್ರ ಚಡ್ಡಿ ಓರಿ ಕೇಸು ಏನ್ರಿ ನೀವ್ ಹಿಂಗೆ? ನಾನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಇಸ್ ಇಟ್? ಈ ಕಾಯಿಲೆ ನಿಮ್ ನಿಲ್ಲಿಲ್ವಾ? ಹೋಗ್ಲಿಲ್ಲ ಸರ್. ಹೋದ್ನ ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಂಡ್ನ. ಅಲ್ಲೇ ನಿಂತ್ಕೊ ಮಾತಾಡ್ರಿ. ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ನನ್ ಕಾಯಿಲೆನೆ ಬಂದ್ಬಿಡ್ತು ಸರ್. ಹೌದು, ನೀವೇನ್ ಇಲ್ಲಿ ಬಂದಿದ್ದು? ಅದೇ ಸರ್, ನೀವ್ ಯಾವ್ದೋ ಟೆಂಡರ್ ಹಾಕಿದ್ರಂತಲ್ಲ ಸರ್, ಅದನ್ನ ನನಗೆ ಬಿಟ್ಕೊಟ್ಬಿಟ್ರೆ ಬಿಸ್ನೆಸ್ ಮಾಡ್ಕೊಂಡ್ ಬಿಡ್ತೀನಿ ಸರ್. ಆಯ್ತು, ಡೆಫಿನೆಟ್ ಬಿಟ್ಕೊಡ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ. ಬರ್ಲ ಸರ್? ಶೇಕ್ ಆಗ್ಬಿಟ್ರು. ಬಲ್ಲೇ ಡೇಂಜರ್ ಕಾಯಿಲೆ. ಈ ಟೆಂಡರ್ ಬಿಟ್ಟು ಬಿಟ್ಟರೆ ನಮ್ಮ ಕಂಪನಿ ಲಾಸ್ ಆಗುದಿಲ್ಲವಾ ಸರ್? ಅವನ್ ಇಲ್ಲಿದ್ರೆ ಆ ಕಾಯಿಲೆ ನಮಗೂ ಬಂದ್ಬಿಡತ್ತೆ ಅಂತ ನಾನ್ ಹಂಗಂತ ಹೇಳ್ ಕಳಿಸ್ತೆ ಅಷ್ಟೇ. ಚಿನ್ಕುರುಳಿ ಚಿನ್ಕುರುಳಿ ಯಾರೇ ನೀ ಚಿನ್ಕುರುಳಿ, ಕುಡುಗಿ ಸಖತ್ತು ಸೊಗಸು, ಇರುವ ಸ್ಥಳವ ತಿಳಿಸು. ಚಿನ್ಕುರುಳಿ ಚಿನ್ಕುರುಳಿ ಯಾರೋ ನೀ ಚಿನ್ಕುರುಳಿ, ಕಡಿಯೋ ಹುಡುಗ ಹೊಸವ, ನಿನಗೆ ಇದುವೇ ಕಸುಬ. ಸೊಗಸು, ಇರುವ ಸ್ಥಳವ ತಿಳಿಸು. ಕಣೆ ಕಹಿಯಾಯ್ತೇ
ಕಹಿಯಲ್ಲ ಸಿಹಿ ವಾಸ ಚಿನ್ಕುರುಳಿ ಚಿನ್ಕುರುಳಿ ಹೇ ಯಾರು ನಿ ಚಿನ್ಕುರುಳಿ ತಡಿಯೋ ಹುಡುಗ ಹೊಸಬ ನಿನಗೆ ಇದುವೇ ಕಸಬ ಚಿನ್ಕುರುಳಿ ಚಿನ್ಕುರುಳಿ ಏ ಯಾರೇ ನೀ ಚಿನ್ಕುರುಳಿ ತುಡುಗಿ ಸಖತ್ತು ಸೊಗಸು ಇರುವ ಸ್ಥಳವ ತಿಳಿಸು ಏನೇ ಮಗಳೇ ಒಬ್ಳೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನೀನು ಕುತ್ಕೊಂಡಿರೋ ಪೋಸ್ ನೋಡಿದ್ರೆ ಯಾವುದೋ ಲವ್ ಸಾಂಗ್ನ ನೋಡಿ ಇಮ್ಯಾಜಿನೇಷನ್ ಮಾಡ್ದಂಗಿದೆ. ಏನೂ ಇಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನಾನು ಆಫೀಸ್ನಿಂದ ಕಾರ್ನಲ್ಲಿ ಬರ್ತಾ ಇದ್ದೆ. ಬರ್ಬೇಕಾದ್ರೆ ಬೈಕ್ನಲ್ಲಿ ಜೋಡಿಗಳನ್ನ ನೋಡಿದೆ. ಜೋಡಿಗಳು ಅಂದ್ರೆ ಲವರ್ಸ್ ಅಂತ ಇಟ್ಕೋ. ಆ ಹುಡುಗಿ ಆ ಲವರ್ನ ಉಡ ಕಚ್ಕೊಂಡಂಗೆ ಕಚ್ಕೊಂಡ್ಬಿಟ್ಟಿದ್ಲು. ಒಂದ್ ನಿಮಿಷ ಮೇಲೆದಳು. ಅವಳು ಹಾಕಿ ಡ್ರೆಸ್ಸು ಹೆಚ್ಚು ಕಮ್ಮಿ ಹಿಂಗೆ ಇತ್ತು ನೋಡು. ಅವಳ ಲವರು ಕರ್ರ ಕಾಡು ಮನುಷ್ಯ ಇದ್ದಾಗಿದ್ದ, ಮುಖ ಸರಿ ನೋಡಕ್ಕಾಗ್ಲಿಲ್ಲ. ನಾನು ಆ ಲವರ್ನ ನೋಡಿದ ತಕ್ಷಣ ಈ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ಏನ್ಕೊಂಡೆ. ನೀನೇನಂತೀಯ? ಅದು ನಾನೇ. ನೀನು? ನೀನು? ಅಯ್ಯಯ್ಯೋ, ನನ್ನ ತಂಗಿ ನಾ ಗೊಣ್ಣೆ ಸುಸ್ಕೊಂಡು ಲಂಗ ಹಾಕೊಂಡ್ರೆ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದೆ. ಡೌ ಹೊಡಿಯೋರ್ಗು ಬೆಳೆದವಳೆ ನನ್ನ ತಂಗಿ ಅಂತ ಈ ದಡ್ಡಣ್ಣನ ಗೊತ್ತಾಗ್ಲೇ ಇಲ್ವೇ? ಹೊಡಿಯೋದೊಡಿತಾ ಇದ್ಯಾ? ಚೆನ್ನಾಗಿ ಹೊಡಿ, ಆದ್ರೆ ಕೇರ್ಫುಲ್. ಯಾಕೆಂದ್ರೆ ಈ ಕಾಲದಲ್ಲಿ ಛತ್ರಿ ಬಡ್ಡಿ ಮಕ್ಕಳು ಲವ್ ಮಾಡ್ತೀವಿ ಅಂತ ಯಾಮಾರಿಸ್ಬಿಡ್ತಾರೆ. ನಿನ್ನಷ್ಟು ಸುಲಭವಾಗಿ ಯಾಮಾರಿಸಕ್ಕಾಗಲ್ಲ ಬಿಡು. ಯಾಕೆಂದ್ರೆ ನೀನು ನನ್ನ ತಂಗಿ, ಬಹಳ ಬುದ್ಧಿವಂತೆ. ಅಂದಾಗೆ ಯಾರ ಮನೆ ಲವರು? ಅದು ಮಾವನ್ ಮಗ ಜಗದೀಶ್. ಏನಂದೆ? ನೀನ್ ಲವ್ ಮಾಡ್ತಾ ಇರೋದು ವೆಂಕಟೇಶನ್ ಮಗ ಜಗದೀಶನ? ಅವನ್ನ ನನ್ನ ಮುಂದೆ ಮಾವ ಅಂತ ಕರಿಬೇಡ. ಅವನು ನನ್ನ ವೈರಿ. ನಂಬಿಸಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನೀರು ಕುಡಿದ ಕಿರಾತಕ. ನನಗೆ ನಿನಗೆ ದೇವತೆ ಆಗಿದೆ ತಾಯಿನ, ಕೊಂದಾಕಿದ ರಾಕ್ಷಸ. ಅಂಥದ್ರಲ್ಲಿ ನೀನು ಅವನ ಮಗನ ಲವ್ ಮಾಡ್ತಾ ಇದೀಯಾ? ನಾನು ನಡೆದಿರೋದನ್ನೆಲ್ಲ ಮರೆತು ನಿಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡ್ತೀನಿ ತಿಳ್ಕೊಂಡಿದ್ಯಾ? ನೆವರ್, ಇಂಪಾಸಿಬಲ್. ಅವರಪ್ಪ ಮೋಸ ಮಾಡಿರಬಹುದು, ಆದ್ರೆ ಮಗ ಅಲ್ವಲ್ಲ. ಲಕ್ಷ್ಮಿ, ಆದ್ರೆ ಮಗನ ಮೈನಲ್ಲಿ ಹರಿತಾ ಇರೋದು ಅವ್ರ ಅಪ್ಪನ ಕೆಟ್ಟ ರಕ್ತ. ನಿನಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ಅಂದ್ರೆ ಅವನ್ನ ಮರ್ತು ಬಿಡು. ಸಾಧ್ಯ ಇಲ್ಲ ಅಣ್ಣ. ಚಿಕ್ಕ ವಯಸ್ಸಿನಿಂದ ನಾನು ಅವನು ಗಂಡ ಹೆಂಡತಿ ಅಂತ ನೀವೇ ಆಸೆ ಹುಟ್ಟಿಸಿದ್ದು. ಒಂದು ಕನ್ನಡದ ಹೆಣ್ಣು ಒಬ್ಬನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಅಣ್ಣ, ನೀ ನನ್ ಕೊಂದ್ರು ಸರಿ, ನಾನ್ ಮದುವೆ ಆದ್ರೆ ಜಗದೀಶನ್ನೇ. ಇದನ್ನ ತಪ್ಪಿಸೋದಿಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಲಕ್ಷ್ಮಿಗೆ ನಾನ್ ಬುದ್ಧಿ ಹೇಳ್ತೀನಿ. ಪಾಮ ಲಕ್ಷ್ಮಿ, ನಿಮ್ಮಣ್ಣನ್ಗೆ ನೀನೇ ಸರ್ವಸ್ವ. ಅವ್ರ ಆಸೆನ ಯಾಕಮ್ಮ ನಿರಾಸೆ ಮಾಡ್ತೀಯ? ಅವ್ರಿಗೆ ಬೇಡವಾ ಸಂಬಂಧನ ನೀನ್ ಯಾಕಮ್ಮ ಬೆಳೆಸ್ತೀಯ? ಇದೊಳ್ಳೆ ಚೆನ್ನಾಗಿದೆ. ದೊಡ್ಡ ದೊಡ್ಡವರ ವ್ಯಾಪಾರ ವ್ಯವಹಾರದ ಹಾಗೆ ದ್ವೇಷಕ್ಕೆ ನಮ್ ಪ್ರೇಮನ ಬಲಿ ಕೊಡ್ಬೇಕಾ? ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದ ಮಾತ್ರಕ್ಕೆ ತಾಯಿಯವರೆಗೂ ನೀವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕಾ? ನಮ್ ಭವಿಷ್ಯ ರೂಪಿಸ್ಕೊಳ್ಳೋ ಹಕ್ಕು ನಮಗೂ ಇದೆ. ನಾನ್ ಸಾಕಿರೋ ಬಚ್ಚ ನೀನು ನನಗೆ ಎದುರು ಮಾತಾಡ್ತಾ ಇದ್ಯಾ? ಲಕ್ಷ್ಮಿ, ಈ ನಿಮ್ಮ ಅಣ್ಣನ್ನ ಇಷ್ಟು ದಿವಸ ಬೆಳದಿಂಗಳ ಚಂದ್ರ ತರ ನೋಡಿದ್ಯಾ? ನನ್ನ ಆಸೆಗೆ ನೀನೇನಾದ್ರು ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಉರಿಯೋ ಸೂರ್ಯ ಆಗ್ಬೇಕಾಗತ್ತೆ. ನೀನೇ ನಿರ್ಧಾರ ಮಾಡ್ಕೋ. ಈ ನಿಮ್ಮ ಅಣ್ಣ ನಿನ್ನ ಪಾಲಿಗೆ ಚಂದ್ರ ಆಗ್ಬೇಕಾ ಇಲ್ಲ ಉರಿಯೋ ಸೂರ್ಯ ಆಗ್ಬೇಕಂತ? ಏಯ್, ಏನ್ ನೋಡ್ತಾ ಇದ್ರ? ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗ್ರೋ. ಹ್ಮ್.
ಅಣ್ಣ ಯಾಕಿಷ್ಟೊಂದು ಡಲ್ ಆಗಿದ್ದೀರಾ? ಏನಿಲ್ಲ, ನಾನು ತುಂಬಾ ನಂಬಿಕೆ ಇಟ್ಟಿದ್ ಮನುಷ್ಯ ನನಗೆ ಮೋಸ ಮಾಡಿಬಿಟ್ಟ. ಅದಾಗಿರಲಿ ಬಿಡಿ, ಆದಷ್ಟು ಬೇಗ ನನ್ನ ತಂಗಿ ಮದುವೆ ಮುಗಿಸ್ಬಿಡ್ಬೇಕು, ಎಲ್ಲ ಏರ್ಪಾಟ್ ಮಾಡ್ಕೊಂಬಿಡಿ. ಓಕೆ, ಹಲೋ ಲಕ್ಷ್ಮಿ ಮಜಲ್ ಹೇಳ್ತಾ ಇದ್ದೆ, ನಾನು ಬೋನ ಮಾತಾಡ್ತಾ ಇರೋದು. ಇವತ್ತು ನಿಮ್ಮ ಮಾವ ದೇವಸ್ಥಾನದಲ್ಲಿ ಜಗದೀಶ್ ಜೊತೆ ಅವಳ ಮದುವೆ ನಡೆಸ್ತಾ ಇದ್ದಾರಂತೆ. ಹಲೋ ಹಲೋ
ಎಂಬುದೆಲ್ಲ ಭ್ರಾಂತಿಯು ಮೋಹಬಂಧ ಸುಳಿದೇ ಇರದ ಜನರಿಗಿಲ್ಲ ಚಿಂತೆಯು ಹೂವ ಬಳ್ಳಿಯೆಂದು ನಾನು ಎರೆದೆ ಪ್ರೀತಿ ನೀರನು ಬಳ್ಳಿ ನನ್ನ ತಿವಿದು ಕೊಲುವ ಹೊನ್ನ ಶೂಲವಾಯಿತು ಹೊನ್ನ ಶೂಲವಾಯಿತು ವಾತ್ಸಲ್ಯದೆದುರು ಈ ಪ್ರೇಮ ತೊರೆದು ಸಂಕೋಳೆ ತೊಡಿಸಿದಳು ತಂಗಿಯಣ್ಣ ಈ ಹೇಳಣ್ಣ ತಂಗಿ ಬಣ್ಣ ಮೋಸನಣ್ಣ ಬಂಗಾರಕ್ಕಿಂತ ಹೆಚ್ಚಾದ ನನ್ನ ಸೋದರಿ ಭಂಡಾರ ತುಂಬ ಇಟ್ಟೋಳು ಬೆಂಕಿ ಶಿವಣ್ಣರು ಇದ್ದಾರೆ ಮನೇಲಿ ಅವರಿಲ್ಲ ಮಾರೇ ಮೀಟಿಂಗಿಗೆ ಹೋಗಿದ್ದಾರೆ ಅಂದ ಹಾಗೆ ನೀವು ಯಾರು ನಾನು ಲಾಯರ್ ಲಕ್ಷ್ಮೀಪತಿ ಅಂತ ಏನಾಗ್ಬೇಕಿತ್ತು ಶಿವಣ್ಣ ಅವ್ರ ತಂಗಿ ಲಕ್ಷ್ಮಿ ಅವರು ಆಸ್ತಿಲಿ ಪಾಲ್ಬೇಕು ಅಂತ ಕೋರ್ಟ್ ನಲ್ಲಿ ದಾವಾ ಹಾಕಿದ್ದಾರೆ ಏನ್ರಿ ಏನ್ರಿ ಮಾತಾಡಕತ್ತೀರಿ ಶಿವಣ್ಣನ ತಂಗಿ ಆಸ್ತಿಲಿ ಪಾಲ್ಬೇಕು ಅಂತ ಕೋರ್ಟ್ ದಾವಾ ಹಾಕ್ಯಾಳ ತಲೆಗೆ ಕೆಡದ ನಿಮ್ದ ಮೈದಿಲ್ಲ ಹೋಯ್ ನಿಮ್ಮ ಮಂಡೆ ಸರಿ ಉಂಟು ಇಲ್ಲವೋ ರೇ ಎಷ್ಟೊತ್ತು ಬರ್ತಾರೆ ಹೇಳ್ರಿ ಅವ್ರು ಬಂದ ತಕ್ಷಣ ನೋಟಿಸ್ ಕೊಡ್ಬೇಕು ಅದಿಲ್ ಕೊಡಿ ತಾವು ನಾನು ಅವರ ಏನು ನಮ್ಮ ಶಿವನ ಹಗಲು ರಾತ್ರಿ ದುಡ್ಡು ಬೇರು ಸುರು ಸಂಪಾದಿಸಿರೋ ಆಸ್ತಿನಲ್ಲಿ ಪಾಲ್ಬೇಕಂತ ಇಲ್ಲಿ ಮಳ್ಳಿ ಹೆಂಗಿದ್ದಳು ಅಣ್ಣ ಮ್ಯಾ ಕತ್ತಿ ಮಾಸಿ ಹೆಂಗಾಗೋದಿಲ್ಲ ಅಯ್ಯೋ ಕೇಳು ಬಂದ್ರು ಈ ವಿಷಯ ಶಿವಣ್ಣನಿಗೆ ಗೊತ್ತಾದ್ರೆ ಅವ್ರು ಇನ್ನೂ ನೊಂದ್ಕೋತಾರೆ ನಾನೇ ಅವ್ರ ಮನೆಗೆ ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಕ್ಕ ಇದ್ರಲ್ಲಿ ಏನಿದೆ ಅಂದ್ರೆ ಲಕ್ಷ್ಮಿ ಏನ್ ಬೇಕು ಲಕ್ಷ್ಮಿ ಅದನ್ನ ನನ್ನ ಹತ್ರ ಹೇಳು ನಿನ್ನೇ ಕೇಳ್ತಾ ಇರೋದು ಲಕ್ಷ್ಮಿ ಲಕ್ಷ್ಮಿ ಏನಿದು ನಿನ್ಗೇನ್ ದ್ರೋಹ ಮಾಡ್ದ ಅಂತ ನಿಮ್ಮ ಅಣ್ಣನ್ಗೆ ನೀನ್ ಈ ರೀತಿ ಹಿಂಸೆ ಕೊಡ್ತಾ ಇದೀಯಾ ಇದನ್ನ ಕೇಳಕ್ಕೆ ಶಿವನ್ ರಾಯಭಾರಿಯಾಗಿ ನೀನ್ ಇಲ್ಲಿ ಬಂದಿದ್ಯಾ ಮಿಸ್ಟರ್ ನಾನ್ ಮಾತಾಡ್ತಿರೋದು ಲಕ್ಷ್ಮಿ ಹತ್ರ ಏನಮ್ಮ ಈಗಾಗ್ಲೇ ನಿಮ್ಮ ಅಣ್ಣ ತುಂಬಾ ನೊಂದಿದ್ದಾರೆ ಉರಿಯೋಗಾಯಿ ಕುಪ್ಪಾಕೋ ಹಾಗೆ ನೀನು ಅವ್ರ ಮನಸ್ಸನ್ನ ನೋಯಿಸ್ತಾ ಇದೀಯಾ ಇದ್ ಸರಿನಾ ಏಯ್ ಅದನ್ನ ಕೇಳಕ್ ನೀನ್ ಯಾರೇ ಮಾನ ಮರ್ಯಾದೆ ಇಲ್ದೆ ಮದ್ವೆ ಆಗದೆ ಇರೋ ಒಬ್ಬ ಗಂಡಸನ ಜೊತೆ ಸುತ್ತಾಡ್ತಾ ಚಕ್ಕಂದ ಆಡ್ತಿರೋ ನೀನು ನಮ್ಮನ್ ಕೇಳಕ್ ಬಂದಿದ್ಯಾ ಚಿತ್ರಾಂಗಿ ಚಟ ಶಿವಣ್ಣನ ಬೆಳವಣಿಗೆ ನೋಡಿ ಅವನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟು ಸೋತ್ರಿ ಈಗ ಅವನ್ ತಂಗಿನ ಸೊಸೆಯಾಗಿ ಮಾಡ್ಕೊಂಡು ರಕ್ತ ಸಂಬಂಧನೇ ಕಡಿಯೋ ಪ್ರಯತ್ನ ಪಡ್ತಿರೋ ನೀವು ಮನುಷ್ಯರೇ ಅಲ್ಲ ರಾಕ್ಷಸರು ಬೋನ ನಮ್ಮ ಮತ್ತೆ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ನೀನ್ ಯಾರೇ ನೀನೇ ನಮ್ಮಣ್ಣ ಕಾಳಿ ಕಟ್ಟಿದ ಹೆಂಡತಿನ ಇಲ್ಲ ನಮ್ಮಣ್ಣನ ಜೊತೆ ಸಪ್ತಪದಿ ತುಳಿದ ಧರ್ಮ ಪತ್ನಿನ ಯಾವ ಅಧಿಕಾರ ಇದೆ ನಿನ್ಗೆ ಹೋಗು ಗೆಟ್ ಔಟ್ ಭುವನ ಅವ್ರು ಕೇಳದ್ರಲ್ಲಿ ಯಾವ ತಪ್ಪು ಇಲ್ಲ ಯಾಕೆ ಅಂದ್ರೆ ಅವ್ರ ಪ್ರಕಾರ ನೀನಿನ್ನೂ ನನ್ನ ಹೆಂಡತಿ ಅಲ್ಲ Thank you.
ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅಧಿಕಾರ ಈಗ ನಿನಗಿದೆ. ಹೋಗಿ ಕೇಳು. ಈಗ ಅವಳು ನನ್ನ ಹೆಂಡತಿ, ಯಾರಾದ್ರೂ ಅವಳ ಮೇಲೆ ಕೈ ಮಾಡಿದ್ರೆ ಒಬ್ಬೊಬ್ಬನ ಬುಳ್ಳೆ ನೋಡ್ದು ಹಾಕ್ಬಿಡ್ತೀನಿ. ಬಿ ಕೇರ್ಫುಲ್. ಏಯ್ ಬನ್ರೋ. ಬಾಮ್ಮ ಇಲ್ಲಿ ಬಾ. ಇದಕ್ಕೋಸ್ಕರ ತಾನೇ ನಿನ್ನ ಮಣ್ಣನಿಗೆ ಲಾಯರ್ ನೋಟಿಸ್ ಕಳಿಸಿದ್ದು. ನೀನು ನನ್ನ ಹತ್ರ ಬಂದು ಒಂದೇ ಒಂದು ಮಾತು ಅಣ್ಣ ನನಗೆ ಆಸ್ತಿ ಬೇಕು ಅಂತ ಕೇಳಿದ್ರೆ ಆಸ್ತಿಯೇನು ನನ್ನ ಪ್ರಾಣ ಬೇಕಾದ್ರೆ ಕೊಡ್ತಾ ಇದ್ದೇಮ್ಮ. ನೀನು ಅಣ್ಣ ಅಂತ ನನ್ನ ಪ್ರೀತಿಯಿಂದ ತಪ್ಪಿಕೊಂಡು ಮೋಸ ಮಾಡಿ ಬೆನ್ನು ಚೂರಿ ಹಾಕ್ಬಿಟ್ಟೆ. ಅದ್ರ ಬದಲಿಗೆ ಇಲ್ಲೇ ಚುಚ್ಚಿರ್ಬೋದಾಯ್ತು, ಇಲ್ಲೇ ಚುಚ್ಚಿರ್ಬೋದಾಯ್ತು. ಆದರೂ ನೀನು ಅಣ್ಣ ಹೇಳೋದು ಒಂದೇ ಮಾತು, ನೀನು ಎಲ್ಲೇ ಇದ್ರೂ ಚೆನ್ನಾಗಿರಬೇಕು, ಚೆನ್ನಾಗಿರಬೇಕು. ಮನುಷ್ಯ ಕೋಟಿ ಕೋಟಿ ಇದ್ರೂ ತಿನ್ನೋದಿಷ್ಟೇ ಅನ್ನ, ಇಷ್ಟೇ. ಬಾರಿ ಹಲೋ ವೆಂಕಟೇಶ ಸನ್, ಜಗದೀಶ್ ಸ್ಪೀಕಿಂಗ್. ವಾಟ್, 15 ಲಕ್ಷ ರೂಪಾಯಿ ಚೆಕ್ಕು ಬೌನ್ಸ್ ಆಯ್ತಾ ಸರ್? ಅದು ಸರ್, ಒಂದು ಸ್ವಲ್ಪ ಹೊತ್ಬಿಟ್ಟು ಫೋನ್ ಮಾಡ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮ್ಯಾನೇಜರ್ ಕಮೆನ್. ಏನ್ರಿ ಏನ್ರಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಬ್ಯಾಂಕ್ ಇಂದ 15 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿದಿರಂತ ಇಲ್ಲಿ 10 ಲಕ್ಷ ರೂಪಾಯಿ ಮಿಸ್ಯೂಸ್ ಆಗಿದೆ. ಏನಾಯ್ತಲ್ಲ ಸರ್? ಅದು ಏನದು? ಇದ್ರ ಬಗ್ಗೆ ಸರಿಯಾದ ಡೀಟೇಲ್ಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾತೆ. ಸರ್, ನಂದೇನು ತಪ್ಪಿಲ್ಲ, ಎಲ್ಲ ನಿಮ್ಮ ಮಾವ ಅಜಿತ್ ಅವರೇ ಕಾರಣ. ಅಜಿತ್? ಹೌದು ಸರ್, ಅಜಿತ್ ಅವ್ರು ನನ್ನ ಎದುರಿಸಿ ಫ್ರಾಡ್ ಮಾಡ್ತಾ ಇದ್ರು ಸರ್. ಫ್ರಾಡ? ನಿಮ್ ಮುಂದೆ ನಾನು ಚಿಕ್ಕವನು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ. ನಿನ್ನ ಗೆಲುವಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಮನುಷ್ಯ ಕೋಟಿ ಕೋಟಿ ಇದ್ರೂ ತಿನ್ನೋದಿಷ್ಟೇ ಅನ್ನ, ಇಷ್ಟೇ. ಶಿವಣ್ಣ, ಶಿವ, ಶಿವಣ್ಣ, ಶಿವಣ್ಣ, ನಿನ್ನ ವಿಶಾಲ ಹೃದಯನ ದೊಡ್ಡ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಿನಗೆ ಮಾಡಬಾರದು ಮೋಸ ಮಾಡಿಬಿಟ್ಟೆ ಕಣೋ. ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟೆ. ಶಿವಣ್ಣ, ನೀನು ನನ್ನ ಭಾಗದ ದೇವರು ಕಣೋ, ನನಗೆ ಕ್ಷಮಿಸ್ಬಿಡಪ್ಪ. ಯಾಕೆ ಇಷ್ಟಲ್ಲಾಗಿದ್ರೆ? ವಾಟ್ ಹ್ಯಾಪನ್? ಇಷ್ಟು ದಿವಸ ನನ್ನ ಮನಸ್ಸಿನಲ್ಲಿ ಮುಸುಕು ಹಾಕೊಂಡಿದ್ದ ನಿಜವಾದ ವಿಷಯ ಇವತ್ತು ಗೊತ್ತಾಯ್ತು. ನಾನು ಶಿವಣ್ಣನಿಗೆ ದ್ರೋಹ ಮಾಡಿಬಿಟ್ಟೆ, ಶಿವಣ್ಣನಿಗೆ ದ್ರೋಹ ಮಾಡಿಬಿಟ್ಟೆ. ನೋ ಡ್ಯಾಡ್, ನೋ. ಶಿವಣ್ಣಂಗೆ ಮೋಸ ಮಾಡಿದವರು ನೀವಲ್ಲ, ಅದನ್ನ ಮಾಡಿದವರೇ ಬೇರೆ. ಅಕ್ಕ, ಲಕ್ಷ್ಮಿಗೆ ಆಶ್ರಯ ಆಗಿದ್ದು ಅವಳ ಅಣ್ಣ ಒಬ್ಬನೇ. ಈಗ ಅವನು ದೂರ ಮಾಡಿಬಿಟ್ವಿ. ಶಿವನ ಹತ್ರ ಸೈನ್ ಹಾಕ್ಸ್ಕೊಂಡಂಗೆ ಲಕ್ಷ್ಮಿ ಹತ್ರನೂ ಒಂದು ಸೈನ್ ಹಾಕ್ಸ್ಕೊಂಡ್ಬಿಟ್ರೆ. ಅದಕ್ಕಿಂತ ಮುಂಚೆ ನೀನ್ ಮಾಡಿರೋ 25 ಲಕ್ಷ ರೂಪಾಯಿ ಫ್ರಾಡ್ ಬಗ್ಗೆ ಹೇಳ್ತೀಯಾ? 25 ಲಕ್ಷ ಯಾರು ಹೇಳಿದ್ದು? ನಿಮ್ಮಪ್ಪ ಅಂದ್ರೆ ನಮ್ಮ ಅಕೌಂಟೆಂಟ್. ಆ 25 ಲಕ್ಷ ರೂಪಾಯಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಮಮ್ಮಿ, ಇವನೆಂತ ಫ್ರಾಡ್ ಅಂತ ನಿಂಗೆ ಗೊತ್ತಿಲ್ಲ ಮಮ್ಮಿ? ಏನೋ ನನಗೆ ಗೊತ್ತಿಲ್ಲದೆ 25 ಲಕ್ಷ ರೂಪಾಯಿ ಮೋಸ ಮಾಡಿದ್ಯಾ? ಹೇಳೋ, ನಿಜ ಹೇಳೋ. ನನಗೇನಾಗುತ್ತೋ, ಪಾವ ತಗೊಂಡೋಗಿ ಅವ್ರ ತಂಗಿ ಮಕ್ಕಳು ಕೊಟ್ಟಿರ್ಬೋದು, ಅದು ನನ್ನ ಮೇಲೆ ಹಾಕ್ಬಿಟ್ರೆ
ಏನಂದೆ ರಾಸ್ಕಲ್, ಯೋ ಚೀಟ್, ನನ್ನ ತಂಗಿ ಕೊಟ್ಟೆನು ನಾನು ತಿಂದ ಮನೆ ಜಂತು ಎಣ್ಸೋ ನಾಯಿ. ನನ್ನ ಹೆಂಡತಿ ತಮ್ಮ ಅಂತ ನನ್ನ ಮನೆಯಲ್ಲಿ ನಿನಗೆ ಜಾಗ ಕೊಟ್ಟು ಅನ್ನ ಕೊಟ್ಟು ಸಾಕಿದ್ದಕ್ಕೆ ನನ್ನ ಮನೆಗೆ ಬೇಕಿರ್ತೀಯ ಚಿತ್ರಾಂಗಿರಿ. ನಿನ್ನ ಮಾತು ಕೇಳ್ಕೊಂಡು ನನ್ನ ತಂಗಿನ ಕಳ್ಕೊಂಡೆ. ನನ್ನ ತಂಗಿ ಎಲ್ಲ ಆಸ್ತಿನೂ ಶಿವನ್ ನನಗೆ ಒಂದು ಒಳ್ಳೆ ಮಾತು ಹೇಳು ಅಂದ್ರೆ ಅವನ ಸರ್ವನಾಶ ಮಾಡ್ಬಿಟ್ಟೆ ನೀನು. ನನ್ನ ಜೀವನದಲ್ಲಿ ನನಗೆ ನೆಮ್ಮದಿ ಇಲ್ದ ಹಾಗೆ ಮಾಡ್ಬಿಟ್ಟೆ ನೀನು ನೋಡು. ಅಕ್ಕ ತಮ್ಮ ಒಂದು ಕ್ಷಣ ನನ್ನ ಮನೇಲಿ ಇರ್ಕೊಡ್ದು. ಹೊಟಗಾಚೆ ಹೊಟಗಾಚೆ ಮರ್ಯಾದೆ ಹೇಳ್ತಾ ಹೊಟಗಾಚೆ ಹೋಗಲ್ಲ ಹೋಗಲ್ಲೇ. ನಮ್ಮನ್ನ ಆಚೆಗೆ ಹೋಗು ಅಂತ ಹೇಳಕ್ಕೆ ನೀನ್ ಯಾರು? ನಮ್ಮ ಅಕ್ಕ ಆಗ್ತಾ ಇರೋ ಅನ್ನ ತಿನ್ಕೊಂಡು ಬಿದ್ದಿರೋ ನೀನ್ ಫಸ್ಟ್ ಆಚೆಗೆ ಹೋಗು. ಏನೋ ಅಂದೆ ತಮ್ಮ ಅಂತ ಅನ್ನ ಹಾಕಿ ಸಾಕಿದ್ದಕ್ಕೆ ನನ್ನ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತೀಯಾ? ಹೋಗೋ ಹೋಗೋ. ಮಮ್ಮಿ, ಇವನ್ನ ಸಾಯೋವರೆಗೂ ಜೈಲಲ್ಲಿ ಕೊಲೆ ಹಾಗೆ ಮಾಡ್ಲಿಲ್ಲ ಅಂದ್ರೆ ಹೋಗಲ್ಲ ಜಿಟು. ಈ ತರ ಪೊಲೀಸ್ ಸ್ಟೇಷನ್ ಜೈಲುಗಳನ್ನೆಲ್ಲ ಎಷ್ಟೋ ನೋಡ್ಬಿಟ್ಟಿದ್ದೀನಿ, ನಿಮ್ಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ಲಿಲ್ಲ. ನನ್ನ ಹೆಸರು ಅಜಿತೇ ಅಲ್ಲ, ಬರ್ತೀನಿ. ನೀಯತ್ತ ಈ ನಾನು ಅವ್ರ ಮನೆ ಕೆಲಸ ಮಾಡಿದ್ಕೆ ಮನೆಯವರೆಲ್ಲ ಸೇರ್ಕೊಂಡು ಹುಚ್ಚಿ ನಾಯಿ ಹೊಡೆದಂಗೆ ನನ್ನನ್ನು ಆಚೆ ತಳ್ಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅವರ ಆಸ್ತಿಲಿ ನನಗೆ ಪಾಲು ಬರಬೇಕು. ಈ ಕೆಲಸ ಏನಾದರೂ ನೀವು ನನಗೆ ಮಾಡಿಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಎಸ್, ಹಾಂ ಒಳ್ಳೇದು ಆಯಿತು. 5 ಲಕ್ಷ ರೂಪಾಯಿ ಚೆಕ್ ಕಳಿಸ್ಕೊಟ್ಬಿಡಿ. ಹಾಂ, ಯಾರು ನೀನು? ಅಣ್ಣ, ನಮ್ಮ ಅತ್ತೆ ತಮ್ಮ ಆಸ್ತಿಗೋಸ್ಕರ ಗೂಂಡಗಳನ್ನ ಕರ್ಕೊಂಡು ಬಂದು ನನ್ನ ಗಂಡಿನ ಸಮೇತ ಎಲ್ಲರನ್ನೂ ಹಿಡ್ಕೊಂಡು ಹೋಗಿದ್ದಾರೆ. ಅಣ್ಣ, ಈಗ ಅವನ್ನ ಕಾಪಾಡದೇ ಇದ್ರೆ ನನ್ನ ಗಂಡನ್ನ ಅವ್ರು ಸಾಯಿಸ್ಬಿಡ್ತಾರೆ. ಅಣ್ಣ, ನನಗೆ ಕ್ಷಮಿಸ್ಬಿಡಣ್ಣ. ನಿನಗೆ ತುಂಬಾ ನೋವು ಕೊಟ್ಟೆ, ಅದಕ್ಕೆ ನೀನು ಏನ್ ಶಿಕ್ಷೆ ಕೊಟ್ರು ನಾನು ಅನ್ಭವಿಸ್ತೀನಿ. ದಯವಿಟ್ಟು ನನ್ನ ಮಾಂಗಲ್ಯ ಕಾಪಾಡಣ್ಣ. ಅಣ್ಣ, ಈ ಸಮಯದಲ್ಲಿ ಹಠ ಮಾಡ್ಬೇಡ. ಅಣ್ಣ ಅಣ್ಣ, ನಾನು ಇಷ್ಟು ಬೇಡ್ಕೊಂಡ್ರು ಸುಮ್ಮನೆ ಕೂತಿದೆಯಲ್ಲ ಅಣ್ಣ, ಹಠ ಮಾಡ್ಬೇಡ ಅಣ್ಣ. ಅಣ್ಣ ಅಣ್ಣ ಅದ್ಗೆ ನೀನಾದ್ರೂ ಹೇಳೋದ್ಗೆ ಅಣ್ಣ ನಿನ್ನ ಮಾತು ಕೇಳ್ತಾನೆ. ಹೇಳೋದ್ಗೆ ಹೇಳೋದ್ಗೆ ಈ ಸ್ಥಿತಿಲಿ ಹಠ ಮುಖ್ಯ ಅಲ್ಲ. ತಂಗಿ ಸುಖಕ್ಕೋಸ್ಕರ ಸರ್ವಸ್ವನ್ನು ತ್ಯಾಗ ಮಾಡಿರೋ ನೀವು ಅವಳನ್ನ ವಿಧವೆಯಾಗಿ ನೋಡ್ಬೇಕು ಅಂತ ಆಸೆ ಪಡ್ತೀರಾ? ಅವಳ ಸುಖಕ್ಕೋಸ್ಕರ ನಿಮ್ ಪ್ರಾಣನೇ ಮುಡುಪಾಗಿಟ್ಟರೋ ನೀವು ಈಗ ಯಾಕೆ ಅಲ್ಲಾಗಿದ್ದೀರಾ? ನೋಡಿ, ನೀವು ಮಾನವ ರೂಪದಲ್ಲಿರೋ ದೇವ್ರು ಅಂತ ನಾನು ನಂಬಿದ್ದೀನಿ. ಆ ನಂಬಿಕೆನ ಉಳಿಸಿ, ಹಠ ಮಾಡಬೇಡಿ. ನಿಮ್ ತಂಗಿ ಮಾಂಗಲ್ಯ ಉಳಿಸಿ, ಉಳಿಸ್ಲೇಬೇಕು. ಇದು ನನ್ನ ಮೇಲೆ ಆಣೆ. ನಾನು ಹೇಳ್ತೀನಿ ತಮ್ಮ ಅಂತ ಪ್ರೀತಿಯಿಂದ ಸಾಕಿ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದೀಯ. ಓಕೆ ಓಕೆ,
ಅದೇ ಪ್ರೀತಿ ಮಮಕಾರ ನನ್ನ ಮ್ಯಾಲ ಇದ್ರೆ ಈ ಬಂಗಾರದಂತ ಕೈಯಿಂದ ಈ ಪೇಪರ್ಗೆ ಒಂದು ಸೈನ್ ಹಾಕ್ಬಿಡಕ್ಕ ಮಾಡೆ ಅವನು ನಿನ್ನ ತಮ್ಮ ನೋಡು ರಿಜು ಮಾಡು ದೇವರಿಗಿಂತ ಹೆಚ್ಚಾಗಿ ನಮ್ಮನ್ನ ಕಾಣ್ತಾ ಇದ್ದ ಶಿವಣ್ಣನ ನೀ ನಂಬಲಿಲ್ಲ ಈ ಲೋಫರ್ ತಮ್ಮ ನಂಬದಿಲ್ಲ ಆ ತಪ್ಪಗೆ ರಜು ಮಾಡು ಏನಮ್ಮ ಮುಖ ನೋಡ್ತಾ ಇದೀಯಾ ಅಪ್ಪ ಹೇಳೋದು ಸರಿನೇ ನೀನ್ ಸಾಕಿದ್ದು ನಿನ್ನ ತಮ್ಮನಲ್ಲ ಒಂದು ವಿಶ್ವಸರ್ಪನ ಆ ತಪ್ಪು ಕೆಟ್ಟ ಲಿಸ್ಟ್ ನೀನ್ ಸೈನ್ ಮಾಡಮ್ಮ ಸೈನ್ ಮಾಡು ನಿನ್ನ ತಮ್ಮ ಅಂತ ಹೇಳೋದಿಕ್ಕೆ ನನಗೆ ನಾಚಿಕೆ ಆಗ್ತಿದೆ ನೀನು ಇಷ್ಟೊಂದು ಮೋಸಗಾರ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಮಗ ಹೇಳಿದ್ರು ಸೈನ್ ಮಾಡೋದಿಲ್ವಾ ಸುಮ್ಮನೆ ಮರ್ಯಾದೆಗೆ ಸೈನ್ ಹಾಕೊಡು ನಿಮ್ಮ ತಂಟೆಗೆ ನಾನು ಬರೋಲ್ಲ ನನ್ನ ಪ್ರಾಣ ಹೋದ್ರು ನಾನು ಸೈನ್ ಹಾಕಲ್ಲ ದೀಪ ಆರೋವಾಗಲೇ ಬಹು ಚೆನ್ನಾಗಿ ಉರಿತದಂತೆ ಬಂಗಾರದಂತ ಗುಣದಲ್ಲಿ ನಮ್ಮದು ಎಳ್ಳಷ್ಟು ಇಲ್ಲಪ್ಪ ನಾವು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡು ನಮ್ಮನ್ನು ಬಿಟ್ಟು ಹೋಗ್ಬೇಡ ಕಣೋ ನಿನ್ನ ಕಾಲೇಜ್ ಕೇಳ್ಕೊತೀನಿ ಮಾವ ಕ್ಷಮಿಸಕ್ ನಾನು ಯಾರು ಏನೋ ವಿಷಯಗಳಿಗೆ ನಡೆದಿದ್ದೆಲ್ಲ ನಡೆದೋಯ್ತು ಯಾವ ಮನುಷ್ಯ ತಾನು ಮಾಡಿದ ತಪ್ಪು ಅಂತ ಅವನು ನೆರವಾಗುತ್ತೋ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ನಾನು ಯಾವತ್ತೂ ದುಡ್ಡಿಗೆ ಆಸೆ ಪಡೋನಲ್ಲ ನಾವು ಸತ್ತಾಗ ನಾವು ಸಂಪಾದನೆ ಮಾಡಿದ ಪ್ರೀತಿ ವಿಶ್ವಾಸ ನಮ್ಮಿಂದ ಬರುತ್ತೆ ಹೊರತು ದುಡ್ಡಲ್ಲ ಹೌದಪ್ಪ ಇಷ್ಟು ದಿವಸ ನಾವು ದುಡ್ಡೇ ಸರ್ವಸ್ವ ಅಂತ ತಿಳ್ಕೊಂಡಿದ್ವಿ ನಿಮ್ಮ ದೊಡ್ಡಗಳ ಮುಂದೆ ನಾವೆಲ್ಲ ಚಿಕ್ಕವರಾಗ್ಬಿಟ್ವಿ ಇಲ್ಲ ಅತ್ತೆ ನಿಮ್ಮ ಮುಂದೆ ನಾನು ಯಾವತ್ತೂ ಚಿಕ್ಕವನು ನನಗೆ ನಮ್ಮ ಮಾವರೇ ದೊಡ್ಡವರು ನಾನು ಅವತ್ತು ಹೇಳ್ತಿದ್ದೆ ಇವತ್ತು ಹೇಳ್ತಾ ಇದ್ದೀನಿ
ನಿಮ್ಮ ಆಶೀರ್ವಾದ ಹೊಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದರೂ ಸಾಧಿಸ್ತೀನಿ. For more updates, like, comment, subscribe to our channel.